ಶರಣಾರ್ಥಿಯನ್ನ ಅರ್ಪಿಸುತ್ತಾ ಕನ್ನಡ ಜಾನಪದ ಪರಿಷತ್ ಹಾಗೂ ಜಾನಪದ ಯುವ ಬ್ರಿಗೇಡ್ ಪರಂಪರಾ ಮಾಲಿಕೆ 39 ಇಂದಿನ ವಿಶೇಷ ಕಾರ್ಯಕ್ರಮ ಚದುರಂಗ ಮಹಾರಾಜನ ಕಥನ ಕಾವ್ಯದ ಮರುಚಿಂತನೆ ಕಾರ್ಯಕ್ರಮದ ಮೊದಲನೆಯದಾಗಿ ಪ್ರಾರ್ಥನೆ ಆಗಿರುತ್ತದೆ. ಪ್ರಾರ್ಥನಾ ಗೀತೆಯನ್ನು ಸಂಜಯ್ ಶಂಕರ್ ಬೆಂಗಳೂರು ತಾಲೂಕು ಸಂಚಾಲಕರಿಂದ ನಡೆಸಿಕೊಡಬೇಕಾಗಿ ವಿನಂತಿ. ಎಲ್ಲರಿಗೂ ನನ್ನ ನಮಸ್ಕಾರ. ಶುಭ ಸಂಜೆ. ಶಿಶುನಾಳ ಶರೀಫರ ಒಂದು ತತ್ವ ಪದ, ರೇ ರೆ ರೋ ರೇ ರೆ ರೋ ರೇ ಸೋರುತಿಹುದು ಮನೆಯ ಮಾಳಗಿ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಗಿ ಸೋರುತಿಹುದು ಮನೆಯ ಮಾಳಗಿ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಗಿ ಸೋರುತಿಹುದು ಮನೆಯ ಮಾಳಗಿ ದಾರುಗಟ್ಟಿ ಮಾಡ್ಪರಿಲ್ಲ ಸೋರುತಿಹುದು ಮನೆಯ ಮಾಳಗಿ ದಾರುಗಟ್ಟಿ ಮಾಡ್ಪರಿಲ್ಲ ಕಾಲ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಸೋರುತಿಹುದು ಮನೆಯ ಮಾಳಗಿ ಕಾದ ಕತ್ತರೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಸೋರುತಿಹುದು ಮನೆಯ ಮಾಳಗಿ 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 ಸೋರುತಿಹುದು ಮನೆಯ ಮಾಳಗಿ 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 ಸೋರುತಿಹುದು ಮನೆಯ ಮಾಳಗಿ ಮುರುಕು ತೊಲೆಯು ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಳಲಿ ಮುರುಕು ಜಂತಿ ಮುರುಕು ತೊಲೆಯು ಹುಳುಕು ಜಂತಿ ಕೊರೆದು ಸರಿದು ಕೀಳರಿ ಅರುಕು ಚಪ್ಪರ ಜೀರು ಗಿಂಡಿ ಮೇಲಕ್ಕೇರಿ ಹೋಗಲಾರೆ ಸೋರುತಿಹುದು ಮನೆಯ ಮಾಳಗಿ ಅರುಕು ಚಪ್ಪರ ಜೀರು ಗಿಂಡಿ ಮೇಲಕ್ಕೇರಿ ಹೋಗಲಾರೆ ಸೋರುತಿಹುದು ಮನೆಯ ಮಾಳಗಿ 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 ಸೋರುತಿಹುದು ಮನೆಯ ಮಾಳಗಿ 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 ಸೋರುತಿಹುದು ಮನೆಯ ಮಾಳಗಿ ಕರಕ್ಕೆ ಹುಲ್ಲು ಕಸವು ಹತ್ತಿ ದುರಿತ ಬರದಿ ಇರುವೆ ಮುತ್ತಿ ಕರಕ್ಕೆ ಹುಲ್ಲು ಕಸವು ಕಸವು ಹತ್ತಿ ದುರಿತ ಬರದಿ ಇರುವೆ ಮುತ್ತಿ ಮಳೆಯ ಬರದಿ ತಿಳಿಯ ಮಣ್ಣು ಒಳಗೆ ಹೊರಗು ಏಕವಾಗಿ ಮಳೆಯ ಬರದಿ ತಿಳಿಯು ಮಣ್ಣು ಒಳಗು ಹೊರಗು ಏಕವಾಗಿ ಸೋರುತಿಹುದು ಮನೆಯ ಮಾಳಗಿ ಒಳಗು ಮಳೆಯ ಬರದಿ ತಿಳಿಯ ಮಣ್ಣು ಒಳಗು ಹೊರಗು ಏಕವಾಗಿ ಸೋರುತಿಹುದು ಮನೆಯ ಮಾಳಗಿ 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 ಸೋರುತಿಹುದು ಮನೆಯ ಮಾಳಗಿ 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 ಸೋರುತಿಹುದು ಮನೆಯ ಮಾಳಗಿ ಕಾಂತ ಕೇಳೆ ಕರುಣದಿಂದ ತುಂಬಿ ಬಂತು ಬಾ ಕಾಂತ ಕೇಳೆ ಕರುಣದಿಂದ ಭಯ ಬಯಲು ಕಾಣೆ ಹುಬ್ಬಿ ಮಳೆಯು ಕಾಂತ ಕೇಳೆ ಕರುಣೆಯಿಂದ ಬಯಲು ಕಾಣೆ ಹುಬ್ಬಿ ಮಳೆಯು ಶಿಶುನಾಳಾದೀಶ ನಿಂತು ಹೊರೆಯುತ್ತಾನೆ ಎಂದು ಕಾಣೆ ಸೋರುತಿಹುದು ಮನೆಯ ಮಾಳಗಿ
ಶಿಶು ನಾಳದೀಶ ನಿಂತು ಪೊರೆಯುತ್ತಾನೆ ಎಂದು ಕಾಣೆ ಸೋರುತ್ತಿಹುದು ಮನೆಯ ಮಾಳಗಿ 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 ಸೋರುತ್ತಿಹುದು ಮನೆಯ ಮಾಳಗಿ 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 ಸೋರುತ್ತಿಹುದು ಮನೆಯ ಮಾಳಗಿ ಓ ಸೋರುತ್ತಿಹುದು ಮನೆಯ ಮಾಳಗಿ ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಗಿ ಸೋರುತ್ತಿಹುದು ಮನೆಯ ಮಾಳಗಿ ದಾರುಗಟ್ಟಿ ಮಾಡ್ಪರಿಲ್ಲ ಸೋರುತ್ತಿಹುದು ಮನೆಯ ಮಾಳಗಿ ದಾರುಗಟ್ಟಿ ಮಾಡ್ಪರಿಲ್ಲ ಕದ ಕಟ್ಟಳೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಸೋರುತ್ತಿಹುದು ಮನೆಯ ಮಾಳಗಿ ಸೋರುತ್ತಿಹುದು ಮನೆಯ ಮಾಳಗಿ ಧನ್ಯವಾದ. ಸಂತ ಶಿಶುನಾಳರ ದೀಶರನ್ನ ನೆನೆದು ಅವರಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ವಿದ್ವಾಂಸರನ್ನ ಅದೇ ತಪ್ಪೆನ್ಲಿಕ್ಕಿಲ್ಲ. ಅವ್ರ ನೆನೆದು ಇಂದು ಕಾರ್ಯಕ್ರಮದ ಮೊದಲನೆಯದಾಗಿ ಪ್ರಾರ್ಥನೆ ಗೀತೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಯುವ ಗಾಯಕ ಸಂಜಯ್ ಶಂಕರ್, ಬೆಂಗಳೂರು ತಾಲೂಕು ಸಂಚಾಲಕರು, ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿ ಮಹೋದಯರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಸರಸ್ವತಿ, ಚಾಮರಾಜನಗರ ಜಿಲ್ಲಾ ಸಂಚಾಲಕರು. ಎಲ್ಲರಿಗೂ ನಮಸ್ಕಾರ. ಕನ್ನಡ ಜಾನಪದ ಪರಿಷತ್, ಜಾನಪದ ಯುವ ಬ್ರಿಗೇಡ್, ಪರಂಪರೆ ಮಾಲಿಕೆ 39 ಚದುರಂಗ ಮಹಾರಾಜ ಕಥನ ಕಾವ್ಯದ ಮರುಚಿಂತನೆ ಕಾರ್ಯಕ್ರಮ ಪರಂಪರೆಯಲ್ಲಿ ಇಂದು ನಮ್ಮೊಂದಿಗೆ ಡಾಕ್ಟರ್ ಚೆಲುವರಾಜ ಸರ್ ಅವರು, ಪ್ರಾಧ್ಯಾಪಕರು ಬುಡಕಟ್ಟು ಅಧ್ಯಯನ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಇವರಿಗೆ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಡಾಕ್ಟರ್ ಎಸ್ ಬಾಲಾಜಿ ಸರ್ ಅವರು, ರಾಜ್ಯ ಅಧ್ಯಕ್ಷರು ಕನ್ನಡ ಜಾನಪದ ಪರಿಷತ್, ಜನಪದ ಯುವ ಬ್ರಿಗೇಡ್, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಹಿರಿಯರಾದಂತಹ ಹಲವಾರು ಜಿಲ್ಲಾ ಘಟಕ ಸದಸ್ಯರುಗಳು ಹಾಗೂ ಸಂಚಾಲಕರು, ಗ್ರಾಮ ಸಂಚಾಲಕರು, ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ. ಕಾರ್ಯಕ್ರಮದಲ್ಲಿ ಅತಿಥಿ ಮಹೋದಯರನ್ನು ಪ್ರೀತಿಯಿಂದ ಸ್ವಾಗತಿಸಿದ ಸರಸ್ವತಿ, ಚಾಮರಾಜನಗರ ಜಿಲ್ಲಾ ಸಂಚಾಲಕರು, ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಪರಂಪರೆಯಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಚೆಲುವರಾಜ ಸರ್, ಪ್ರಾಧ್ಯಾಪಕರು ಬುಡಕಟ್ಟು ಅಧ್ಯಯನ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಪರಂಪರೆಯ ಕುರಿತು ಹೇಳಿಕೆ. ಅದಕ್ಕೋಸ್ಕರ ನಿಮ್ಮ ಸಾರಿಗೆ ಹೋಗ್ಬಿಟ್ಟು ಒಂದು ಹೊಸ ಮೊಬೈಲ್ ತಗೊಂಡು. ಆತ್ಮೀಯರೇ, ಈ ಕಾರ್ಯಕ್ರಮಕ್ಕೆ ಒಂದು ಬದಲು ಬುನಾದಿಯನ್ನು ಹಾಕೊಟ್ಟಿರ್ತಕ್ಕಂತ ಆತ್ಮೀಯ ಗೆಳೆಯರಾದಂತ ಡಾಕ್ಟರ್ ಎಸ್ ಬಾಲಾಜಿ ಅವರಿಗೆ ಹಾಗೂ ಈ ಕಾರ್ಯಕ್ರಮದ ಬಹುಮುಖ್ಯವಾದಂತಹ ಎರಡು ಸಂಸ್ಥೆಗಳಾದಂತಹ ಕನ್ನಡ ಜಾನಪದ ಪರಿಷತ್ ಮತ್ತು ಜಾನಪದ ಯುವ ಬ್ರಿಗೇಡ್ನ ಎಲ್ಲ ಸರ್ವ ಸದಸ್ಯರಿಗೆ ಕೇಳಿಸ್ತಾ ಇಲ್ಲ? ಓಕೆ ಸರ್, ಸರ್ ಕೇಳಿಸ್ತಿದೆ ಸರ್. ಓಕೆ, ಸರ್ವ ಸದಸ್ಯರುಗಳಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಹಾಗೂ ಪ್ರೀತಿಯ ಹಿರಿಯ ವಿದ್ವಾಂಸರುಗಳಿಗೆ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಪರಂಪರೆ ಕಾರ್ಯಕ್ರಮದಲ್ಲಿ ಕನ್ನಡ ಜನಪದ ಕಥಾಕಾವ್ಯಗಳ ಮಾಲಿಕೆಯಲ್ಲಿ
ಚದುರಂಗ ಮಹಾರಾಜ ಅಂತಕ್ಕಂತ ಕಥನ ಕಾವ್ಯವನ್ನ ಇವತ್ತಿನ ದಿನದ ಒಂದು ವಿಷಯದ ಚರ್ಚೆಯಾಗಿ ಮತ್ತು ತಮ್ಮ ಜೊತೆಗೆ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆತ್ಮೀಯರೆ, ಈ ಕಥನ ಕಾವ್ಯದ ಸಂಗ್ರಹ ಮತ್ತು ಸಂಪಾದನೆ ಡಾಕ್ಟರ್ ಎಚ್ ಎಲ್ ನಾಗೇಗೌಡರು, ನಾಡೋಜ ಡಾಕ್ಟರ್ ಎಚ್ ಎಲ್ ನಾಗೇಗೌಡರು. ಎಚ್ ಎಲ್ ನಾಗೇಗೌಡರ ಮತ್ತು ಕರೀಂ ಖಾನ್ರನ್ನ ಈ ಸಂದರ್ಭದಲ್ಲಿ ಬಹಳ ನಾನು ನೆನೆಸ್ಬೇಕಾಗುತ್ತೆ. ಅಂತ ಗರಡಿಯಲ್ಲೇ ಕೊಳಗ್ ಬಂದಂತಾರು ಪ್ರೊಫೆಸರ್ ಎಸ್ ಬಾಲಾಜಿ, ಡಾಕ್ಟರ್ ಎಸ್ ಬಾಲಾಜಿ ಅವರು. ಎಚ್ ಎಲ್ ನಾಗೇಗೌಡರ ಬಗೆಗೆ ಹೇಳ್ತಾ, ಯಾಕೆ ಈ ಕಥನ ಕಾವ್ಯವನ್ನು ನಾನು ಆಯ್ಕೆ ಮಾಡಿಕೊಂಡೆ ಅಂತ ಅಂತಂದ್ರೆ, ಒಮ್ಮೆ ಎಚ್ ಎಲ್ ನಾಗೇಗೌಡರನ್ನ ನನ್ನ ವಿಶ್ವವಿದ್ಯಾಲಯದ ಪರವಾಗಿ, ನನ್ನ ವಿಭಾಗದ ಪರವಾಗಿ ನಾನು ಕಾವ್ಯಗಳನ್ನು ಸಂಗ್ರಹ ಸಂಪಾದನೆ ಮಾಡಬೇಕಾದಂತ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಅಂತ ಕಂಬಾರು ಕಳಿಸ್ಕೊಟ್ಟಿದ್ರು ನನ್ನ. ಅವ್ರನ್ನ ಕೇಳಲಿಕ್ಕೆ ಅಂತ ಹೋಗಿದ್ರು. ನಮ್ಮಲ್ಲಿ ಒಂದು ಆರ್ಕೈವ್ ಮಾಡ್ತಾ ಇದ್ದೀವಿ ಆಡಿಯೋ ಇದನ್ನ, ಹಾಗಾಗಿ ಅವ್ರಲ್ಲಿ ನಿಮ್ಮಲ್ಲಿರ್ತಕ್ಕಂಥವನ್ನ ಮತ್ತು ಆರ್ ಆರ್ ಸಿ ಸೆಂಟ್ರಲ್ ಇರ್ತಕ್ಕಂಥ ಕೆಲವನ್ನೆಲ್ಲ ತಂದು ಇಟ್ಕೋಬೇಕು. ಕನ್ನಡ ವಿಶ್ವವಿದ್ಯಾಲಯ ಈಗ ತಾನೇ ಬೆಳೀತಾ ಇರ್ತಕ್ಕಂಥ ವಿಶ್ವವಿದ್ಯಾಲಯ ಬೇಕು, ಆ ಥರದ್ದೆಲ್ಲ ಸೋಚಿಸ್ಬೇಕು. ಆವಾಗ ಇಲ್ಲ, ನಾವೆಲ್ಲ ಮಾಡ್ತಾ ಇದ್ದೀವಿ ಕೆಲಸಗಳೆಲ್ಲ, ನಾವು ಅದೆಲ್ಲ ಬಿಡುಗಡೆ ಮಾಡಿ ಅದನ್ನ ನಾವು ಒಂದಷ್ಟು ಪುಸ್ತಕಗಳೆಲ್ಲ ರೂಪಕ್ಕೆ ತಂದ ಮೇಲೆ ನಾನು ಅದನ್ನ ಇದು ಮಾಡ್ತೀನಿ, ನೀವು ನೋಡೋದಿದ್ರೆ ನೋಡಿ ಅಂತ ಹೇಳಿ ಅವರ ಒಂದು ಪರ್ಸನಲ್ ರೂಮ್ ಅನ್ನ ಬಿಟ್ಕೊಟ್ರು. ಆ ಸಂದರ್ಭದಲ್ಲಿ ಅಲ್ಲೆಲ್ಲ ಹುಡುಕ್ತಾ ಇರುವಾಗ ಸಾಕಷ್ಟು ಸಂಗ್ರಹಗಳಿದ್ವು, ಕ್ಯಾಸೆಟ್ನ ರಾಶಿಗಳು ಅವರ ರೂಮ್ನಲ್ಲಿ. ಎಲ್ಲರೂ ಪುಸ್ತಕ ತುಂಬಿಕೊಂಡು ಇಟ್ಕೊಂಡ್ರೆ ಅವರೆಲ್ಲ ಧ್ವನಿ ಸುರುಳಿನ ತುಂಬಿ ಇಟ್ಕೊಂಡಂಗೆ. ಏಕೆಂದ್ರೆ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಅವರು, ಆ ಜನಪದಕ್ಕೆ ಅವ್ರಿಗೆ ಬಗ್ಗೆ ಇದ್ದಂತ ಪ್ರೀತಿ. ಅಂತ ಸಂದರ್ಭದಲ್ಲಿ ಈ ಪುಸ್ತಕ ಬಿಡುಗಡೆ ಆಗುವ ಅಂತಂದ್ರೆ ಬಿಡುಗಡೆಗೆ ಸಿದ್ಧವಾಗಿದ್ದಂತ ಪುಸ್ತಕ ಕನ್ನಡ ಜನಪದ ಕಥನ ಕಾವ್ಯಗಳು. ಅವುಗಳನ್ನ ನೋಡುವಾಗ ಈ ಒಂದು ಕಥನ ಗೀತೆ ನನಗೆ ತುಂಬಾ ಇಷ್ಟ. ಆವಾಗ ಅವರು ಇದನ್ನ ನೋಡ್ತಾ ಇದೀಯಾ ಅಂತ ಕೇಳಿದ್ರು ನಾನು. ಅದೇ ಕಥನ ಕಾವ್ಯಗಳನ್ನ ನೋಡ್ತಾ ಇದ್ದೀನಿ ಅಂತ ಅಂತಾರೆ. ಆವಾಗ ಇದು ಬಹಳ ಬಹಳ ದೊಡ್ಡದು ಕತೆ, ಇದು ತುಂಬಾ ಚೆನ್ನಾಗಿದೆ ಈ ಕತೆ ಅಂತ ಅಂತ. ಆ ಸಂದರ್ಭದಲ್ಲಿ ಇದ್ದಂತ ನೆನಪು ಮತ್ತೆ ಅವರ ಕಥನ ಕಾವ್ಯಗಳ ಪುಸ್ತಕವನ್ನು ನೋಡುವಾಗ ನನಗೆ ತುಂಬಾ ಇಷ್ಟ ಆಯ್ತು. ಆ ಕಾರಣಕ್ಕೋಸ್ಕರ ಈ ಕಥನ ಕಾವ್ಯವನ್ನ ಇವತ್ತು ಈ ಪರಂಪರೆ ಮಾಲಿಕೆಯಲ್ಲಿ ಪ್ರಸ್ತುತ ಪಡಿಸ್ಲಿಕ್ಕೆ ನಾನು ಆಯ್ಕೆ ಮಾಡಿಕೊಂಡೆ. ಕನ್ನಡ ಜನಪದ ಕಥನ ಕಾವ್ಯಗಳ ಇದರಲ್ಲಿ ಚದುರಂಗ ಮಹಾರಾಜ ಅಂತ ಕಥನ ಕಾವ್ಯ ಇದು ತುಂಬಾ ಪಾಪ್ಯುಲರ್ ಆದಂತಹದ್ದು. ಇದನ್ನ ನಮ್ಮ ತಂಬೂರಿ ಸಂಪ್ರದಾಯದವರು ಹಾಡ್ತಾರೆ, ಮತ್ತೆ ನಮ್ಮ ದೊಂಬಿದಾಸ ಪರಂಪರೆಯವರು ಹಾಡ್ತಾರೆ. ಗುರುಕಥಾದೊಳಗಡೆನೂ ಇಂಥ ಈ ಕಥೆಗಳು ಬರ್ತವೆ. ಅದಲ್ದೇನೆ ನಮ್ಮಲ್ಲಿ ಈ ಚೌಡಿಕೆ ಮತ್ತೆ ಗೊಂದಲಿಗರ ಮೇಳದವರು ಸಹ ಈ ಕಥೆಯನ್ನ ಹಾಡ್ತಾರೆ. ನೋಡಿ, ಒಂದು ಕತೆ ಎಲ್ಲಾ ಕಾವ್ಯ ಪರಂಪರೆ ಅಥವಾ ಕಾವ್ಯ ಸಂಪ್ರದಾಯದ ಒಂದು ಗುಂಪುಗಳಲ್ಲೂ ಹರಿದಾಡ್ತದೆ ಅನ್ನೋದಾದ್ರೆ ಅದು ಸಮಾಜದ ಅತ್ಯಂತ ಬೇಡಿಕೆಯ ಒಂದು ಆಶಯ ಮತ್ತು ಬಹುಮುಖ್ಯ ಬೇಡಿಕೆಯ ಒಂದು ಕಥನವಾಗಿ ನಮ್ಗೆ ಕಾಣ್ತದೆ. ಅಂದ್ರೆ ಇದೇ ಬೇಡಿಕೆ ಅಂತ ಏನಲ್ಲ, ಆಯ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಇರ್ತಕ್ಕಂಥ ಅದರಲ್ಲಿರ್ತಕ್ಕಂಥ ಒಂದು ಮಾನವೀಯ ಗುಣಗಳೇನಿದಾವಲ್ಲ, ಅಥವಾ ಮೌಲ್ಯಗಳೇನು ವ್ಯಾಲ್ಯೂಸ್ ಇದಾವಲ್ಲ, ಸೋಷಿಯಲ್ ವ್ಯಾಲ್ಯೂಸ್ ಇದಾವಲ್ಲ, ಅಥವಾ ಜೆಂಡರ್ ವ್ಯಾಲ್ಯೂಸ್ಗಳಿದಾವಲ್ಲ, ಇದು ಒಂದು ಕಥನ ಅಷ್ಟು ಪ್ರಚಲಿತವಾಗಿ ಎಲ್ಲಾ ಸಂಪ್ರದಾಯದ ಜನ ಹಾಡ್ಲಿಕ್ಕೆ ಅದನ್ನ ಆಯ್ಕೆ ಮಾಡ್ಕೊಳ್ಳುವ ಮತ್ತು ಅವರದೇ ಸಂಪ್ರದಾಯದ ಒಳಗಡೆ ತಂಬೂರಿ ಸಂಪ್ರದಾಯದವರು, ಚೌಡಿಕೆ ಸಂಪ್ರದಾಯದವರು, ಗೊಂದಲಿಗರ ಸಂಪ್ರದಾಯದವರು, ಮತ್ತೆ ನಮ್ಮ ಕಿನ್ನರಿ ಸಂಪ್ರದಾಯದವರು, ಇವರೆಲ್ಲ ಅವರವರೇ ಅದೇ ಒಂದು ಇದರಲ್ಲಿ ಆಡುವಂತ ಒಂದು ಕ್ರಮ ಇದು. ಸೊ ಹೀಗಾಗಿ ಇದು ಈ ಮೈಸೂರು, ಮಂಡ್ಯ, ಬೆಂಗಳೂರು ಈ ಕಡೆ ಅಥವಾ ದಕ್ಷಿಣದ ಚಿತ್ರದುರ್ಗ, ಹಾಸನ ಮತ್ತು ಕೊಡಗಿನ ಪ್ರದೇಶ ಆಗ್ಲಿ, ಮತ್ತೆ ನಮ್ಮ ಈ ಉತ್ತರ ಕರ್ನಾಟಕದ ಕಡೆಗಳಲ್ಲೂ ಸಹ ಇದು ತುಂಬಾ ಪ್ರಚಲಿತವಾದಂತ. ಇದನ್ನ ಮಲ್ಲಿಗೆ ಮಹಾದೇವಿ ಅಂತಾನು ಕಥನ ಕಾವ್ಯ ಅಂತಾನು ಕರೀತಾರೆ. ಈಗಾಗ್ಲೇ ನಾನು ಅದನ್ನ ಓದಿದ್ದೇನೆ, ಮಲ್ಲಿಗೆ ಮಹಾದೇವಿ ಅಂತ. ಚದುರಂಗ ಮಹಾರಾಜ ಅಂತಾನು ಕರೀತಾರೆ. ಆದ್ರೆ ಮಲ್ಲಿಗೆ ಮಹಾದೇವಿ ಅಂತ ಕರೆಯುವಂತ ನಮ್ಮ ಅಲೆಮಾರಿ ನಮ್ಮ ಕಿನ್ನರಿ ಸಂಪ್ರದಾಯದ ಗಾಯಕರುಗಳು ಅಲ್ಲಿ ನೋಡಿ, ಅಲ್ಲಿ ಆ ಹೆಣ್ಮಕ್ಳಿಗೆ ಯಾವುದೋ ಒಂದು ಇಡೀ ಕಥನದ ಒಳಗಡೆ ಯಾವುದೋ ಒಂದು ಅನಾಥ ಪ್ರಜ್ಞೆ ಮತ್ತು ಯಾವುದು ಒಂದು ಅನಾಥತೆಯನ್ನ ಸೂಚಿಸ್ತಾ ಇರ್ತದೋ ಅಂತ ಒಂದು ಬಹಳ ಮುಖ್ಯವಾದಂತಹ ಒಂದು ಕಥನವನ್ನ ನನ್ನ ಅಲೆಮಾರಿ ಸಮುದಾಯಗಳು ಅದಕ್ಕೆ ಟೈಟಲ್ ನ ಕೊಡ್ತಾ ಹೋಗ್ತಾರೆ. ಆಮೇಲೆ ಇನ್ ಕೆಲವರು ಏನ್ ಮಾಡ್ತಾರೆ ಅಂತ ಅಂದ್ರೆ ಕಥನಕ್ಕೆ ಟೈಟಲ್ ನ ಕೊಡುವಾಗ ಅಲ್ಲಿ ಚದುರಂಗ ಮಹಾರಾಜ, ಒಬ್ಬ ಮಹಾರಾಜನ ಕತೆ, ಒಂದು ರಾಜ್ಯದ ಕತೆ, ರಾಜನ ಕತೆ, ಈ ತರದಲ್ಲಿ ಅದನ್ನ ಕೊಡ್ತಾರೆ. ಯಾವುದೇ ಕಥೆಯನ್ನ ಹೇಳಿದ್ರು ಮೌಖಿಕ ಕಥನ ಕಾವ್ಯಗಳೇನಿದಾವೆ, ಜನಪದ ಕಥನ ಕಾವ್ಯಗಳಿದಾವಲ್ಲ, ಅವುಗಳು ಕೊನೆಗೆ ಕೊಡೋದು ಒಂದೇ ಒಂದು ನಿರ್ಧಾರ, ಒಂದು ಬಹಳ ಮುಖ್ಯವಾದ ನಿರ್ಧಾರ. ಆ ನಿರ್ಧಾರ ಏನು ಅಂತ ಅಂತಂದ್ರೆ,
ಅದು ಮೌಲ್ಯದ ಪರವಾಗಿರ್ತಕ್ಕಂತ ವಿವೇಚನೆಯನ್ನು ನಮ್ಮಲ್ಲಿ ಮುಂದೆ ಇಡ್ತವೆ. ಮೌಲ್ಯಪರವಾದ ವಿವೇಚನೆಯನ್ನು ನಮ್ಮ ಮುಂದೆ ತೆರೆದು ಇಡ್ತವೆ. ಈ ಕಾರಣಕ್ಕೋಸ್ಕರ ನಾವು ಅಲ್ಲಿ ಅದರ ಶೀರ್ಷಿಕೆಗಿಂತ ಮುಖ್ಯವಾಗಿ ಕಥನದ ಒಳಗೆ ಇರ್ತಕ್ಕಂಥ ಕಥನದ ಊರಣದ ಒಳಗಡೆ ಇರ್ತಕ್ಕಂಥ ಆತ್ಮ ಇದೆಯಲ್ಲ, ಕಥನದ ಆತ್ಮ, ಸಾಮಾಜಿಕ ಆತ್ಮ ಅದು, ಅಂಥದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಸೊ ಹಾಗಾಗಿ ಕಥನ ಗೀತೆಗಳಿದ್ದಾವಲ್ಲ, ಈ ಕಥನ ಗೀತೆಗಳನ್ನ ನಾವು ಅವನ್ನ ನಿರ್ವಚಿಸುವಾಗ ಅಥವಾ ವಿವರಣೆ ನೀಡುವಾಗ ಅಥವಾ ವಿಮರ್ಶಿಸುವಾಗ ಅಥವಾ ಮರುಚಿಂತನೆ ಮಾಡುವಾಗ ಅದನ್ನು ವಿಶ್ಲೇಷಣೆಗೆ ಒಳಪಡಿಸುವಾಗ ನಮ್ಮ ವಿದ್ವಾಂಸರು ಮತ್ತು ನಮ್ಮ ಆಲೋಚನೆಯ ಕ್ರಮಗಳು ಸಮಾಜಮುಖಿಯಾಗಿ ಹೇಗೆ ಕಥನ ಕಾವ್ಯ ಇದೆಯೋ ಅದೇ ರೀತಿಯಲ್ಲಿ ಚಿಂತಕನ ಮನಸ್ಸು ಅದೇ ರೀತಿ ಇರ್ಬೇಕು. ಯಾಕೆಂದ್ರೆ ಚಿಂತಕ ತನ್ನ ಓರೆಗೆ ತಿಳಿದಂತೆ ಅದನ್ನು ಹಚ್ಕೊಳ್ಳೋದಲ್ಲ, ಸಾಮಾಜಿಕ ಪ್ರಜ್ಞೆಯನ್ನು ಇಟ್ಕೊಂಡು ಒಬ್ಬ ಚಿಂತಕ ಯೋಚನೆ ಮಾಡಬೇಕು ಅಂತ ವೈಯಕ್ತಿಕ ಪ್ರಜ್ಞೆಯನ್ನು ಇಟ್ಕೊಂಡು ಯೋಚನೆ ಮಾಡಬಾರ್ದು. ಆವಾಗ ಕಥನ ಕಾವ್ಯಗಳು ಅವಕ್ಕೆ ಒಂದು ಶಕ್ತಿ ಇರ್ತದೆ, ಕಥನ ಕಾವ್ಯಗಳ ನಿಜವಾದ ಅರ್ಥವನ್ನ ಒಬ್ಬ ವಿದ್ವಾಂಸ ತಿಳಿಸ್ಕೊಟ್ಟಂಗಾಗುತ್ತೆ. ಕಥನ ಕಾವ್ಯಗಳು ಆ ಬಗೆಯಲ್ಲಿ ಸಾಮಾಜಿಕವಾಗಿ ಹೇಗೆ ಒಂದು ಸಾಮಾಜಿಕ ಮೌಲ್ಯಗಳ ಸಂಚಲನವಾಗಿ ಹೇಗೆ ಸದಾ ಇವತ್ತಿಗೂ ಸಹ ಅದು ಹೇಗೆ ಎಚ್ಚರಿಸ್ತಾ ಇರ್ತದೆ. ಸೊ ಇವುಗಳೆಲ್ಲವೂ ನೋಡಿ, ಯಾಕೆಂದ್ರೆ ಈ ವರ್ಷ ಬಂದಂತ ನನ್ನ ಗಾಯಕರುಗಳು ಮುಂದಿನ ವರ್ಷನೂ ಬರ್ತಾರೆ. ಮುಂದಿನ ವರ್ಷ ಬಂದಾಗ ನಮ್ಮ ಅಮ್ಮ ಹೇಳ್ತಾಳೆ ಮನೆ ಮುಂದೆ ಬಂದಾಗ, ಏ ಇದೇ ಕತೆ ಆಡಪ್ಪ ಅಂತಾಳೆ. ಯಾಕೆಂದ್ರೆ ಅವಳಿದಿರ್ತಕ್ಕಂಥ ಅದ್ರ ಮೇಲಿನ ಆಸಕ್ತಿ, ಆದ್ರೆ ಅದೇ ಕಥೆಯನ್ನು ಅವನು ಆಡ್ತಾನೆ. ಆದ್ರೆ ಕಾಲ ಕಥನವನ್ನ ಕಾಲ ತನಗೆ ಬೇಕಾದ ತರದಲ್ಲಿ ಅದನ್ನ ದುಡಿಸ್ಕೊಳ್ತಾ ಹೋಗುತ್ತೆ. ಅಪೇಕ್ಷೆ ಬಹಳ ಮುಖ್ಯವಾದಂತಹದ್ದು. ಈ ಕಥನಗಳಿಗಿರ್ತಕ್ಕಂಥ ಬಹುದೊಡ್ಡ ಶಕ್ತಿ ಅಂತ ಅಂತಂದ್ರೆ ನಮ್ಗೆ ಬಹಳ ಮುಖ್ಯವಾಗಿ ಅದು. ಸೊ ಈ ಹಿನ್ನೆಲೆ ಒಳಗಡೆ ಈ ಕಾವ್ಯವನ್ನ ನನ್ನ ಚೌಡಿಕೆ ಸಿದ್ದಯ್ಯ ಅನ್ನುವಂಥವರಿಂದ ಈ ಕಥನ ಕಾವ್ಯವನ್ನ ಎಚ್ ಎಲ್ ನಾಗೇಗೌಡರು ಸಂಗ್ರಹ ಮಾಡಿ, ಚೌಡಿಕೆ ಸುಬ್ಬಯ್ಯ. ಈ ಚೌಡಿಕೆ ಸುಬ್ಬಯ್ಯ ನೆಲಮಂಗಲದ ಪರಿಸರದವರು. ನಾನು ಹೇಳಿದೆ ಮಂಡ್ಯ, ಮಳವಳ್ಳಿ ಈ ಕಡೆ ಪರಿಸರ ಇದೆಯಲ್ಲ, ಇಲ್ಲೂ ಚಿತ್ರದುರ್ಗ ಹಾಸನದ ಈ ಒಂದು ಬೆಲ್ಟ್ಗೆ ಸಂಬಂಧಪಟ್ಟಂತ ನೆಲಮಂಗಲದ ಈ ಪ್ರದೇಶದಲ್ಲಿ ಅವರು ಈ ಕಥನ ಕಾವ್ಯವನ್ನ ಅವರು ಸಂಗ್ರಹ ಮಾಡಿ ಎಚ್ ಎಲ್ ನಾಗೇಗೌಡರು. ಚೌಡಿಕೆ ಸುಬ್ಬಯ್ಯ ಬಹಳ ಹೆಸರುವಾಸಿ ಆದಂತ ಒಬ್ಬ ಕಲಾವಿದ. ಯಾಕೆಂದ್ರೆ ಕಲಾವಿದನ ಬಗ್ಗೆಗೂ ನಾನು ಹೇಳಲೇಬೇಕು. ಆ ಕಾಲಕ್ಕೆ ಡಾಕ್ಟರ್ ಜಿಶಂ ಪರಮಶಿವಯ್ಯ ಕರಾಕ್ರು ಅನಾಕ್ರೂರವರು ಮತ್ತೆ ನಮ್ಮ ಕ್ಯಾತನಹಳ್ಳಿ ರಾಮಣ್ಣ ಅವರು ವಿಶೇಷವಾಗಿ ಈ ಪರಿಸರದಲ್ಲಿ ವರ್ಕ್ ಮಾಡಿದವರು, ಮತ್ತೆ ಟಿ ಎಸ್ ರಾಜಪ್ಪನವರು, ಆಮೇಲೆ ಮತ್ತೆ ಅದೇ ರೀತಿಯಲ್ಲಿ ಅಂಬಳಿಕೆ ಹಿರಿಯಣ್ಣ ಸರ್ ಅವರು, ಪ್ರೊಫೆಸರ್ ಅಂಬಳಿಕೆ ಹಿರಿಯಣ್ಣ ಅವರು ನಮ್ಮ ವಿಶ್ರಾಂತ ಕುಲಪತಿಗಳು ಜಾನಪದ ವಿಶ್ವವಿದ್ಯಾಲಯ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ. ಸೊ ಇವರೆಲ್ಲರೂ ಮಾಡಿದಂಥ ಕೆಲಸಗಳು ಆ ಕ್ಷೇತ್ರದಲ್ಲಿ ಬಹಳ. ಆದ್ರೆ ಅದೇ ಮೇಲೆ ಹೇಳೋಗಡೆ ಇವರು ಮೊದಲಿಗೆ ಈ ಕಥನ ಕಾವ್ಯವನ್ನು ಸಂಗ್ರಹ ಮಾಡಿದ್ರು. ಆದ್ರೆ ಈ ಕಥನ ಕಾವ್ಯವನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ರೊಳಗಡೆ ಪದ್ಯದ ಬಹಳ ಕಡಿಮೆ, ಗದ್ಯವೇ ಜಾಸ್ತಿ ಇದೆ. ಈ ಈ ಕಥನ ಕಾವ್ಯದ ಸ್ವರೂಪ ಹೇಗಿದೆ, ಅವರು ಸಂಪಾದನೆ ಮಾಡಿಕೊಟ್ಟಿರ್ತಕ್ಕಂಥದ್ದು, ಗಾಯಕ ಹೇಗೆ ಹಾಡಿದನೋ ಅದು ಮೂಲಮಟ್ಟು ಅದನ್ನ ಅದ ರೆಕಾರ್ಡ್ ಅಲ್ಲಿ ನಾವು ನೋಡ್ಬೇಕು. ಆದ್ರೆ ಬರವಣಿಗೆ ಒಳಗಡೆ ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಅದನ್ನ ನಿರೂಪಿಸಿದರೆ. ಅದನ್ನ ಮಧ್ಯ ಮಧ್ಯದಲ್ಲಿ ಅಷ್ಟೇ ಸಣ್ಣ ಸಣ್ಣ ಪದ್ಯಗಳನ್ನು ಕೊಡೋದ್ರ ಮೂಲಕ ಮುಖ್ಯವಾಗಿ ಅದನ್ನ ಒಂದು ಕಥನದ ಅದು ಗದ್ಯ ಕಥನದ ತರದಲ್ಲಿ ಅದನ್ನ ನೋಡ್ಕೊಂಡು ಹೋಗಿ ಅದನ್ನ ಬರೆದಿದ್ದಾರೆ ಕೂಡ, ಅದು ಮುದ್ರಣಗೊಂಡಿರೋದು ಅದೇ ರೀತಿಯಲ್ಲಿ ಇದೆ. ಸೊ ಈ ಹಿನ್ನೆಲೆ ಒಳಗಡೆ ಚದುರಂಗ ಮಹಾರಾಜ ಕಥನ ಕಾವ್ಯ ಎಚ್ ಎಲ್ ಪ್ರೊಫೆಸರ್ ಎಚ್ ಎಲ್ ನಾಗೇಗೌಡ ನಾಡೋಜ ಎಚ್ ಎಲ್ ನಾಗೇಗೌಡರ ಅವರಿಂದ ಸಂಗ್ರಹ ಆಗಿರ್ತಕ್ಕಂಥ ಈ ಕಥನ ಕಾವ್ಯ ಬಹಳ ಉತ್ತಮವಾದ ಮತ್ತು ಅದ್ಭುತವಾದ ಕಥನ ಕಾವ್ಯ. ಸಮಾಜಕ್ಕೆ ಬೇಕಾದ ಸಮಾಜಕ್ಕೆ ಹೇಳ್ಬೇಕಾದೇನು, ಅದಕ್ಕೆ ಹೇಳೋದು ಯಾವತ್ತು ಜನಪದ ಜನಪದದ ಪರವಾಗಿರ್ತದೆ, ಇದು ಬಹಳ ಮುಖ್ಯವಾಗಿ ನೋಡ್ಬೇಕು. ಜನಪದ ಜನಪದ ಏನಿದೆಯಲ್ಲ, ಜನಪದ ಜನಪದದ ಪರವಾಗೇ ಇರ್ತದೆ. ಜನಪದ ತನಗೆ ತಾನೇ ಕಟ್ಟಿಕೊಂಡಂತ, ನಾವೇನು ಸಂವಿಧಾನಕ್ಕೆ ಒಂದು ಇದನ್ನ ಹೇಳ್ತಾ ಇರ್ತೇವೆ, ಜನರಿಗಾಗಿ ಜನರಿಂದಲೇ ಜನರಿಗೋಸ್ಕರ ಅಂತ ಅಂತ ನಾವೇನ್ ಮಾತಾಡ್ತಾ ಇರ್ತೀವಲ್ವಾ, ಅದೇ ತರದಲ್ಲಿ ಜಾನಪದದು ಅಂತ ಜಾಯಮಾನ. ಹಾಗಾಗಿ ಜಾನಪದ ಜನಪದಕ್ಕಾಗಿ ಕಟ್ಟಿಕೊಂಡಂತ ಈ ಮೌಲ್ಯಗಳಿದಾವಲ್ಲ, ಇದು ಕೊನೆಯ ತನಕ ಎಲ್ಲಿ ತನಕ ಕೌಟುಂಬಿಕ ಸಂಬಂಧಗಳಿರ್ತವೋ, ಎಲ್ಲಿ ತನಕ ಗಂಡ ಹೆಂಡತಿಯ ಸಂಬಂಧಗಳಿರ್ತವೋ, ಎಲ್ಲಿ ತನಕ ಮಕ್ಕಳು ಮತ್ತು ಕುಟುಂಬದ ವ್ಯವಸ್ಥೆಗಳಿರ್ತವೋ ಅಲ್ಲಿ ತನಕಂಟನು ಅದು ಚಿರಾಯಿ. ಈ ಹಿನ್ನೆಲೆ ಒಳಗಡೆ ಈ ಕಥನ ಕಾವ್ಯ ಅತ್ಯಂತ ಸುಂದರವಾಗಿ ಆ ಕಲಾವಿದ ಸುಬ್ಬಯ್ಯ ಅವರಿಂದ, ಚೌಡಿಕೆ ಕಲಾವಿದ ಸುಬ್ಬಯ್ಯ ಅವರಿಂದ ಇದು ನಿರ್ವಚನಗೊಂಡಿದೆ, ಪ್ರಸ್ತುತಿಗೊಂಡಿದೆ. ಇಂಥ ಒಂದು ಕಥನ ಕಾವ್ಯವನ್ನ ಸಂಗ್ರಹಿಸಿಕೊಟ್ಟಂತ ನಾಡೋಜ ಪ್ರೊಫೆಸರ್ ಎಚ್ ಎಲ್ ನಾಗೇಗೌಡರ ಅವರಿಗೆ ನಾನು ಮೊದಲನೇದಾಗಿ ನಮಸ್ಕಾರಗಳನ್ನ ತಿಳಿಸ್ತೇನೆ. ಯಾಕೆಂದ್ರೆ ನಮ್ಮಲ್ಲಿ ಸಂಗ್ರಹದ ಕೆಲಸಗಳು ನಡೀತಾ ಇಲ್ಲ. ಈಗ ಸಂಗ್ರಹ ಮಾಡಿರ್ತಕ್ಕಂಥದ್ನೆಲ್ಲ ಓದ್ತಾ ಇದೀವಿ ನಾವು, ಇವತ್ತು ನಿರ್ವಹಿಸ್ತಾ ಇದೀವಿ ಅಥವಾ ಮರುಚಿಂತನೆ ಮಾಡ್ತಾ ಇದ್ವಿ. ಆದ್ರೆ ಇನ್ನೂ ಉಳಿದಿರ್ತಕ್ಕಂಥ ಈ ಕಾಲಘಟ್ಟಕ್ಕೆ ಯಾವ ಮಟ್ಟದಲ್ಲಿ ಉಳಿದಿದೆ, ಯಾವ ರೀತಿಯಲ್ಲಿ ಉಳಿದಿದೆ, ಯಾವ ರೂಪದಲ್ಲಿ ಉಳಿದಿದೆ ಅನ್ನುವಂಥದ್ದನ್ನು ಅಧ್ಯಯನ ಮಾಡ್ಬೇಕು ಅಂತ ಅಂದ್ರೆ ನಾವು ಸಂಗ್ರಹಕ್ಕೆ ಹೋಗ್ಬೇಕು. ಸಂಗ್ರಹ ನಿರಂತರವಾಗಿ ನಡೆಯುತ್ತೆ, ಯಾಕೆಂದ್ರೆ ಅದು ಸಮಾಜದ ಒಂದು ರಿಫ್ಲೆಕ್ಷನ್ಸ್, ಸಮಾಜದ ಒಂದು ರಿಫ್ಲೆಕ್ಟ್.
ಹಿಫ್ಲಿಕಾ ಅದು ನಮ್ಗೆ ಏನ್ ಅದನ್ನ ಸಮಾಜ ಇವತ್ತು ಏನಿದೆ ಅವತ್ತು ಕಥನ ಕಾವ್ಯವನ್ನ ಈ ತರ ಹಾಡ್ತಾ ಇದ್ರು ಇವತ್ತು ಯಾವ ತರ ಹಾಡ್ತಾ ಇದ್ರು ಅದರಲ್ಲಿ ಯಾವ ಭಾಗಗಳನ್ನ ಆಯ್ಕೊಂಡಿದ್ರೆ ಯಾಕೆಂದ್ರೆ ಸಮಾಜದ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳುವ ಒಬ್ಬ ಬಹುದೊಡ್ಡ ಸೈಕಾಲಜಿಸ್ಟ್ ಅಂದ್ರೆ ಮನಃಶಾಸ್ತ್ರಜ್ಞ ಅಂದ್ರೆ ಅವನು ಜನಪದ ಗಾಯಕ ಜನಪದ ಕಲಾವಿದ ಜನಪದವನ್ನ ನಿರ್ವಚಿಸುವವರು ಸೊ ಇವರು ಸಮಾಜವನ್ನ ಸದಾ ರೀಡ್ ಮಾಡ್ತಾ ಇರ್ತಾರೆ ನಾವು ಪ್ರೊಫೆಸರ್ಸ್ಗಳು ನಾವು ಏನ್ ಸಮಾಜವನ್ನ ಎಷ್ಟು ರೀಡ್ ಮಾಡ್ತೀವಿ ಗೊತ್ತಿಲ್ಲ ಇದು ಸಿಕ್ಕಂತ ಸ್ಟಾಟಿಸ್ಟಿಕ್ ಇಟ್ಕೊಂಡು ಸ್ಟಾಟಿಕ್ಸ್ ಇಟ್ಕೊಂಡು ನಾವು ಮಾತಾಡ್ತಾ ಇರ್ತೀವಿ ನಾವು ಅಷ್ಟೇ ಆದ್ರೆ ಸಮಾಜವನ್ನ ಜೀವಂತವನ್ನ ಲೀವಿಂಗ್ ಹೆರಿಟೇಜ್ ಅನ್ನ ಸಮಾಜದ ಪರಂಪರೆಯ ಜೀವಂತ ಪರಂಪರೆಯನ್ನ ನಿಜವಾಗ್ಲೂ ನೋಡ್ತಾ ಅದರ ಮೂಲಕ ಕಥನಗಳನ್ನ ಕಟ್ಟುವ ಮತ್ತು ಕಥನಗಳ ಮೂಲಕ ಇಡೀ ಸಾಮಾಜಿಕ ಅಭಿವ್ಯಕ್ತಿಯನ್ನ ತಿಳಿಸುವವರು ನನ್ನ ಜನಪದ ಕಥನ ಗಾಯಕರು ಜನಪದ ಗಾಯಕರುಗಳು ಅದಕ್ಕೇನೆ ಆಯಾ ಕಾಲಘಟ್ಟದ ವಿಚಾರಗಳನ್ನೇ ಅದು ಅಭಿವ್ಯಕ್ತಿಸ್ತಾ ಹೋಗ್ತಾ ಇರ್ತದೆ ಸೊ ಹೀಗೆ ಇಂಥ ಒಂದು ಕಥನವನ್ನ ಬಹಳ ಸುಂದರವಾದ ಕಥನವನ್ನ ನಮ್ಗೆ ಕಟ್ಕೊಟ್ಟಿರ್ತಕ್ಕಂಥ ಅಥವಾ ಸಂಗ್ರಹ ಮಾಡಿಕೊಟ್ಟಿರ್ತಕ್ಕಂತ ನಮ್ಮ ಹಿರಿಯ ಚೇತನ ಅವ್ರಿಗೆ ನಾವು ಮೊದಲಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಆತ್ಮೀಯರೇ ಇದು ಜನಪದ ಕಥನ ಕಾವ್ಯದ ಒಂದು ಪ್ರವೇಶ ಚದುರಂಗ ಮಹಾರಾಜ ಇದು ಕನ್ನಡ ಜನಪದ ಕಥನ ಕಾವ್ಯಗಳು ಅಂತಕ್ಕಂಥ ಪುಸ್ತಕದಿಂದ ನಾನು ಇವತ್ತನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಕಥನವನ್ನು ತಮಗೆ ತಿಳಿದಿರೋ ತರದಲ್ಲಿ ಕಥನ ಜನಪದ ಯಾವಾಗ್ಲೂ ಜನರ ಪರವಾಗಿರ್ತದ ಹೊರತು ಪ್ರಭುಗಳ ಪರವಾಗಿ ಇರಲ್ಲ ಪ್ರಭುಗಳ ಪರವಾದಂತ ಯಾವುದೇ ಜನಪದ ಕಥನಗಳು ನಮ್ಮಲ್ಲಿ ಇಲ್ಲ ಅದು ಪ್ರಭುಗಳನ್ನ ವಿಮರ್ಶೆ ಮಾಡ್ತದೆ ಪ್ರಭುಗಳನ್ನ ಪ್ರಶ್ನೆ ಮಾಡ್ತದೆ ಪ್ರಭುಗಳಿಗೆ ನೀನು ಈ ತರ ಇರ್ಬೇಕು ಈ ಸಮಾಜವನ್ನ ಹಿಂಗ್ ನೋಡ್ಕೊಂಬೇಕು ಅನ್ನುವಂತ ಒಂದು ಪಾಠವನ್ನ ಅಥವಾ ಲೆಸನ್ ಅನ್ನ ಅದು ಯಾವಾಗ್ಲೂ ಹೊರಹಾಕ್ತಾ ಹೋಗ್ತಾ ಇರ್ತದೆ ಪ್ರಜ್ಞಾವಂತ ರಾಜನಾದವನು ಜನಪದದ ಮನಸ್ಸನ್ನು ಅರ್ಥ ಮಾಡ್ಕೊಂಡವನು ಮಾತ್ರ ಜನಪರವಾಗಿ ಇರೋಕ್ಕೆ ಸಾಧ್ಯ ಯಾವತ್ತು ಜನಪರವಾದಂತ ವಿಚಾರಗಳನ್ನ ಕೊಡ್ಲಿಕ್ಕೆ ಯಾರಿಗೆ ಸಾಧ್ಯ ಆಗಲ್ಲ ಅಂದ್ರೆ ಅವನು ಜನಪದದ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳದಿರೋನು ಅಂತ ಇಲ್ಲಿ ಈ ಕಥೆಯನ್ನು ಅಷ್ಟೇ ನಮ್ಗೆ ಹೇಳ್ದಲ್ಲ ಚದುರಂಗ ಅಂತ ಅಂದ್ರೆ ಅದು ಅವನ ಶಕ್ತಿ ಅಂತ ಚದುರಂಗ ಅಂತ ಅಂದ್ರೆ ಶಕ್ತಿ ಅವನಿಗೆ ಅವನಿಗಿದ್ದಂತ ಶಕ್ತಿ ಅಷ್ಟು ಬಲಾಢ್ಯ ಅಂತ ಚದುರಂಗ ಸೈನ್ಯ ಅದು ಇದು ಅಂತ ನಾವು ಹೇಳ್ತಾ ಪವರ್ ಬಗ್ಗೆ ಹೇಳ್ತೀವಲ್ಲ ಇಲ್ಲಿ ಮಹಾರಾಜ ಅಂತ ಇವನು ಮಹಾರಾಜ ದೊಡ್ಡ ರಾಜ ಇವನು ಹಿರಿಯ ಹೌದು ಇದೆಲ್ಲವೂ ಇತ್ತು ಬಟ್ ಆದ್ರೆ ಅದರ ಒಳಗಡೆ ಇದ್ದಂತ ಕಥನ ಏನು ರಾಜ ಅನ್ನುವಂತ ಅದನ್ನ ಹೇಳ್ತಾನೆ ಅದರ ಹಿಂದಿನ ವಾಸ್ತವ ಸತ್ಯವನ್ನ ಬಿಚ್ಚಿಡುವ ಬಹುದೊಡ್ಡ ಶಕ್ತಿ ಜಾನಪದಕ್ಕಿರೋದು ಯಾರು ಪ್ರಶ್ನೆ ಮಾಡ್ತಾರೆ ಹೇಳಿ ಈ ಸಮಾಜವನ್ನ ಪ್ರಶ್ನೆ ಮಾಡುವವರು ಯಾರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲೇ ಬ್ರಿಟಿಷರ್ನ ನೇರವಾಗಿ ಪ್ರಶ್ನೆ ಮಾಡಿದವರು ನನ್ನ ಜನಪದ ಕಥನ ಗೀತಕಾರರು ಲಾವಣಿಕಾರರು ಅವರು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಏನು ನೀವ್ಯಾರು ನಮ್ ಕೇಳಲಿಕ್ಕೆ ನಮ್ಮ ಹಕ್ಕು ನಮ್ಮ ಮೌಲ್ಯ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಇವುಗಳನ್ನ ಹೇಳ್ತಾ ಹೋಗ್ತಾರೆ ಮುಂದಿನ ಪರಂಪರೆ ಮಾಲಿಕೆ ಒಳಗಡೆ ಸ್ನೇಹಿತರೆ ನಾನು ಸ್ವಾತಂತ್ರ್ಯ ಚಳುವಳಿಯ ಅಥವಾ ಸ್ವಾತಂತ್ರ್ಯ ಹೋರಾಟದ ಕಥನ ಕಾವ್ಯಗಳನ್ನ ನಾನು ನೆಕ್ಸ್ಟ್ ತಗೋತೀನಿ ಸದ್ಯ ಇಲ್ಲಿ ತನಕ ಇದನ್ನ ಮುಗಿಸ್ತಾ ಹೋಗ್ತಾ ಇರ್ತೀನಿ ಅಲ್ಲಿ ಈಗ ಸದ್ಯದ ಸ್ಥಿತಿಯಲ್ಲಿ ಚದುರಂಗ ಮಹಾರಾಜನ ಕತೆ ಇದು ಮಹಾರಾಜ ಅನ್ನುವಂಥದ್ದು ಕತೆಗಳನ್ನ ಆರಂಭಿಸುವಾಗ ಕಲಾವಿದನ ಚಾಕಚಕ್ಯತೆ ಕಲಾವಿದನ ಕಥನ ಪ್ರಜ್ಞೆ ಬಹಳ ಮುಖ್ಯ ಆಗಿರ್ತದೆ ಕಲಾವಿದ ತನ್ನ ಕಥನ ಪ್ರಜ್ಞೆಯ ಮೂಲಕ ಕಥನವನ್ನ ಆರಂಭಿಸ್ತಾ ಹೋಗ್ತಾ ಇದ್ದಾನೆ ಅವನ ಮನಸ್ಸಿನೊಳಗಡೆ ಒಬ್ಬನೇ ಕಲಾವಿದನ ಒಳಗಡೆ ನೂರಾರು ಕಥನಗಳ ಹೊಟ್ಟೆ ಒಳಗಿರ್ತದೆ ಅವನ ಮನಸ್ಸಿನಲ್ಲಿ ತುಂಬಿ ತುಳುಕಾಡ್ತಾ ಇರ್ತದೆ ದೇರ್ ಇಸ್ ಸೋ ಮೆನಿ ಫೋಲ್ಡರ್ಸ್ ಕಥನ ಕಾವ್ಯಗಳು ಒಬ್ಬನೇ ಕಲಾವಿದನಲ್ಲಿ ಆದ್ರೆ ಒಂದು ಕಥನವನ್ನ ಆರಂಭಿಸುವಾಗ ಆ ಕಥನದ ಮೂಲ ಆಶಯ ಮತ್ತು ಪ್ರಜ್ಞೆಯನ್ನ ಇಟ್ಕೊಂಡು ತನ್ನ ಪ್ರಾರ್ಥನಾ ಗೀತೆ ಒಳಗಡೆ ಅವನು ಕಥನವನ್ನ ಆರಂಭಿಸ್ತಾನೆ ಅವನು ಇದು ಬಹಳ ಮುಖ್ಯವಾದಂತ ವಿಷಯ ನಮ್ಗೆ ಯಾಕೆಂದ್ರೆ ಯಾವುದೇ ಒಬ್ಬ ಕಥನಕಾರರ ನೀವು ಗಮನಿಸ್ಬೋದು ಸೂಕ್ಷ್ಮ ಇಲ್ಲೂ ಅಷ್ಟೇ ಅವನು ಚೌಡಿಕೆ ಕಥನ ಕಾವ್ಯದ ಗಾಯಕ ಸುಬ್ಬಯ್ಯ ಆರಂಭಿಸೋದು ಪನ್ನಂಗಧರಣಿ ಅಲ್ಲಿಂದ ಶುರು ಮಾಡ್ತಾನೆ ಪನ್ನಂಗಧರಣಿ ನಿನ್ನ ಪಾದಕ್ಕೆ ಸ್ತುತಿಸುವೆ ಅಂತ ಶುರು ಮಾಡ್ತಾ ಕೇಳಿರಿ ಮಹಾರಾಜನ ಕಥೆಯ ಕೇಳಿರಿ ವನವಾಸದ ಕಥೆ ಇಲ್ಲೇ ಶುರುವಾಗುತ್ತೆ ಮೊದಲನೇ ಸ್ಥಾನ ಕೇಳಿರಿ ಮಹಾರಾಜನ ಕಥೆನ ಕೇಳಿರಿ ವನವಾಸದ ಕಥೆಯನ್ನ ಮಹಾರಾಜ ಮತ್ತು ವನವಾಸ ಈ ವೈರುಧ್ಯಗಳನ್ನ ನೋಡಿ ಜನಪದ ಕಥನ ಗಾಯಕರುಗಳು ಕಥನ ಕಾವ್ಯವನ್ನ ಕಟ್ಟುವ ಸಂದರ್ಭದಲ್ಲಿ ಹೇಳ್ತಾರೆ ಆಗ ನಮ್ಗೊಂದು ಕುತೂಹಲ ಹೇಳ್ತಾರೆ ಹಾ ಮಹಾರಾಜ ಆದ್ರೆ ಅವನಿಗೇನಪ್ಪ ವನವಾಸ ಅಂತ ಆದ್ರೆ ಒಬ್ಬ ಕೇಳುಗನಿಗೆ ಒಂದು ಕುತೂಹಲವನ್ನ ಬೆಳೆಸುವ ಮತ್ತು ಕುತೂಹಲವನ್ನ ಹುಟ್ಟು ಹಾಕುವ ಮುಂದಿನ ಕಥೆಯ ಕೊನೆಯ ತನಕಂಟ ಅವನ ಮನಸ್ಸನ್ನ ಕಥೆಯ ಒಳಗೆ ನಾಟುವ
ಬಹುದೊಡ್ಡ ಕೆಲಸವನ್ನ ಮಾಡ್ತಕ್ಕಂಥವ್ರು ಗಾಯಕರು. ಇದಕ್ಕೆ ನಮ್ಮಲ್ಲಿ ಶ್ರೋತೃಗಳ ಮನಃಶಾಸ್ತ್ರ ಬೇರೆ ಆದ್ರೆ ಗಾಯಕರ ಮನಃಶಾಸ್ತ್ರ ಹೊಂದಿರ್ತವೆ. ವೇದಿಕೆಯ ಮನಃಶಾಸ್ತ್ರ ಹೊಂದಿದೆ. ಯಾವುದೇ ಗಾಯಕ ವೇದಿಕೆಯನ್ನು ಹತ್ತಿದ ನಂತರ ಆ ವೇದಿಕೆಯ ಜೊತೆಗಿನ ಒಂದು ಸಂಬಂಧ, ಭಾವನಾತ್ಮಕವಾದ ಸಂಬಂಧ, ವೇದಿಕೆಯ ಮುಂದೆ ಇರತಕ್ಕಂಥ ಪ್ರೇಕ್ಷಕರ ನಡುವಿನ ಸಂಬಂಧ ಇದೆಯಲ್ಲ, ಇದು ಬಹಳ ಮುಖ್ಯ. ಒಬ್ಬ ಗಾಯಕನಿಗೆ, ಯಾವುದೇ ಗಾಯಕ ಆಗಲಿ, ಆತ ತನ್ನ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥವ್ರನ್ನ ನೋಡೇ ತನ್ನ ಕಥನವನ್ನ ಸ್ಪಷ್ಟಪಡಿಸ್ಕೋತಾನೆ. ಹಾಗಾಗಿ ಒಬ್ಬ ಗಾಯಕ ಒಂದು ಸಾರಿ ಹಾಡಿದ ಹಾಡಿನಲ್ಲಿ ಒಂದೇ ಬಗೆಯ ಭಾವನೆ ಇರಲ್ಲ, ಅದು ವೇದಿಕೆಯ ಸಾಂದರ್ಭಿಕ ಸ್ಥಿತಿಯನ್ನ ನಿಟ್ಕೊಂಡು ಭಾವನೆಗಳು ಚೇಂಜ್ ಆಗ್ತಾ ಹೋಗ್ತವೆ. ಇದು ಬಿಡಿ, ಇದು ಸಾಂದರ್ಭಿಕ ಸಿದ್ಧಾಂತ ಅಥವಾ ಮನಃಶಾಸ್ತ್ರೀಯ ಸಿದ್ಧಾಂತ, ನಮ್ಮ ಜಾನಪದ ಅಧ್ಯಯನದಲ್ಲಿ ಏನೇನೋ ಹೇಳ್ತಾ ಹೋಗ್ತಾ ಇರ್ತೀವಿ, ಅವುಗಳಲ್ಲಿ ಅವುಗಳು ಆ ಸಂದರ್ಭಕ್ಕೆ ಅಧ್ಯಯನಕ್ಕೆ ಸೂಕ್ತವಾದ್ರೆ, ನಾನು ಇಲ್ಲಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಜನಪದ ಗಾಯವನ್ನು, ಕಥನ ಕಾವ್ಯವನ್ನ, ಒಬ್ಬ ಕಥನ ಕಾವ್ಯವನ್ನ ನಾವು ಯಾವ ಸಿದ್ಧಾಂತಕ್ಕೆ ಬೇಕಾದ್ರೂ ಹೋಲಿಸ್ಬೋದು, ಯಾವ ಸಿದ್ಧಾಂತದ ನೆಲೆಯಿಂದ ಬೇಕಾದ್ರೂ ನೋಡ್ಬೋದು, ಅದನ್ನ ಯಾವ ಸಿದ್ಧಾಂತದ ಚೌಕಟ್ಟಿನಲ್ಲಿ ಬೇಕಾದ್ರೂ ಅರ್ಥೈಸಬಹುದು ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ಚದುರಂಗ ಮಹಾರಾಜನ ಕಥೆಯನ್ನು ಹೇಳುವಾಗ ಮಹಾರಾಜನ ಕತೆ ಕೇಳಿರಿ ಅಂತ ಹೇಳ್ತಾ, ಕೇಳಿರಿ ವನವಾಸದ ಕತೆ, ಬರೀ ಮಹಾರಾಜನ ಕತೆ ಅಲ್ಲ, ಇದು ವನವಾಸದ ಕಥೆನೂ ಇದೆ ಇದ್ರೊಳಗೆ. ಕೇಳಿರಿ ನೋಡು ಪಡಲಾರದ ಕಥೆಯ, ಕೇಳಿರಿ ಮೈಲಾರನ ಕಥೆಯ, ಕೇಳಿರಿ ಪರದೇಶದ ಕಥೆ ಪರದೇಶರ ಕಥೆಯ, ಕೇಳಿರಿ ಬಡತನದ ಕಥೆ, ಏನೆಲ್ಲ ಇದೆ ಆಶಯಗಳು ಕತೆ ಒಳಗಡೆ ಅಂತ ತನ್ನ ಪ್ರಾರ್ಥನೆ ಗೀತೆಲ್ಲೇ ಹೇಳ್ಬಿಡ್ತಾನೆ. ನಮ್ಮ ಕಥನಕಾರ ತನ್ನ ಪ್ರಾರ್ಥನೆ ಗೀತೆಯಲ್ಲೇ ಅದನ್ನ ಇಟ್ ಮಾಡ್ತಾನೆ. ನೀವು ಲಾಲಿಸಿ ಕೇಳಿರಿ ಸ್ವಾಮಿ ಬಡತನದ ಕಥೆಯ ಅಂತ ಹೇಳ್ತಾ, ಒಂದಿದ್ದರೇನು ನಮಗೆ, ಎಷ್ಟು ಚೆನ್ನಾಗಿ ಅವನು ನಮ್ಮ ಈ ಕಥನವನ್ನ ಹೇಳ್ತಾ ಹೋಗ್ತಾನೆ ಅಂದ್ರೆ, ಹೊನ್ನಿದ್ದರೇನು, ಬಂಗಾರ ಇದ್ರೇನು ನಿಮ್ಗೆ, ಚಿನ್ನ ಇದ್ರೇನು, ಬೆಳ್ಳಿ ಇದ್ರೇನು, ವಜ್ರ ವೈಡೂರ್ಯ ಇದ್ರೇನು, ಬಂಗಾರವಿದ್ರೇನು, ನಮಗೆ ಬಂದಿಲ್ಲ ಉಣ್ಣುವಂತ ಯಾವುದು ಇಲ್ಲ, ಎಲ್ಲವೂ ಇದೆ, ಎಲ್ಲವೂ ತುಂಬಿಕೊಂಡಿದೆ ರಾಜ ಆದವನು, ಬಟ್ ಅವನ್ ದೊಡ್ಡ ಕೊರಗು ಮತ್ತೊಮ್ಮೆ ಇಡೀ ಕಥನ ಕಾವ್ಯಗಳನ್ನ ಹೇಳ್ಕೊಂಡ್ ಬರ್ತಾ ಇರುವಾಗ ಇರ್ತದ ಒಂದು ಡ್ಯಾಸ್, ಒಂದು ಫಿಲ್ ಆಫ್ ದಿ ಬ್ಲ್ಯಾಂಕ್, ಅದೇ ಅವನಿಗೆ ಸಂತಾನದ ಕೊರತೆ. ಅವನಿಗೆ ಮಕ್ಕಳಿಲ್ಲ, ಮಹಾರಾಜ ಅವನ ಎಲ್ಲಾ ಅಣ್ಣ ತಮ್ಮಗಳು, ಅವ್ರ ಆರು ಜನ ಅಣ್ಣ ತಮ್ಮದಿರು, ಆರು ಜನಕ್ಕೂ ಮಕ್ಕಳಿದ್ದಾವೆ, ಇವನು ಮಾತ್ರ ಮಕ್ಕಳಿಲ್ಲ. ಇವರೆಲ್ಲ ಸೇರ್ಕೊಂಡು ಹಿರಿ ಅಣ್ಣ, ಈ ಸಾಮ್ರಾಜ್ಯಕ್ಕೆ ಮುಂದಿನ ತಲೆಮಾರನ ಕೊಡುವಂತವನವನು. ಹಾಗಾಗಿ ನಾವು ಅವನಿಗೆ ಮಕ್ಕಳನ್ನ ಅವ್ರಿಗೇನ್ ಮಾಡುದು, ಮಕ್ಕಳು ಆಗುವಂಗೆ ನಾವೇನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ಅಣ್ಣ ತಮ್ಮಂದ್ರು, ಅವರೆಲ್ಲ ಅವ್ರ ಹೆಸರು ನೋಡಿ, ಅವರ ಅಣ್ಣ ತಮ್ಮಂದಿರು ಆಗಿರ್ತಕ್ಕಂಥ ಐರಾವತಿ ರಾಜ ಒಬ್ಬ, ಮೈರಾವತಿ ರಾಜ ಒಬ್ಬ, ನೀಲಕಂಠ ರಾಜ ಒಬ್ಬ, ಭಕ್ತೇಶ್ವರ ರಾಜರು ಒಬ್ಬ, ಈ ತರ ನಾಲ್ಕಾರು ಜನ, ಆರು ಜನ ಅಣ್ಣ ತಮ್ಮಗಳು, ಇವರು ಎಲ್ಲರೂ ಸೇರ್ಕೋತಾರೆ. ಅಣ್ಣನ ಪರವಾಗಿ ಅಣ್ಣನ ಕರ್ಕೊಂಡು ದೇವರ ಹತ್ರ ಹೋಗ್ತಾರೆ. ಅವ್ರ ಮನೆದೇವರುಗಳನ್ನು ಇಲ್ಲಿ ಕಲಾವಿದ ಬಹಳ ಚೆನ್ನಾಗಿ ಗುರುತಿಸ್ಬಿಡ್ತಾನೆ. ಇವರು ಅಣ್ಣ ತಮ್ಮದಿರು, ಗವಿಗಂಗಾಧರ, ರಾಚೋಟ ವೀರಭದ್ರ, ಇವರೆಲ್ಲ ರೇಣು ಮರಳು ಸಿದ್ಧ, ಇವರೆಲ್ಲರೂ ಈ ಮನೆದೇವರುಗಳು. ಇವರೆಲ್ಲ ಮನೆದೇವ್ರ ಹತ್ರ ಹೋಗ್ತಾರೆ. ಯಾಕೆ ನಾನು ಇದನ್ನ ಕತೆ ತರ ಹೇಳ್ಕೊಂಡು ಹೋಗೋದಕ್ಕಿಂತ ಮಧ್ಯದಲ್ಲಿ ಇವುಗಳನ್ನ ಪ್ರಶ್ನೆ ಎತ್ತೋದ್ರ ಮೂಲಕ ಕಥೆಯನ್ನ ಜನದ ಮನಸ್ಸಿಗೆ ನಾಟಿಸ್ಬೇಕು, ಪ್ರಶ್ನೆಗಳನ್ನ ಎತ್ತಬೇಕು. ಹಾಗಾಗಿ ಇವುಗಳನ್ನ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಅವರು ನಾಲ್ಕು ಜನ ಹೋಗ್ತಾರೆ, ಅಲ್ಲಿ ಮರುಳಸಿದ್ಧನ ದೇವಸ್ಥಾನಕ್ಕೆ ಹೋಗ್ತಾರೆ. ಆ ಮರುಳಸಿದ್ಧೇಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುತ್ತೆ. ಅಲ್ಲಿ ಗವಿಗಂಗಾಧರೇಶ್ವರನ ದೇವಸ್ಥಾನನೂ ಇರ್ತದೆ, ಅಲ್ಲಿಗೂ ಹೋಗ್ತಾರೆ. ಆ ಸನ್ಯಾಸಿ ವೇಷವನ್ನ ತಾಳ್ಕೊಂಡ್ರು, ಏನ್ರಯ್ಯ ಐರಾವತಿ ಮತ್ತೆ ನೀಲಕಂಠ ಭಕ್ತೇಶ್ವರ ರಾಜರ ಏನಪ್ಪ ನೀವು, ಬರೀ ಗಂಡು ಗಂಡಸ್ರೆ ಬಂದಿದ್ದೀರಲ್ಲಪ್ಪ ನೀವು. ಮರುಳು ಸಿದ್ಧ ಒಬ್ಬ ವೃದ್ಧನ ವೇಷ ಧರಿಸ್ಕೊಂಡು ಬರ್ತಾನೆ. ನೋಡಿ ಇಲ್ಲಿ ಬರುವಂತ ಕಥನಗಳಲ್ಲಿ ಮರು ವೇಷ ಧರಿಸ್ಕೊಂಡು ಬಂದ, ಇವನ್ ಪವಾಡ ಮಾಡ್ದ, ಇದು ಮುಖ್ಯ ಅಲ್ಲ ನಮ್ಗೆ. ಕಥನ ಹೇಗೆ ಸಾಗುತ್ತೆ ಮತ್ತು ಮೌಲ್ಯಕ್ಕೆ ಬೆಲೆ ಎಲ್ಲಿ ಸಿಗುತ್ತೆ, ಮೌಲ್ಯ ಎಲ್ಲಿ ಗೆಲ್ಲುತ್ತೆ ಅಂತಕ್ಕಂಥದ್ದಿದೆಯಲ್ಲ, ಅದು ಇಲ್ಲಿ ಕಥನ ಕಾವ್ಯದ ಬಹಳ ಮುಖ್ಯ. ನಮ್ ಜನಪದ ಗ್ರಹಿಸೋದು ಅದನ್ನೇ, ನಾವೇನ್ ವಿಶೇಷವಾಗಿ ಉಪನ್ಯಾಸ ಮಾಡೋ ನಾವುಗಳೇನು ಗ್ರಹಿಸೋದಲ್ಲ, ನಮ್ ಜನಪದರು ಗ್ರಹಿಸೋದು, ಅವ್ರು ಕಾಯ್ತಾ ಕೂತ್ಕೊಳ್ಳೋದು ಕತೆ ಮುಗಿಯೋ ತನ್ಕಂಡ ಅದನ್ನೇ. ಆದ್ರೆ ಕಥಾ ಕಲಾವಿದ ಏನ್ ಮಾಡಿರ್ತಾನೆ ಅಂದ್ರೆ, ಆ ರಿಸಲ್ಟ್ ಅನ್ನ ಕೊನೆ ತನಕ ಇಟ್ಕೊಂಡಿರ್ತಾರೆ ಕುತೂಹಲಕ್ಕೆ, ಯಾರಿಗೂ ಬಿಟ್ಕೊಡಲ್ಲ ಅವನು. ಇದು ಬಹಳ ಮುಖ್ಯ. ಇಲ್ಲಿ ನಮ್ಗೆ ಬಹಳ ಮುಖ್ಯವಾಗಿ ಇವರೆಲ್ಲ ಕುಳಿತಿದ್ದಾಗ ಈ ಮರುಳಸಿದ್ಧನ ವೇಷವನ್ನ ಧರಿಸ್ಕೊಂಡು ಬಂದಂತ ಅಜ್ಜ ಇವ್ರನ್ನೆಲ್ಲ ಕೇಳ್ತಾ, ಅಲ್ಲಪ್ಪ ನೀವು ಗಂಡ್ ಗಂಡ್ ಮಕ್ಕಳು ಅಷ್ಟೇ ಬಂದಿದ್ದೀರಲ್ಲ, ನೀವು ಬರೀ ಗಂಡ್ ಮಕ್ಳು ಬಂದಿದ್ದೀರಲ್ಲ, ಹೆಣ್ಮಕ್ಳು ಯಾರು ಕಾಣ್ತಾ ಇಲ್ಲ ಪೂಜೆಗೆ. ಇಲ್ಲೊಂದು ಬರ್ತದೆ ಫೆಮಿನಿಸ್ಟ್ ಅಂತ, ಮಹಿಳಾವಾದ, ಮಹಿಳೆಗೆ
ಸ್ಥಾನಮಾನವನ್ನ ಕೊಟ್ಟಿಲ್ವಲ್ಲ ನೀವು, ನೀವು ಒಬ್ಬರಿದ್ದು ಬಿಟ್ರೆ ನಿಮಗೆ ಮಕ್ಕಳಾಗ್ತಾವ? ಅರ್ಥ ನೋಡಿ, ಇದು ಜನಪದ ಕಲಾವಿದ ಗೊತ್ತು ಗೊತ್ತಿಲ್ಲದೆಯು ಸಮಾಜಕ್ಕೆ ಬಿತ್ತುವಂತ ಬಹುಮುಖ್ಯವಾದಂತ ಮೆಸೇಜ್. ನೀನು ಗಂಡಸು ಒಬ್ಬನೇ ಬಂದು ಇಲ್ಲಿ ಪೂಜೆ ಮಾಡ್ಬಿಟ್ರೆ ನಿನಗೆ ಮಕ್ಕಳಾಗಲ್ಲ ಕಣಯ್ಯ. ನೀನ್ ಹೆಣ್ಣು ಗಂಡು ಇಬ್ರು ಬಂದು ಸೇರ್ಕೊಂಡ್ರೆ ಇಲ್ಲಿ ಮಕ್ಕಳಾಗದು. ವಾಟ್ ಇಟ್ ಇಸ್ ಮೀನ್? ಇದನ್ನ ಕಾವ್ಯದ ಒಳಗಡೆ ನಾನು ಹೆಂಗ ಅರ್ಥೈಸ್ಬೇಕು ಅಂತ, ಹಂಗ ಅರ್ಥ ಮಾಡ್ಕೊಬೇಕು ನಾವು ಅಂತ. ಹಾಗಾಗಿ ಯಾರು ಮಹಿಳೆಯರು ಬಂದಿಲ್ವಲ್ಲ ಅಂತ ಆ ಅಜ್ಜ ಕೇಳ್ತಾನೆ, ಸನ್ಯಾಸಿಯಾಗಿ ಬಂದಿರ್ತಕ್ಕಂತ ಮರಳಿಸಿದ್ದ. ಆವಾಗ ಇವ್ರಿಗೆ ಎಚ್ಚರ ಆಗುತ್ತೆ ಅಣ್ಣ ತಮ್ಮಗಳಿಗೆಲ್ಲ. ಅವಾಗ ಏನ್ ಮಾಡ್ತಾನೆ ಚದುರಂಗ ಮಹಾರಾಜ, ತನ್ನ ಮಂತ್ರಿ ಕರೆದು ಬಿಟ್ಟು, ಏ ಮಂತ್ರಿ ಬಾಯಿಲಿ ಹೋಗಿ ನಿಮ್ಮ ಅಮ್ಮನ್ ಕರ್ಕೊಂಬ ಹೋಗಲಿ ಅಂತ ತನ್ನ ಹೆಂಡತಿನ ಕರೆಸ್ತಾನೆ. ಅವಳ ಹೆಸರು ಚಂದ್ರಕಾಂತಿ ಅಂತ. ಅವಳಿಗೆ ಕರ್ಕೊಂಬರ್ ಹೋಗು, ನಿಮ್ಮ ಅಮ್ಮನ್ ಕರ್ಕೊಂಬರ್ ಹೋಗು, ನೋಡಿ ಇಲ್ಲಿ ಹಿಂಗನ್ಬಿಟ್ರಲ್ಲ ಇವ್ರು, ಹೌದು ನಾ ಬರೀ ಗಂಡ ಗಂಡಸ್ರೇ ಬಂದಿವಿ, ಇಲ್ಲೇನು ಆಗಲ್ಲ ಕೆಲ್ಸ, ನಡಿ ಕರ್ಕೊಂಬ. ಅವನ್ ಕರ್ಕೊಂಬರಕ್ ಹೋಗ್ತಾನೆ. ಕರ್ಕೊಂಬರಕ್ ಹೋಗಿ ಅಲ್ಲಿ ಅವನು ಮಂತ್ರಿ ಬಂದಿರ್ತಾನಲ್ಲ, ಅವನು ಕರೆದ್ಬಿಟ್ಟು, ಅಮ್ಮ ರಾಜನ ಅಪ್ಪಣೆ ಆಗಿದೆ ಅಮ್ಮ, ದಯವಿಟ್ಟು ನೀವು ಹೊರಡ್ಬೇಕಮ್ಮ, ಮರಳುತ್ತಿದ್ದೇನೆ ದೇವಸ್ಥಾನದಲ್ಲಿ ಎಲ್ಲರೂ ಈ ಕಾರಣಕ್ಕೋಸ್ಕರನೇ ಎಲ್ಲರೂ ಸೇರಿದ್ದಾರೆ, ಪೂಜೆ ಮಾಡ್ತಾ ಇದಾರೆ, ನೀವು ಹೊರಟು ಬರ್ಬೇಕಮ್ಮ. ಆಮೇಲೆ ಆಕೆ, ಅಯ್ಯೋ ಏನಪ್ಪ ಬರೋದು ಹೋಗೋದು ನಾನೇ, ಅವರೆಲ್ಲ ಅವರೇ ಹೋಗಿದಾರಲ್ಲ ಅಂತ. ನೋಡಿ ಇದು ಪುರುಷ ಪ್ರಧಾನ ವ್ಯವಸ್ಥೆ, ಒಂದನ್ನ ನೆಗ್ಲೆಕ್ಟ್ ಮಾಡಿ ಇನ್ನೊಂದನ್ನ ಹೇಗೆ ಸ್ವೀಕರಿಸ್ತಾ ಬೆಳೀತಾ ಹೋಗ್ತಾ ಇತ್ತು. ಸೊ ಹೀಗೆ ಹೋಗ್ತಾ ಇರುವಾಗ ಈ ತರ ಹೋಗ್ತಾ ಇರ್ತಕ್ಕಂತ ಸಂದರ್ಭದೊಳಗಡೆ ಅಲ್ಲಿ ರಾಣಿ ಹೇಳ್ತಾಳೆ, ಮತ್ತೆ ಅಮ್ಮ ಮತ್ತೆ ಎಚ್ಚರಿಸ್ತಾನೆ, ಅಮ್ಮ ರಾಜರ ಅಪ್ಪಣೆ ಆಗಿದೆ ಅಮ್ಮ ಗಣಿಯವ್ರದ್ದು, ಎದ್ದು ನೀವು ರೆಡಿ ಆಗ್ರಮ್ಮ, ಸಿದ್ಧರಾಗಿ ನೀವು. ಆಯ್ತು ಹೋಗೋಣ ಅಂತ ಅಂತ ಹೋಗಿ ಅವರ ಕರೀಲಿಕ್ಕೆ ಅಂತ ಹೋಗ್ತಾಳೆ. ಆಮೇಲೆ ಈಗ ಅಮ್ಮ ರೆಡಿ ಸಿದ್ಧಳೆ ಹಾಕ್ತಾಳೆ. ಸಿದ್ಧಳಾಗಿ ಆ ಮಂತ್ರಿಯ ಜೊತೆಗೆ ನಡ್ಕೊಂಡು ರಾಜಬೀದಿಗೆ ಬರ್ತಾ, ಒಂದು ಮಗು ಬಂಗಾರದ ಕಿರೀಟವನ್ನ ತಲೆಯಲ್ಲಿ ಇಟ್ಕೊಂಡು, ಬಂಗಾರದ ಕತ್ತಿಯನ್ನು ಇಟ್ಕೊಂಡು ಮನೆ ಮುಂದೆ ಮರಳೆಲ್ಲ ಆಟ ಆಡ್ತಾ ಇರ್ತದೆ. ಆ ರಾಜವಂಶದ ಯಾವುದೋ ಒಂದು ಮಗು ಅದನ್ನ ನೋಡ್ಬಿಟ್ಟು ಅವಳಿಗೆ, ನೋಡು ಇಂಥದೊಂದು ಮಗು ಇದ್ದಿದ್ರೆ ನನಗ್ಯಾಕೆ ಈ ಸಂಕಟ, ನಾನ್ಯಾಕೆ ಇಷ್ಟೆಲ್ಲ ಕಷ್ಟಪಡ್ಬೇಕು. ಇಲ್ಲಿಂದ ಒಂದು ಸೈಕಾಲಜಿ ಅಂತಕ್ಕಂಥದ್ದು, ಮನಸ್ಶಾಸ್ತ್ರ ಅಂತಕ್ಕಂಥದ್ದು ಶುರುವಾಗುತ್ತೆ, ಒಂದು ಕೊರಗು ಅಂತಕ್ಕಂಥದ್ದು ವ್ಯಕ್ತಗೊಳ್ತದೆ. ಆ ಮಗುನ ನೋಡ್ಬಿಟ್ಟು, ಇದು ಹೆಂಗಲ್ಲ ಆಡ್ತಾ ಇದೆಯಲ್ಲ, ಇಂಥದ್ದೊಂದಕ್ಕೋಸ್ಕರ ತಾನೇ ನಾವೆಲ್ಲ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಅಂತ ಹೇಳಿ ಅವಳು ಮತ್ತೆ ಮುಂದಕ್ಕೆ ಹೋಗ್ತಾಳೆ. ಅಲ್ಲಿ ಹೇಳ್ತಾಳೆ ಪ್ರಧಾನಿಗೆ, ಬೇರೆಯವ್ರ ಮನೆ ತಿರಿಯೋದು, ಅದಕ್ಕೆ ಹೇಳ್ತಾಳೆ ಕರೆದ ತಕ್ಷಣ ಅವಳು ಮಾತು ಹೇಳ್ತಾಳೆ, ಬೇರೆಯವರ ಬೇರೆಯವ್ರ ಮುಂದೆ ತಿರಿಯೋರು ಹೋಗ್ಬಾರ್ದಪ್ಪ ಅಂತ. ಬೇರೆಯವ್ರ ಮುಂದೆ ಅಂದ್ರೆ ಚೆನ್ನಾಗಿ ಮೆರೀತಾ ಇರೋರು, ಸಂತೋಷದಲ್ಲಿ ಇರೋರ್ ಮುಂದೆ ತಿರಿಯೋರು ಹೋಗ್ಬಾರ್ದಪ್ಪ ಅಂತ. ಅವಳಿಗೆ ಯಾಕೆ ಈ ಮಾತು ಬಂತು, ಯಾಕೆಂದ್ರೆ ಇವಳೇನ್ ತಿರುಪೆ ಮಾಡಕ್ ಹೋಗವಳಲ್ಲ, ರಾಜನೇ ಹೆಂಡತಿ ಇವಳು. ಆದ್ರೆ ಇಲ್ಲಿ ಯಾತಕ್ಕೆ ಈ ಮಾತು ಬಂತು ಅನ್ನೋದನ್ನ ಕೊನೆಗೆ, ಇಡೀ ಕಾವ್ಯದ ಕೊನೆಗೆ ಅದರ ಅರ್ಥ ಸಿಗುತ್ತೆ ನಮ್ಗೆ. ಅಲ್ಲಿ ಸರಿಯಾಗಿ ನಡೀತಕ್ಕಂಥವ್ರ ಮುಂದೆ ನಮ್ಮಂತ ಪಾಪಿಗಳು ಹೋಗ್ಬಾರ್ದು ಅಂತ ಒಂದು ದೊಡ್ಡ ಕೊರಗು, ಅವಳಿಗೆ ಮಕ್ಕಳಿಲ್ಲದ ಕೊರಗು ಆ ಚಂದ್ರಕಾಂತಿಗೆ ಇರ್ತದೆ. ಅಲ್ಲಿ ಅವಳ ಮಕ್ಕಳಿಲ್ಲದಿರ್ತಕ್ಕಂತ ನಿರ್ಕಜ್ಜೆ ಬಂಜೆಯಿಂದ ನನ್ನ ಮೈದಿನ ಎಲ್ಲಾ ಪುತ್ರರು ಸಂತಾನವಿರ್ತಕ್ಕಂಥವ್ರು, ಅಂಥವ್ರ ಮುಂದೆ ನಾನು ಬಂಜೆ ಹೋಗಿ ನಿಂತ್ಕೊಂಡು ಯಾವ ಪ್ರಕಾರವಾಗಿ ದೇವ್ರ ಪ್ರಸಾದ ಕೇಳಿ, ಒಂದು ಸೈಕಾಲಜಿಕಲ್ ಫೀಲಿಂಗ್. ಅವ್ರಿಗೆಲ್ಲರಿಗೂ ಮಕ್ಕಳಿದ್ದಾವೆ, ಅವ್ರಿಗೆ ಬೇಕಾಗಿಲ್ಲ, ಅದು ಬೇಕಾಗಿರೋದು ನನಗೆ, ನನ್ನ ಗಂಡನ ಪರವಾಗಿ ಅವ್ರೇನೋ ಬಂದಿದ್ದಾರೆ, ಆದ್ರೆ ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ನಾನು ಬೇಡ್ಬೇಕಲ್ಲ, ನಾನು ಮತ್ತೆ ಏನೋ ಅಲ್ಲೆಲ್ಲೋ ಹೋಗಿ ನನ್ನನ್ನು ನಾನು ಎಲ್ಲೋ ಒಂದು ಅಪರಾಧಿ ಸ್ಥಾನಾಂತರದಲ್ಲಿ ನಿಂತ್ಕೋಬೇಕಲ್ಲ ಅಲ್ಲಿ ಅನ್ನುವಂಥ ಪ್ರಶ್ನೆಗಳನ್ನು ಅವಳು ಅಭಿವ್ಯಕ್ತಪಡಿಸ್ತಾಳೆ. ಒಂದು ಹೆಣ್ಣಿಗೆ ಇರುವಂತ ದುಃಖ ಮತ್ತು ನೋವು ಅಂತಕ್ಕಂಥವು ಹೇಗಿರ್ತವೆ ಅನ್ನೋದನ್ನ ಇಡೀ ಕಥನ ಕಾವ್ಯದೊಳಗಡೆ ಒಬ್ಬ ಗಾಯಕ ಎಲ್ಲ ನಿರೂಪಣೆ ಮಾಡ್ತಾ ಹೋಗ್ತಾನೆ. ಅಮ್ಮ ವೇಳೆ ಆಯ್ತು, ರಾಜನ ಅಪ್ಪಣೆ ಆಗಿದೆ, ಹೊರಡಮ್ಮ ದೊರೆಸಾನಿ ನಡೆಯಮ್ಮ ಹೋಗೋಣ ಅಂತ ಅಂತ ಹೇಳಿ ರಾಣಿಗೆ ಹೇಳ್ತಾನೆ. ಹೇಳ್ದಾಗ ಅವಳು ಮತ್ತೆ ಹೊರಡ್ತಾಳೆ. ಹೊರಟಾಗ ದಾರಿ ಒಳಗೆ ಒಂದು ದೊರೆ ಮಗ, ಅವನೊಂದ ಸಿಂಹದ ಕತ್ತಿ ಹಿಡ್ಕೊಂಡು ಹೇಳಿದ್ನಲ್ಲ ಅದು ಆಟ ಆಡ್ತಾ ಇರ್ತದೆ. ಆಗ ಕಟುಕಾನ ಬೆಳ್ಳಿನ ಬೆಳೆದ ರಪ್ಪೆಗೆ ನೆಲಕ್ಕೆ ಬಡಿದು ಅವಳು ಗುಳುಗಳನ್ನೇ ಸ್ವಾತ ಮಾಡ್ತಾ ಮಗು ನೋಟ. ಅಂದ್ರೆ ಆ ತರದ ಸೈಕಾಲಜಿಯನ್ನ ಹೊಂದಿರ್ತಕ್ಕಂಥವ್ರಿಗೆ ಯಾವ ಯಾವ ಸಂದರ್ಭಗಳಲ್ಲಿ ನೋವಾಗುತ್ತೆ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಥನದಲ್ಲಿ ಇದೆ ಅಂದ್ರೆ, ಒಂದು ಯಾರಿಗೊಬ್ರು ಮಕ್ಕಳಿಲ್ಲ ಅಂತ ಅಂದ್ರೆ ಸಮಾಜದೊಳಗಡೆ ಅವರನ್ನ ನಾವು ಅವ್ರಿಗೆ ಯಾವ ಯಾವ ಸಂದರ್ಭಗಳು ನೋವನ್ನ ಕೊಡ್ತವೆ ಅಂತಕ್ಕಂಥದ್ನ ಇಡೀ ಕಥನ ಕಾವ್ಯದೊಳಗೆ ಬಹಳ ಚೆನ್ನಾಗಿ ನಿರೂಪಣೆ. ಅಂಥವ್ರ ಮುಂದೆ ನಾವುಗಳು ಹೇಗೆ ವರ್ತಿಸ್ಬೇಕು, ಅವ್ರ ಮನಸ್ಸಿಗೆ ನೋವಾಗದಂಗೆ ನಾವೇನು ನಡ್ಕೋಬೇಕು ಅಂತಕ್ಕಂಥದ್ನ ಇಡೀ ಕಥನ ಕಾವ್ಯ ತುಂಬಾ ಸುಂದರವಾಗಿ ನಿರೂಪಿಸ್ತಾ ಹೋಗ್ತದೆ ಸ್ನೇಹಿತರೆ. ಇಲ್ಲಿ ಅವಳು ಅಲ್ಲಿ ಮತ್ತೆ ಅವಳು ಅದು ಗುಳುಗಳನ್ನ ಹಳ್ತ ಸೋಕ ಮಾಡ್ತಾ ಮಗು ನೋಡ್ತಾ ಬರ್ತಾರೆ. ಅಮ್ಮ ಕಂಡವ್ರ ಮಕ್ಕಳು ನೋಡಿ ಕಣ್ಣೀರ್ ಗೊಂಬೆ ಸತ್ತೋ ಅಂತ ಎಷ್ಟು ಚೆನ್ನಾಗಿದೆ ಗಾದೆ ನೋಡಿ.
ಕಂಡವ್ರ ಮಕ್ಕಳು ನೋಡಿ ಕಣ್ಣೀರನ್ನ ಗೊಂಬೆ ಸತ್ತೋದು ಅಂತ, ಕಣ್ಣು ಅಂದ್ರೆ ಕಣ್ಣುಗಳೇ ಹೋಗ್ಬಿಟ್ಟು ಅಂತ. ನಾವು ಗೊಂಬೆ ಅನ್ನೋದನ್ನ ರೆಟಿನಾ ಇದೆಯಲ್ಲ ಅದೇ ಗೊಂಬೆ ಅಂತ ಕರಿತೀವಿ ನಾವು. ಆ ಕಣ್ಣಿನ ಕಪ್ಪು ಭಾಗ ಇದೆಯಲ್ಲ, ಕಂಡೋರ್ ಮಕ್ಕಳು ನೋಡಿ ಕಣ್ಣೀರು ಸತ್ತೋ ರಪ್ಪೆ ಸತ್ತೋ ಅಂತ ಅನ್ನುವಂತ. ಹಾಗಾಗಿ ಯಾಕಮ್ಮ ಚಿಂತೆ ನಿನಗೆ, ಆ ರಾಜನಪ್ಪಣೆ ಮೇಲೆ ವರುಣಮ್ಮ ದರ್ಶನ ಹೋಗ ನಡಿಯಮ್ಮ ಅಂತ ಹೇಳಿ ಮಂತ್ರಿ ಮತ್ತೆ ಅವಳನ್ನ ಕರ್ಕೊಂಡ್ ಬರ್ತಾನೆ. ನೋಡಿ ಮಂತ್ರಿಯ ಜೊತೆಗಿದ್ರು ಸಹ ಅವಳು ತನ್ನ ನೋವನ್ನ ಅಭಿವ್ಯಕ್ತ ಗಂಡನ ಹತ್ರ ಅಲ್ಲ, ಸಮಾಜದ ಹತ್ರ ಅಲ್ಲ, ಎಲ್ಲಾ ಯಾವ್ಯಾವ ಸಂದರ್ಭಗಳಲ್ಲಿ ಅವಳು ತನ್ನ ನೋವನ್ನ ತೋರ್ತಂತವಳು. ಅಷ್ಟೇ ಅಲ್ಲ, ಕಥನ ಕಾವ್ಯದೊಳಗೆ ಬರ್ತದೆ ಆ ಮಕ್ಕಳಿಲ್ದೇ ಇರ್ತಕ್ಕಂತ ಒಬ್ಬ ಹೆಣ್ಮಗಳು ಎಷ್ಟು ಕ್ರೂರವಾಗಿ ವರ್ತಿಸ್ತಾಳೆ ಅಂತ ಅಂತಕ್ಕಂಥದ್ದು. ಹಾಗಾಗಿ ಪ್ರಭುತ್ವಕ್ಕೆ ಕೊರಗು ಮಕ್ಕಳಿಲ್ಲ ಅಂತ ಇದ್ರು ಅವ್ರಿಗೆ ಸಂಪತ್ತನ್ನ ಬಿಟ್ಕೊಡುವಂತ ಕೊರಗು ಇರಲ್ಲ ಅವ್ರಿಗೆ. ಪ್ರಭುತ್ವ ಎಂದೂ ಸಹ ಸಂಪತ್ತನ್ನ ಬಿಟ್ಕೊಡಕ್ ಇಷ್ಟಪಡಲ್ಲ. ಆ ಸಂಪತ್ತನ್ನ ಉಳಿಸ್ಕೊಳಕ್ಕೋಸ್ಕರ ಮಾತ್ರ ಮಕ್ಕಳನ್ನ ಪಡೆಯುವ ಪ್ರಯತ್ನ ಮಾಡ್ತಾರೆ ಇವರು. ಎಂತ ಮೆಸೇಜ್ ಇದೆ ಸ್ನೇಹಿತರೆ ಈ ಕಥನ ಕಾವ್ಯದ ಒಳಗಡೆ ಅಂತ ಅಂದ್ರೆ ಎಕ್ಸಲೆಂಟ್. ನನಗಂತೂ ಅದನ್ನ ನಾನು ಇನ್ನೂ ಹೇಗೆ ವಿಶ್ಲೇಷಣೆ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ, ಸಮಯ ಇಲ್ಲ ನಮ್ಗಳಿಗೆ. ಹಾಗಾಗಿ ಮುಂದಕ್ಕೆ ಹೋಗ್ತೀನಿ, ಯಾಕಂದ್ರೆ ಯಾವತ್ತು ಅರ್ಧಂಬರ್ಧಮ್ಮ ಆಗ್ಬಿಡ್ತದೆ, ಪೂರ್ಣ ಹೇಳಕ್ ಆಗ್ತಾ ಇರಲ್ಲ ನನಗೆ. ಮತ್ತೆ ಮಂತ್ರಿಯ ಜೊತೆ ಮುಂದೆ ಬರ್ತಾಳೆ. ಕಂಡವ್ರ ಮಕ್ಕಳು ನೋಡಿ ಕಣ್ಣೂರ್ ಗೊಂಬೆ ಸತ್ತಾಗೆ ಯಾಕೆ ಚಿಂತೆ ಮಾಡ್ತೀರಮ್ಮ, ಮಾತಾಡ್ತಕ್ಕಂಥ ಫಲ ಅವ್ರಿಗೆ, ನೀನು ಮಾತಾಡದೇ ಇರತಕ್ಕಂಥ ಫಲ ನಿನಗೆ, ಆಯ್ತಮ್ಮ ನಡೀರಿ ಹೋಗೋಣ ಅಂತ ಕರ್ಕೊಂಡು ಹೋಗ. ಅದಕ್ಕೆ ಕಣ್ಣ ನೀರು ಹಾಕೊಂಡು ಸಾರ್ಥವಾಗ್ತದೆ ಅಂತ ಬಂದಾಗ ದೇವರು ಒಂದಲ್ಲ ಒಂದು ದಿನ ನಿನಗೆ ಪುತ್ರ ಸಂತಾನ ನೀಡಬಹುದಮ್ಮ. ಮಂತ್ರಿ ಅವಳಿಗೆ ಒಂದಿದ್ದನ್ನ ಹೇಳ್ತಾನೆ, ಏನು ಅಮ್ಮ, ಒಂದಲ್ಲ ಒಂದಿನ ನಿನಗೂ ಪುತ್ರ ಸಂತಾನ ಆಗ್ಬೋದು, ನೀನ್ ಯಾಕಮ್ಮ ಚಿಂತೆ ಮಾಡ್ತೀಯ ಅಂದ್ರೆ ಇಷ್ಟು ಧೈರ್ಯವನ್ನ ತುಂಬ್ತಾ ಹೋಗ್ತಾನೆ. ನೋಡಿ ದುಡಿಯುವ ವರ್ಗ ಇದೆಯಲ್ಲ, ಶ್ರಮ ಸಂವೇದನೆಯ ಜನಗಳಿದಾರಲ್ಲ, ಇವ್ರುಗಳೆಲ್ಲರೂ ಮಾಡ್ತಕ್ಕಂಥದ್ದು ಸಮಾಜಕ್ಕೆ ಸಾಂತ್ವನವನ್ನ ಧೈರ್ಯವನ್ನ ತುಂಬುವಂತ ಕೆಲಸವನ್ನು. ಅದೇ ರಾಜ ತುಂಬಿಲ್ವೇ ಅವ್ ಹೆಂಡ್ತಿಗೆ ಈ ಮಾತನ್ನ ಇಲ್ಲಿ ನೋಡಿ, ವೈರುಧ್ಯಗಳನ್ನ ಕಾವ್ಯದ ಒಳಗೆ ಇಡ್ತಕ್ಕಂಥ ವೈರುಧ್ಯಗಳನ್ನ ನೋಡಿ, ರಾಜ ತುಂಬಿಲ್ಲ ಮಂತ್ರಿ ತುಂಬ್ತಾನೆ. ಅಮ್ಮ ಒಂದಲ್ಲ ಒಂದಿನ ನಿನಗೂ ಮಕ್ಕಳು ಹಾಕ್ತಾರೆ, ನಡೆಯಮ್ಮ ಪೂಜೆ ವೇಳೆ ಆಯ್ತಮ್ಮ, ರಾಜನ ಅಪ್ಪಣೆ ಆಗಿದೆ, ದೇವಸ್ಥಾನದಲ್ಲಿ ಮೈದುನರೆಲ್ಲ ಕಾಯ್ತಾ ಇದ್ದಾರೆ, ನಡೀರಿ ಹೋಗೋಣ ಅಂತ ಹೊರಟು. ಅಲ್ಲಿಗೆ ಒಂದು ಹತ್ತಿ ವೃಕ್ಷ, ಅದರಲ್ಲಿ ಒಂದು ಪೋತಿ. ನೋಡಿ ಸಂದರ್ಭಗಳು ಹೆಂಗಿದೆ ನೋಡಿ, ಪ್ರಕೃತಿ ಒಳಗಡೆ ನಡೆಯೋ ಒಂದೊಂದು ಘಟನೆಗಳು ಅವಳನ್ನ ಸದಾ ಕುಕ್ಕಿ 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 ತಿಂತಾ ಇರ್ತವೆ. ಯಾಕೆಂದ್ರೆ ನಮ್ಮಲ್ಲಿ ಒಂದಿದೆ, ನೀನಿಲ್ಲ ಅಂತ ನೀನ್ ಸ್ವರ್ಗಕ್ಕೂ ಹೋಗಲ್ಲ, ನರಕಕ್ಕೂ ಎಲ್ಲಿಗೂ ಎತ್ತಲಾಗ ಹೋಗಲ್ಲ, ಅಂತರ್ಪಿಚ್ಚಾತ್ಯ ಆಗ್ತೀಯ, ನೀನ್ ಮಕ್ಕಳ ಒಂದು ಸಂತಾನವನ್ನ ಅಡಿಲಿಲ್ಲ ಅಂತ ಅಂದ್ರೆ, ಇದು ಬಡವರಿಗಿರ್ತಕ್ಕಂತ ಒಂದು ಚಿಂತೆ. ಆದ್ರೆ ಶ್ರೀಮಂತರಿಗೆ ತಮ್ಮ ಸಂಪತ್ತಿನ ಮುಂದುವರಿಕೆ, ತಮ್ಮ ಸಂಪತ್ತನ್ನ ಕಾಪಾಡ್ಲಿಕ್ಕೋಸ್ಕರ ಮಕ್ಳು ಇರ್ಬೇಕು, ಸಾಮ್ರಾಜ್ಯವನ್ನ ಅಸ್ತಿತ್ವವನ್ನ ಕಾಪಾಡಲಿಕ್ಕೆ ಮಕ್ಳು ಇರ್ಬೇಕು ಅಂತಕ್ಕಂಥದ್ದು ಇವ್ರ ಚಿಂತೆ. ಇದು ಬಡತನ ಮತ್ತು ಸಿರಿತನದ ನಡುವಿನ ಬಂಜೆತನದ ಚಿಂತೆಗಳಿದಾವಲ್ಲ, ಇದನ್ನೇ ಒಂದು ದಿನ ವಿಶೇಷವಾಗಿ ಉಪನ್ಯಾಸ ಮಾಡ್ಬೋದು ನಾವು. ಸೊ ಇಲ್ಲಿ ಹೇಳ್ತಾಳೆ, ಇಲ್ಲಿಗೆ ಬಂದಾಗ ಆ ಹತ್ತಿ ಮರದಲ್ಲಿ ಹಣ್ಣು ಬಿಟ್ಟಿರ್ತವೆ. ಸಾಮಾನ್ಯವಾಗಿ ಒಂದು ಕೋತಿ ತನ್ನ ಮಗುವನ್ನ ತಪ್ಪಿಕೊಂಡು ಆ ಕಡೆ ಕೊಂಬೆಯಿಂದ ಈ ಕಡೆಗೆ, ಈ ಕಡೆಯಿಂದ ಕೊಂಬೆಯಿಂದ ಆ ಕಡೆಗೆ ಜಿಗಿದಾಡ್ತಾ ಇರ್ತದೆ. ಆದ್ರೆ ಒಂದು ಕೈಲಿ ತನ್ನ ಮಗುವನ್ನ ಬಹಳ ಅಪ್ಕೊಂಡು ಅದನ್ನು ಸಂರಕ್ಷಣೆ ಮಾಡ್ತಾರೆ. ಈ ಒಂದು ಸೀನ್ ಅಥವಾ ಈ ಒಂದು ಸಂದರ್ಭ ದೃಶ್ಯ ಅವಳ ಮನಸ್ಸಿನ ಮೇಲೆ ತುಂಬಾ ನೋವನ್ನು ಉಂಟು ಮಾಡಿದೆ. ಕೋತಿಯನ್ನು ನೋಡಿ ಬಂಜಿಯಾಗಿರ್ತಕ್ಕಂಥವು ಹಣೆ ಮುಟ್ಕೊಂಡು ಸಪ್ತ ಮಾಡ್ಬೇಕು ಅಂತ ಕೈ ಜಾರಿ ಕೆಳಗೆ ಬೀಳಬಾರ್ದ, ನಿನ್ ಅದ್ ಕೈ ಜಾರಾರು ಕೆಳಗೆ ಬೀಳಬಾರ್ದ ಅಂದ್ರೆ, ಇಲ್ಲಿ ರಾಣಿಯ ಕ್ರೌರ್ಯದ ಅಸಹನೆಯ ಮಾತುಗಳು ಇಲ್ಲಿಂದ ವ್ಯಕ್ತ ಆಗ್ತಾ ಹೋಗ್ತವೆ. ನೀನ್ ಕೈ ಜಾರಿ ನಿನ್ ಕೂಸ್ ಕೆಳಗೆ ಬೀಳಬಾರ್ದ, ಆದ್ರೆ ಅದೇ ನನ್ನ ದುಡಿಯ ವರ್ಗದ ಒಬ್ಬ ರೈತನ ಮಗಳು, ಒಬ್ಬ ಭಿಕ್ಷಕನ ಮಕ್ಕಳು ಯಾರಾದ್ರೂ ಅದನ್ನ ನೋಡಿದ್ರೆ ಅಯ್ಯೋ ಅಯ್ಯೋ ಬಿದೋಗ್ಬಿಡ್ತದೆ, ಅಯ್ಯೋ ಹಿಡ್ಕೊಂಡು ಬಿಗ್ಗಿಯಾಗಿ ಹಿಡ್ಕೊಂಡು ಸಾಕಲ್ಲ, ಇದನ್ನ ಚಿಂತೆ ಮಾಡ್ತಾ ಇರ್ತದೆ. ಬಟ್ ಇಲ್ಲಿರ್ತಕ್ಕಂತ ಸಂಪತ್ತಿನ ಮನಸ್ಸು ಅಂತ ಹೇಳ್ತೀವಲ್ವ, ಶ್ರೀಮಂತಿಕೆಯ ಮನಸ್ಸು, ಆಳುವ ವರ್ಗದ ಮನಸ್ಸಿನ ಚಿಂತನೆಗಳನ್ನ ಕಥನ ಗಾಯಕ ಎಷ್ಟು ಸೂಕ್ಷ್ಮವಾಗಿ ಅದನ್ನ ವಿಸ್ತರಿಸ್ತಾ ಹೋಗ್ತಾನೆ ನೋಡಿ. ಕೈಯಾಳಿ ಜಾರಿ ನಾನ್ ಪ್ರೀತಿ ಕಳ್ಕೊಂಡಂಗೆ, ನಾನ್ ಬಂಜೆ ಆದಂಗೆ, ಸುದ್ದಿ ಆದ ನಾನು ಕೋತಿ ಹೊಡೆದು ಬೇಡದ ನನ್ನ ಕಂದಮ್ಮ ನೀನು ಕೈ ಜಾರಿ ಕೆಳಗೆ ಬಿಡ್ಬೇಡ ಅಂತ ಹೇಳ್ತೀಯ, ಅದು ತಾನೇ ಕಟ್ಕೊಂಡಿದ್ದಂತ ಮರಿ ಬುದ್ಧಿ ಹೇಳ್ತದೆ. ಏಯ್ ತನ್ನ ಮರಿಗೆ ಕಪಾಳ ಕೊಡ್ತದೆ ದೊಡ್ಡ ಕೋತಿ ಸಣ್ಣ ಮರಿಗೆ, ಏಯ್ ಕೈ ಜಾರಿ ಬಿದ್ದು ಬುದ್ಧಿ ಸತ್ಕಿತ ಹೋಗ್ಬಿಟ್ಟಿ ನನ್ ಜನ ಏನಂತಾರ ನೀನು, ಬೇಡ ಹಿಡ್ಕ ಬಿಗಿಯಾಗಿ ಇರಲು ಕುದ್ಗ ನೀನಂತ ಅಂತೇಳಿ ತಾನು ಅದಕ್ಕೆ ಹೇಳ್ತಾ ಇದ್ದ. ಅದು ಇವಳು ನೋಡ್ತಾ ಇರ್ತಾಳ ಆ ಮನಸ್ಸನ್ನು, ಕೈ ಜಾರಿ ಆಗಲಿ ಕಾಲ್ ಜಾರಿ ಆಗಲಿ ಕೆಳಗೆ ಇರತಕ್ಕಂಥವಳು ನಿನ್ನ ಮುಟ್ಕಂಡ್ರೆ ಕೆಳಗೆ ಹೋಗ್ತಾ ಇದ್ದಾಳಲ್ಲ ದೊರೆಸಾನೆ, ಅವಳೇನಾದ್ರು ನಿನ್ನ ಮುಟ್ಟಿಸ್ಕೊಂಬಿಟ್ರೆ ನೀನು ಬಂಜೆ ಆಗ್ಬಿಡ್ತೀಯ. ಎಷ್ಟು ಸೂಕ್ಷ್ಮವಾದ ಮಾತುಗಳನ್ನು ನೋಡಿ, ನೀನು ಬಂಜೆ ಆಗ್ಬಿಡ್ತೀಯ, ಹಾಗಾಗಿ ಬಿಗಿಯಾಗಿ ಇಡ್ಕೊಂಡು ಕುತ್ಕೊಂಡು ನೀನು ನನ್ನ. ಪ್ರಕೃತಿಯೂ ಸಹ ಇಂಥ ಒಂದು ಮನಸ್ಥಿತಿಗಳನ್ನ ಹೇಗೆ ವಿರೋಧಿಸ್ತಾ ಬರ್ತವೆ, ಯಾಕೆಂದ್ರೆ ಇಲ್ಲಿ ಬಂಜೆ ಅನ್ನೋದಕ್ಕಿಂತ ಹೆಚ್ಚಾಗಿ
ಅವರ ಅವರ ಸಾಮಾಜಿಕ ಸ್ಟೇಟಸ್ನ ವಿಚಾರಗಳನ್ನ ಹೇಗೆ ಅದನ್ನ ನಿರ್ಲಕ್ಷಿಸ್ತಾ ಬರ್ತವೆ. ಯಾಕಮ್ಮ ದೊರಸಾನಿ, ಬುದ್ಧಿವಂತ ದೊರಸಾನಿ, ಭಾವಜ್ಞಾನಿ ದೊರಸ್ವಾಮಿ, ಲಾಲಿಸಮ್ಮ ದೊರಸಾನಿ, ನಾನಾಗ್ಲೇ ಹೇಳಿಲ್ವೇನಮ್ಮ, ಕಂಡವ್ರ ಮಕ್ಕಳು ನೋಡಬಾರ್ದು, ಕರ್ಬಬಾರ್ದು. ಅವನ್ ಹೇಳ್ತಾನೆ ಮತ್ತೆ ಮಂತ್ರಿ ಅಲ್ಲೊಬ್ಬ ಇರ್ತಾನೆ ಕಥನ ಗಾಯಕ ಇಟ್ಕೊಂಡಿರ್ತಾನ ಪಕ್ಕದಲ್ಲೇ ಆ ಮಾತುಗಳನ್ನ ಆಡಿಸ್ತಾ ಇರ್ತಾನೆ. ಯಾಕೆಂದ್ರೆ ಎಲ್ಲೂ ಸಹ ಒಬ್ಬ ಕಥನ ಗಾಯಕ ಬರೀ ಕ್ರೌರ್ಯವನ್ನೇ ಬಿತ್ತತವಾಗಲ್ಲ, ಕ್ರೌರ್ಯಕ್ಕೆ ಬೇಕಾದಂತ ಕ್ರೌರ್ಯವನ್ನ ಕಡಿಮೆ ಮಾಡುವಂತ ವಿಚಾರವನ್ನು ಪಕ್ಕದಲ್ಲೇ ಒಂದು ಪಾತ್ರ ತಂದು ಇಟ್ಕೊಂಡು ಅದನ್ನ ಹೇಗೆ ಬಗ್ಗಿಸ್ಬೇಕು, ಅದನ್ನ ಹೇಗೆ ಕಡಿಮೆ ಮಾಡ್ಬೇಕು ಅನ್ನೋದನ್ನು ಕಥನ ಕಾವ್ಯದೊಳಗೆ ಮಾಡ್ಕೊಂಡು ಹೋಗ್ತಾರೆ. ಇದು ಜಾನಪದದ ಜಾಯಮಾನ. ಇಲ್ಲಿ ಅವ್ರು ಹೇಳ್ತಾರೆ ಅಲ್ಲಮ್ಮ ಕಂಡವ್ರ ಮಕ್ಕಳನ್ನ ನೋಡ್ಬಾರ್ದು, ಕರ್ಬಬಾರ್ದು. ಕರ್ಬೋದು ಅಂತ ಅಂದ್ರೆ ಹೊಟ್ಟೆ ಕಿಚ್ಚಬಾರ್ದು ಅಂತ, ಕರ್ಬೋದು ಅಂತ. ಇದು ದಕ್ಷಿಣ ಕರ್ನಾಟಕದ ಕಡೆ ಇರತಕ್ಕಂತ ಒಂದು ಭಾಷಾ ಒಂದು ಪದ ಇದು ಕರ್ಬೋದು ಅಂತ. ತುಂಬಾ ಕರ್ಬ್ಲು ಕಣಪ್ಪ ಅವನು, ತುಂಬಾ ಕರ್ಬ್ತಾನೆ ಕಂಡ್ರೆ ಬೇರೆಯವ್ರ ಕಂಡ್ರೆ ಅಂತ, ಹೊಟ್ಟೆ ಕಿಚ್ಚಬಾರ್ತಾನೆ ಅಂತ. ಕರ್ಬಾರ್ದು ಅಂತ ಹೇಳಿ ತಿರುಗಿ ಬಂದು ಆ ಕಪಿ ಮಗು ನೋಡಿ ನೀನು ಕರ್ಬಿಕಂತ ಇದೆಯಲ್ಲ, ನೀನೇ ಆ ಮಗು ನೋಡಿ ಕರ್ಬ್ತಾ ಇದೆಯಲ್ಲ, ಸರಿಯೇನಮ್ಮ ನೀನು, ನಡಿಯಮ್ಮ ಹೋಗೋಣ ಪೂಜೆಗೆ ಅಂತ ಹೇಳಿ. ಧರ್ಮೂ ಅಲ್ಲಮ್ಮ ಇದು ಅಂತಾನೆ ಮಂತ್ರಿನೇ, ಮಹಾರಾಣಿಗಳದ್ದು ಇದು ಧರ್ಮ ಅಲ್ಲ ಇದು ನೀನು ಅಂದ್ರೆ ಇಷ್ಟನೇ ಅರ್ಥ ಮಾಡ್ಕೊಬೇಕು. ಮಂತ್ರಿ ಅಂದ್ರೆ ಅವನೊಬ್ಬ ಶ್ರಮಿಕ ವರ್ಗದ ರೆಪ್ರೆಸೆಂಟೇಟಿವ್, ರಾಣಿ ಅವಳು ಆಳುವ ವರ್ಗದ ಪ್ರಭುತ್ವದ ರೆಪ್ರೆಸೆಂಟೇಟಿವ್. ಇವೆರಡರ ನಡುವೆನು ಸಂಘರ್ಷಗಳು ನಡೀತಾ ಇರ್ತವೆ. ಆದ್ರೆ ರಾಜನ ಮುಂದೆ ಇದನ್ನ ಹೇಳಕ್ ಆಗಲ್ಲ, ರಾಣಿ ಮುಂದೆ ಹೇಳಬಲ್ಲ ಇವನು ಮಂತ್ರಿ. ಸೊ ಇವುಗಳು ನಡ್ಕೊಂಡು ಹೋಗ್ತಾ ಇರ್ತವೆ. ಪ್ರಧಾನಿ ಆಗ್ಬೋದು ಅಂತ ಅಲ್ಲಿಗೆ ಅಲ್ಲಿ ಪ್ರಧಾನಿ ಕೊಡ್ತಕ್ಕಂತ ಶುಭ ಕಾರ್ಯ ಮನದೇವತೆ ಆಗಿದ್ದ ಮರುಳು ಸಿದ್ದಿನ ದೇವಸ್ಥಾನದಲ್ಲಿ ಹೋಗಿ ಪುತ್ರ ಸಂತಾನವನ್ನ ಪಡಿಬೇಕು ಅಂತ ಅಂದ್ರೆ ಹೂ ಕುಯ್ಬೇಕು ಅಂತ. ಆ ತೋಟ ಪಕ್ಕದಲ್ಲೇ ಇರ್ತದೆ, ಆ ತೋಟದಲ್ಲಿ ಎಲ್ಲ ಹೂಗಳನ್ನು ಕುಯ್ತವೆ. ಹೂವನ್ನ ಕುಯ್ಯುವಾಗ್ಲೂ ಅವ್ರ ಮನಸ್ಸು ಹೆಂಗಿತ್ತು ಅಂತ ನಾನು ಅದೇ ಹೇಳೋದು. ಯಾವನನ್ನ ಅಳಗನ್ನಡ ಕವಿಗಳು ಸಹ ಇದನ್ನ ಬಣ್ಣಿಸಕ್ ಆಗಲ್ಲ, ಅಷ್ಟು ಚೆನ್ನಾಗಿ ಪ್ರಕೃತಿ ಜೊತೆಗೆ ವಿಶ್ಲೇಷಣೆಯನ್ನ ಕಾವ್ಯಗಾಯಕ ಕೊಟ್ಟಿದ್ದಾನೆ. ಆ ಅಮ್ಮ ಹೂಗಳನ್ನೆಲ್ಲ ಕುಯ್ಕೊಂಡು ಒಂದು ಹೂವಿನ ಕಡ್ಡಿ ಕೈ ಹಿಡ್ಕೊಂಡು ದೇವಸ್ಥಾನದ ಬಾಗ್ಲಲ್ಲಿ ಹೋಗಿ ನಿಂತ್ಕೊಂಡು ಯೋಚನೆ ಮಾಡಿದ್ರು. ದೇವಸ್ಥಾನದಲ್ಲಿ ನನ್ನ ಮೈದುನರಾಗಿರ್ತಕ್ಕಂಥವ್ರು ಕುಂತಿದ್ದಾರೆ, ನಾನು ಏಕಾಂಗಿಯಾಗಿ ದೇವಸ್ಥಾನಕ್ಕೆ ಹೊರಟೋದ್ರೆ ನಾನು ನಾರಿಯಲ್ಲ ಮಾಮಾರಿ ಸಮಾನ ಅಂತ ಹೇಳಿ ನೆರೆಗಂಜಿ ಹೊರೆಗಂಜಿ ಅತ್ತೆ ಮಾವನ ಗಂಜಿ ಅಂತ ಎಲ್ಲರೂ ಹೇಳಿರ್ತಾರೆ. ಹಾಗಾಗಿ ಮೈದ್ರಿ ಗಂಜ್ ಬೇಕಾಗಿದೆ, ಮೈದ್ರಿ ಗಂಜ್ ಬೇಕು ಅಂತ ಧರ್ಮಶಾಸ್ತ್ರಗಳು ಹೇಳ್ತಿದ್ದಾವೆ. ಧರ್ಮಶಾಸ್ತ್ರ ಯಾರಿಗೆ ಹೇಳ್ತವೆ? ಆಳುವ ವರ್ಗಕ್ಕೆ ಧರ್ಮಶಾಸ್ತ್ರಗಳು. ಧರ್ಮಶಾಸ್ತ್ರವನ್ನು ಹುಟ್ಟು ಹಾಕಿದವರು ಯಾರು? ಧರ್ಮಶಾಸ್ತ್ರವನ್ನು ಪಾಲಿಸೋನು ಯಾರು? ಯಾರು ಅಂದ್ರೆ ಆಳುವ ವರ್ಗದವನು ಇವನ್ನೆಲ್ಲ ಪಾಲಿಸೋನು. ದುಡಿಯುವ ವರ್ಗಗಳಿಗೆ ಧರ್ಮ ಯಾವುದು ಅಂದ್ರೆ ಅವರ ದುಡಿಮೆ, ಅವರ ಶ್ರಮವೇ ಅವರ ಧರ್ಮ. ಅಲ್ಲಿ ಕಥನ ಕಾವ್ಯದೊಳಗಡೆ ಇವೆಂಥ ವಿಚಾರಗಳೆಲ್ಲ ಬಹಳ ಸೂಕ್ಷ್ಮವಾಗಿ ವಿವರಿಸ್ತಾ ಹೋಗ್ಲಾಗಿದೆ. ಸೊ ಹಾಗಾಗಿ ಆ ಧರ್ಮಶಾಸ್ತ್ರ ಹೇಳ್ತದೆ ಅಂತ ಅಲ್ಲ, ಏಕಾಂಗಿಯಾಗಿ ಹೊರಟೋಗಿದ್ರೆ ಪತ್ನಿ ಅಪಮಾನವಾಗಬಾರ್ದು ಎಂದು ಯೋಚಿಸಿ ಬಾಕ್ಲಲ್ಲಿ ನಿಂತ್ಕೊಂಡು ತನ್ನ ಎಲ್ಲಕ್ಕೂ ಚಿಕ್ಕ ಮೈದನ ಕೊನೆಯ ಮೈದನ ಇರ್ತಾರಲ್ಲ ಆ ಮೈದನನ್ನ ಕರೀತಾಳೆ. ಮರಿ ಕರೆದ್ಬಿಟ್ಟು ಕೊಳ್ಳೋ ಮೈದನ ಹೂವ ದೇವರ ಪೂಜೆಗೆ ಕೊಳ್ಳೋ ಅಂತ ಹೇಳಿ ಅವಳು ಹೂವನ್ನ ಕೂಡಕ್ ಹೋಗ್ತಾಳೆ. ಆ ಹೂವನ್ನ ಆ ಮಾಡೋ ಮನದೇವರ ಪೂಜೆ ಕೊಳ್ಳೋ ಬಸವಣ್ಣನಿಗೆ ಇವ್ರಿಗೆಲ್ಲರಿಗೂ ಪೂಜೆ ಮಾಡಿ ನಮಗೆ ಎಲ್ಲಾ ದೇವರುಗಳಿದ್ದಾರಲ್ಲ, ರಾಚೋಟೇಶ್ವರ, ಬಸವಣ್ಣ ಇವರೆಲ್ಲ ಇದಾರಲ್ಲ, ಮರುಳು ಸಿದ್ಧ ಮತ್ತೆ ಗವಿಗಂಗಾಧರ ಇವರೆಲ್ಲ ಇದಾರಲ್ಲ, ಇವ್ರಿಗೆಲ್ಲ ಪೂಜೆ ಮಾಡಿ ತಗೋ ಹೂವ ಅಂತ ಕೊಡಕ್ ಹೋಗ್ತಾರೆ. ಮುಟ್ಟೋದಿಲ್ಲವ ನಿನ್ನ ಪಂಜೆ ಕೈಗಳ ಹೂವ ಅಂತ ತನ್ನ ಕೊನೆಯ ಮೈದನನ್ನು ಹೇಳ್ತಾರೆ. ನಿನ್ನ ಪಂಜೆ ಕೈನಲ್ಲಿ ಕುಯ್ಕ ಬಂದಿರೋ ಹೂವನ್ನ ನಾನು ಮುಟ್ಟಲ್ಲ ಅಂತ ನಾವು ಮೈದನ ಕೊನೆಯ ಮೈದನ ಹೇಳ್ತಾನೆ. ಕುತ್ತಿಗೆ ಹಿಡಿದು ಆಚೆಗೆ ತಳ್ಳಲ್ಲೋ ಆಚೆ ತಳ್ಳ ಅವ್ರ ಯಾಕಾರ ಬಂದಿಲ್ಲ ಇವಳು ಅಂದ್ರೆ ಅವ್ರ ಅಣ್ಣ ಹೇಳಿ ಕಳಿಸವನೆ ಅಂತ ಗೊತ್ತಿಲ್ಲ. ಆದ್ರೂ ದೇವಸ್ಥಾನದ ಹತ್ರಕ್ಕೆ ಬಂದಿದ್ದಾಳಲ್ಲ ಅವಳು ಅಂದ್ರೆ ಒಂದು ಹೆಣ್ಣಿಗೆ ಅವಳು ಪ್ರಭುತ್ವದ ಒಳಗೆ ರಾಣಿಯಾಗಿದ್ರು ಸಹ ಅವಳಿಗೆ ಧಾರ್ಮಿಕ ನೆಲೆಯಲ್ಲಿ ಏನೆಲ್ಲ ಸ್ಥಾನಮಾನಗಳಿತ್ತು ಅನ್ನೋದನ್ನ ಆ ಚರಿತ್ರೆಯನ್ನ ನನ್ನ ಕಥನ ಕಾವ್ಯಗಳು ಇಲ್ಲಿ ಹೇಳ್ಕಟ್ಬಿಡ್ತವೆ. ಅಯ್ಯ ನಾನು ಎಷ್ಟು ಪ್ರೀತಿಯಿಂದ ಹೂವನ್ ಕೊಟ್ಟಿದ್ದೆ ನೀನು ಕೊಳ್ಳಯ್ಯ ಮೈದ್ನ ಅಂತ ಅಂದ್ರೆ ಮನಿದೇವರ ಪೂಜೆ ಮಾಡಿ ಎಂದು ಕೊಟ್ಟಾಗ ಅವಳನ್ನ ಕೇಳಿದ್ದು, ಪ್ರಧಾನಿ ನಾನು ಮನೆಯಿಂದ ಹೊರಗೋಡುವಾಗ ಏನ್ ಹೇಳಿದೆ? ಸರಿಯಾಗಿ ನಡ್ತಕ್ಕಂಥವ್ರನ್ನ ಮುಂದೆ ನನ್ನಂತ ಅವ್ರು ಹೋಗ್ಬಾರ್ದು ಅಂತ ಹೇಳಿಲ್ವಾ ನಾನು ನಿನ್ಗೆ ಅಂತ ಮಂತ್ರಿ ಜೊತೆ ಜಗಳ, ಮೈದನ ಜೊತೆ ಜಗಳ ಮಾಡಲ್ಲ ಅವಳು. ಮೈದನ ಯಾವಾಗ ಹೂ ತಗೊಳಲ್ಲ, ತಗೋಬೇಡ ನೀನ್ ತಂದ್ರೆ ಹೂ ನಾನು ಪೂಜೆ ಮಾಡಲ್ಲ ಅಂತ ಅಲ್ಲ ಅವಾಗ. ಆದ್ರೆ ಮಂತ್ರಿಗಳು ನಾನು ಹೇಳಿಲ್ವ ನಾನು ಬರಲ್ಲ ಅಂತ ಹೇಳಿದ್ರು ನೀನ್ ಬಲವಂತವಾಗಿ ನನ್ನನ್ನು ಕರ್ಕ ಬಂದಲ್ಲ, ಸಭಿಕರ ಮುಂದೆ ನನಗೆ ಅವಮಾನ ಆಯ್ತಲ್ಲ ಅಂತ ಹೇಳಿ ತಾನು ಅಲ್ಲಿಂದ ಹೊರಗಡೆ ಹೊರಟು ಬಿಡ್ತಾನೆ. ಅಲ್ಲಿ ಅಪಮಾನವಾಯಿತು ಅಂತ ಹೇಳಿ, ಪ್ರಧಾನಿ ಅಪಮಾನವಾಯಿತು, ಮಕ್ಕಳಿದ್ದರೆ ಒಂದು ಚಿಂತೆ, ಮಕ್ಕಳಿಲ್ಲದೆ ಇರೋ ಮತ್ತೊಂದು ಚಿಂತೆ. ಚದುರಂಗನ ಮಹಾರಾಜನ ದೊಡ್ಡ ಹೆಣ್ಣು ಚಂದ್ರಕಾಂತ ದೇವಸ್ಥಾನಕ್ಕೆ ಒಳಗೆ ಕಾಲಿಟ್ಲಂತೆ, 101 ಜ್ಯೋತಿಗಳಲ್ಲೂ ಆರೋದ್ವಂತೆ, ಪಟಾರ ಅಂತ ಎಲ್ಲ ದೀಪಗಳೆಲ್ಲ ಕೆಟ್ಟೋದು. ಅಂದ್ರೆ ಒಂದ್ ಹೆಣ್ಣು ಅಂದ್ರೆ ಹೆಣ್ಣಿಗೆ ರಾಜನ ಹೆಂಡತಿಗೆನೇ ಇಷ್ಟು ಇದ್ರೆ ಈ ಸಮಾಜದ ಒಳಗಡೆ ಇನ್ನು ಅಸ್ಪೃಶ್ಯ ಸಮುದಾಯಗಳು ದೇವಸ್ಥಾನ ಬಗಲಾಗೋಗೋದುಂಟೆ?
ಪಾಪ ಅವು ಒಂದ್ ಕಿಲೋಮೀಟರ್ ದೂರದಲ್ಲಿ ಕಸ ಪಡೆದು ಬಿಟ್ಟು ಹೋಗ್ಬೇಕೇನು. ಈ ಸಾಮಾಜಿಕ ವ್ಯವಸ್ಥೆ ಭಾರತ ಕಥನ ಕಾವ್ಯದ ಒಳಗಡೆ ಈ ಎಲ್ಲಾ ಸಾಮಾಜಿಕ ವ್ಯವಸ್ಥೆಯ ತಲ್ಲಣಗಳನ್ನ ಸಾಮಾಜಿಕ ವ್ಯವಸ್ಥೆಯ ಉಳುಕನ್ನ ಬಿಂಬಿಸುವಂತ ಕಥನಕಾರರು ಇಲ್ಲಿ ನಮ್ಗಿರ್ತ ಕಥನ ಕಾವ್ಯದಲ್ಲಿ ಸಿಗ್ತಾರೆ. ಯಾಕೆಂದ್ರೆ ಅದನ್ನ ಹೇಳ್ಬೇಕು ತೆಗೆದು ಅದನ್ನ ದಾಟಿಸ್ಕೊಂಡು ಇನ್ನೊಂದು ಮುಂದಕ್ಕೆ ಹೋಗೋದಲ್ಲ, ಅಲ್ಲಿ ಬರುವಂತ ಪ್ರತಿಯೊಂದು ವಿಚಾರಗಳನ್ನ ವಿಶ್ಲೇಷಣೆ ಮಾಡಿಸ್ತಾ ವ್ಯವಸ್ಥೆ ಹೋದಾಗ್ಲೇ ಮಾತ್ರ ಅದರ ಮರುಚಿಂತನೆಗೆ ಕಾವ್ಯದ ಮರುಚಿಂತನೆಗೆ ಅವಕಾಶ ಆಗುತ್ತೆ. ಸೊ ಇಲ್ಲಿ ಮತ್ತೆ ಇಲ್ಲ ಜ್ಯೋತಿ ಅದೆಲ್ಲ ಕೆಟ್ಟ ಹೋಗ್ಬಿಟ್ಟು ಹಿಂಗೆಲ್ಲ ಅವ್ರಿಗೆ ಅಪಪ್ರಚಾರ ಮಾಡ್ತಾರೆ. ಅವಳು ದೇವಸ್ಥಾನಗಳಿಗೆ ಹಿಂಗೆ ಕಾಲಿಡ್ತಿದ್ದಂಗೆ ಉರಿತಾ ಇದ್ದ ಎಲ್ಲ ಜ್ಯೋತಿಗಳು ಕೆಟ್ಟೋಗ್ಬಿಟ್ಟು ಅವಳು ತಂದಿದಂತ ಹೂ ಹಿಂಗಾಗ್ಬಿಡ್ತು. ಈ ಕಾರಣಕ್ಕೋಸ್ಕರ ಮೈದ್ನ ನಡಿ ನೀನ್ ಹೂ ತಂದಿದ್ದು ಸರಿಯಿಲ್ಲ, ನೀನ್ ಬರ್ಲೇಬೇಡ ಇಲ್ಲಿ ಅಂತ ಹೇಳಿ ಜಗಳ ಮಾಡ್ಕೊಳಿಸ್ತಾನೆ. ನನಗೆ ದೊಡ್ಡ ನನಗೆ ದಂಡು ಬೇಡಯ್ಯ, ನನಗೆ ದಾಳಿ ಬೇಡಯ್ಯ. ಆಗ ನನ್ನ ಹೆಂಡತಿಗಿಂತ ಅವಮಾನ ಆಯ್ತಲ್ಲ, ಅವಳು ಹೋಗಿ ಅರಮನೆ ಒಳಗೆ ಹೋಗ್ಬಿಟ್ಟಾಳು. ಆವಾಗ ಚದುರಂಗ ಮಹಾರಾಜನ್ಗೆ ಬೇಜಾರಾಗ, ಏನ್ ಇಂಥದ್ದು ಇದ ಆಗೋಯ್ತಲ್ಲ ನನಗೆ, ಇದು ನನ್ಗೆ ದಂಡು ಬೇಡ, ದಾಳಿ ಬೇಡ, ಪಾಳೆ ಪೆಟ್ಟು ಬೇಡ, ಏನು ಬೇಡ ಅಂತ ಹೇಳಿ ಅವನು ಇವೆಲ್ಲವನ್ನು ಬಿಟ್ಟು ಅದನ್ನೆಲ್ಲವನ್ನು ಹೇಳ್ಬಿಟ್ಟು ನಾನು ಬೇರೆ ಕಡೆ ಎಲ್ಲೋ ಹೋಗ್ಬೇಕು ಅಂತ ಹೇಳಿ ಹೊರಡ್ತಾ. ಆಗ ಆದ್ರೆ ಅವನಿಗಿರ್ತಕ್ಕಂತ ಪ್ರಧಾನಿಗೆ ಹೇಳ್ತ, ಪಟ್ಟ ಪಾಳ್ಯ ರಾಜ್ಯವನ್ನೆಲ್ಲ ನನಗೆ ಸಮಾಧಾನ ಇಲ್ಲ, ಯಾವುದು ಸಮಾಧಾನ ಇಲ್ಲ ನೋಡಿ. ಮನುಷ್ಯನಿಗೆ ಸಮಾಧಾನ ಯಾವುದ್ರಲ್ಲಿದೆ? ಕೌಟುಂಬಿಕ ಜೀವನದಲ್ಲಿದೆ, ಆಳುವ ರಾಜ್ಯದಲ್ಲಿ ಸಿಂಹಾಸನದ ಮೇಲಲ್ಲ ಅವನಿಗಿರ್ತಕ್ಕಂಥದ್ದು ಸಮಾಧಾನ. ಅದಕ್ಕೆ ಮನೆ ಗೆದ್ದು ಮಾರ್ಗೆಲ್ಲು ಅನ್ನುವಂಥದ್ದು ನಮ್ಮಲ್ಲಿ. ನೀನು ಮೊದಲು ಮನೆ ಗೆಲ್ಲಪ್ಪ, ಆಮೇಲೆ ರಾಜ್ಯ ಗೆಲ್ಲು. ನೀನು ಮನೆನೇ ಗೆಲ್ಲದೆ ಇರೋನು ರಾಜ್ಯ ಏನ್ ಗೆಲ್ತೀಯ ನೀನು? ಇದು ಜನಪದ ಕಾವ್ಯದ ಒಳಗಡೆ ಹೇಳ್ತಕ್ಕಂಥ ವಿಚಾರ ಆಗಿದೆ. ಇಲ್ಲ ಆಗಿದೆ. ಆಗ ಗುರು ಸ್ವಾಗತ ಮಾಡ್ತಾನೆ, ತುಂಬಾ ಅಳ್ತಾ ಇರ್ತಾನೆ. ಧರ್ಮ ಎಂತ ಧರ್ಮ, ಇದೇನ್ ಧರ್ಮ ನೋಡಿ. ಧರ್ಮದ ಬಗ್ಗೆ ಪ್ರಶ್ನೆ ರಾಜನ್ಗೆ ಯಾವಾಗ ಬರ್ತದೆ ಅಂದ್ರೆ ತನಗ್ ನೋವಾದಾಗ ಮಾತ್ರ ಬರ್ತಿರ್ತ ಅವ್ರಿಗೆ ಧರ್ಮದ ಬಗ್ಗೆ. ಇದ್ಯಾವ ಧರ್ಮ, ಇದ್ಯಾವ ನ್ಯಾಯ, ಇದ್ಯಾವ ರೀತಿ ಅಂತ ಅನ್ನುವಂಥದ್ದು. ಸೊ ಇಲ್ಲಿ ಸ್ವಾಗತ ಮಾಡ್ತಾ ಹೋಗ್ತಾ ಇರ್ತಾನೆ. ಈ ಸ್ವಾಮಿ ಇಷ್ಟು ದಿನ ದಾನಗಳು ನಡೀತಕ್ಕಂತ ಎಲ್ಲಾ ಪಟ್ಟವನ್ನು ತಾವು ಬಿಟ್ಟು ಹೋದ್ರೆ ಬಡವರು ಬಗ್ಗರು ಎಲ್ಲಿಗೆ ಹೋಗ್ಬೇಕು ಅಂತ ಎಲ್ಲರೂ ಸಮಾಧಾನ ಪಡಿಸಕ್ ಹೋಗ್ತಾರೆ. ಮಂತ್ರಿಗಳು, ಪ್ರಧಾನಿಗಳು, ಸೈನಿಕರು, ಅಲ್ಲಿ ಆಡಳಿತ ವರ್ಗ ಎಲ್ಲ. ಆಗ ಅವ್ರು ಹೇಳ್ತಾರೆ, ಸುತ್ತೇಳು 16 ಗಾವದಿಂದ ಬಂದಂತ ಇಷ್ಟು ದೊಡ್ಡ ಪಟ್ಟಣವನ್ನ ಪ್ರಜೆಗಳನ್ನ ಬಿಟ್ಟು ನೀವು ಎಲ್ಲಿ ಹೋಗ್ತೀರಿ ಸ್ವಾಮಿ? ಬೇಡ, ಧರ್ಮ ನೋಡು, ಬಿಳಿ ಕಾಗೇನಾದ್ರೂ ನೋಡ್ಬೋದು, ಟೈಮ್ನಲ್ಲಿ ಹತ್ತಿ ಊನಾದ್ರೂ ನೋಡ್ಬೋದು, ಸ್ತ್ರೀಯ ಮನಸ್ಸನ್ನ ಹಿಡಿಯುವುದು ಬಹಳ ಕಷ್ಟ, ನನ್ನ ಹೆಂಡತಿಗೆ ಬಹಳ ನೋವಾಗಿದೆ, ಅವಳ ಮನಸ್ಥಿತಿ ಏನಾಗಿದೆಯೋ ಅಂತ ಹೇಳಿ ರಾಜ ಪ್ರಧಾನಿ ಹೇಳ್ತಾನೆ ಮಂತ್ರಿ. ಇಲ್ಲಿಗೆ ನಿಮಗೆ ತೊರೆಯಬೇಕು, ಇಲ್ಲಿಗೆ ನಮ್ಮ ಅಪಮಾನವಾಯಿತು, ನಿಮಗೆ ಯಾವ ದಂಡ ಬೇಕಿಲ್ಲ ಅಂತ ಅಂತ ಹೊರಟಲ್ಲ ಪಟ್ಟಣ ತೊರೆದ ಅವನು ರಾಜ. ಸ್ವಾಮಿ ಅರಣ್ಯ ಮಾರ್ಗವಾಗಿ ಹೋಗ್ತಾ ಇರ್ತಾನೆ ಮಹಾರಾಜ. ಪಟ್ಟಣವನ್ನ ಬಿಟ್ಟು ಹಿಂಗೆಲ್ಲ ಅಪಮಾನ ಆಯ್ತು ನನಗೆ, ಇಂಥದ್ರೆಲ್ಲ ಆಯ್ತು ನೋಡಿ. ಒಂದು ಸಣ್ಣ ವಿಚಾರ, ಮಕ್ಕಳಿಲ್ಲ ಅನ್ನುವಂತ ಒಂದು ಸಣ್ಣ ವಿಚಾರ, ಜೊತೆಗೆ ಅಲ್ಲಿ ಅಲ್ಲಾಗುವಂತ ಆ ದೇವಸ್ಥಾನದಲ್ಲಿ ಆಗುವಂತ ತನ್ನ ಹೆಂಡತಿಗಾಗುವಂತ ಅಪಮಾನ, ಇವುಗಳು ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗಿರ್ತಕ್ಕಂತ ಇಡೀ ನಾಡನ್ನೇ ತೊರಿತಾ ಹೋಗ. ತೊಳೆದ್ಬಿಟ್ಟು ಅವನು ಕಾಲ್ತೊಳೆ ಬಾಯ್ ಅಲ್ಲಿ ಸಾಯಂಕಾಲ ಆಯ್ತದೆ. ಒಂದು ಹಳ್ಳಿಗೆ ಹೋಗ್ತಾ ಇರ್ತಾನೆ, ಒಂದು ಅರಣ್ಯ ಪ್ರದೇಶದ ಒಳಗೆ. ಅಲ್ಲೊಂದು ಹೂವಿನ ವನ, ಆ ವನದಲ್ಲಿ ಒಂದು ಈಶ್ವರ ದೇವಸ್ಥಾನ ಇರ್ತದೆ. ಆ ದೇವಸ್ಥಾನದ ಪಕ್ಕದಲ್ಲಿ ಒಂದು ತಾಮ್ರದ ಕಲ್ಯಾಣಿ ಇರ್ತದೆ. ತಾಮ್ರದ ಕಲ್ಯಾಣಿ ಅಂತ ಅದಕ್ಕೆ ಹೆಸರು, ಒಂದು ಕಲ್ಯಾಣಿ, ಒಂದು ಕೊಳ. ಆ ಕಲ್ಯಾಣಿ ಪಕ್ಕದಲ್ಲಿ ಹಲಸು, ತೇಗ, ಬಾಳೆ ಎಲ್ಲ ಬೇಕಾದಂತ ವನ. ಅಲ್ಲಿಗಳಿಗೆ 7 ಗಂಟೆ ಟೈಮ್ ಅಂದ್ರೆ ಮಲಗು, ಅಲ್ಲಿ ಮಲಗಬೇಕು ಅಂತ. ಅಲ್ಲಿ ಬೇಕಾದಷ್ಟು ದೇವಸ್ಥಾನದಲ್ಲಿ ಸಾಯಂಕಾಲ ವಾಸ ಮಾಡಿ ರಾತ್ರಿ ಇಲ್ಲೊಂದು ಗಳಿಗೆ ಇದ್ದೋಗೋಣ ಅಂತ ಹೇಳ್ಬಿಟ್ಟು ಚದುರಂಗ ಮಹಾರಾಜ ಈಶ್ವರ ದೇವಸ್ಥಾನದಲ್ಲಿ ನೆಲೆಗೊಂಡ್ತಾನೆ. ಅವತ್ತು ಅಲ್ಲೊಂದು ಉಳಿತಾನೆ. ಹಾಗೆ ನೆಲಗೊಂಡ ಮಾತ್ರದಲ್ಲಿ ಮಧ್ಯರಾತ್ರಿಯಲ್ಲಿ ಮನೆದೇವರ ಆಗಿರ್ತಕ್ಕಂಥ ಮರುಳಸಿದ್ದೇಶ್ವರ ಅವನಿಗೆ ಕನಸಿನಲ್ಲಿ ಬರ್ತಾನೆ. ಇದು ಕನಸಿನಲ್ಲಿ ಬಂದೋ ಮನಸ್ಸಿನಲ್ಲಿ ಬಂದೋ, ಅವನ ತಿಳುವಳಿಕೆಗಳು ಎಲ್ಲಿ ಹೋದ್ವೋ ಇವು ಬೇರೆ. ಕಥನದಲ್ಲಿ ಇರ್ತಕ್ಕಂಥದ್ದು ಅವನು ಕನಸಲ್ಲಿ ಬರ್ತಾನೆ. ಬಂದು ಕನಸು ಅಂದ್ರೆ ಒಂದು ನೆನಪು ಅಂತ ಅಷ್ಟೆ. ಆ ನೆನಪು ಕನಸಲ್ಲಿ ಬರ್ತಾನೆ, ಅಯ್ಯ ರಾಜ ನೀನೇ 24 ಜನರನ್ನ ಲಗ್ನವಾದ್ರು, ಅವನು ಆಲೆ 6 ಜನನ ಅಕ್ಕ ತಂಗಿಯರ 6 ಜನನ ಮದುವೆ ಆಗಿರ್ತಾನೆ. ಚಂದ್ರಕಾಂತೆ ಮೊದಲನೇವಳು, ಅವಳು ಮೊದಲನೇ ಹೆಂಡತಿ, ಅವಳ ತಂಗಿಯರೆಲ್ಲರೂ ಮದುವೆ ಆಗಿರ್ತಾನೆ. 6 ಜನವನ್ನ ಮದುವೆ ಆಗಿದ್ರು ಅವನ ಮಕ್ಕಳಾಗಿರಲ್ಲ, ಇದು ಅವನ ದೊಡ್ಡ ಕೊರಗು. ಹಾಗಾಗಿ ಈ ಎಲ್ಲಾ ಜವಾಬ್ದಾರಿನ ಹೆಂಡತಿಯರಿಗೆ ವಹಿಸ್ಬಿಟ್ಟು ಹೊರಡ್ತಾನೆ, ನಾನು ಹೊರಡ್ತೀನಿ ಅಂತ ಹೇಳಿ ತನ್ನ ಮನಸ್ಸಾಂತಿಗೋಸ್ಕರ ಹೊರಗಡೆ ಹೊರಡ್ತಾನೆ. ಆ ಸ್ವಪ್ನದಲ್ಲಿ ಬಂದು ಹೇಳ್ತಾನೆ, ಅಯ್ಯ ರಾಜ ನೀ ಇನ್ನಾ 24 ಜನ ಲಗ್ನವಾದ್ರೂ ಸಂತಾನ ದೊರೆಯೋದಿಲ್ಲ. ನೋಡಿ ಅಂದ್ರೆ ಒಂದು ಸೈಕಾಲಜಿ, ಅದು ಮನಸ್ಸು ಅಂತ. ಅವನು ಮರುಳಸಿದ್ದೇಶ್ವರ ಬಂದೋ ಗರಿಗಂಗಾಧರ ಬಂದೋ ಎರಡನೇ ಪ್ರಶ್ನೆ. ಅವನು ಹೇಳ್ತಾನೆ, ಇನ್ನೂ ನೀನ್ ಇಷ್ಟು ಜನ ಮದುವೆ ಆದ್ರೂ ನಿನಗ್ ಮಕ್ಕಳಾಗಲ್ಲ, ಆದ್ರೆ ನಿನ್ ಏನ್ ಮಾಡೋದು ನೋಡ್. ಅದಕ್ಕೆ ಹೇಳ್ತಾನೆ, ಮುಂದಕ್ಕೆ ಒಂದು ಯೋಜನೆ ಹೋದ್ರೆ ನಿನಗೆ ಅಲ್ಲೊಂದು ಕಾಂಡೋಜ ರಾಜ ಅಂತ ಒಬ್ಬ ಇದ್ದಾನೆ, ಕಾಂಡೋಜ ರಾಜ ಅಂತ. ಅಲ್ಲಿ ಅವನು ಸತ್ತೋಗಿ ತುಂಬಾ ವರ್ಷಗಳಾದ,
ಹನ್ನೆರಡು ವರ್ಷ ಆಯ್ತು ಅವನ್ ಸತ್ತೋಗಿ ಕಾಂಡೋಜರಾದ ಅಂತ. ಆ ಕಾಂಡೋರಾಜನ ಮಗಳು ಆ ಗುಡಿ ಮೇಲೆ ತಪಸ್ ಮಾಡ್ತಾ ಇದ್ದಾಳೆ. ಅವನ ಸಮಾಧಿ ಕಟ್ಸಿ ಆ ಸಮಾಧಿ ಮೇಲೆ ಕುಳಿತು ಅವಳು ಅಪ್ಪರು ಕುರಿತು ಅವಳು ಅಷ್ಟು ಪ್ರೀತಿ ತಂದೆಯನ್ನು ಕಂಡ್ರೆ ಅವಳು ತಪಸ್ ಮಾಡ್ತಾ ಇದ್ದಾಳೆ. ಒಂಗೆ ಸೊಪ್ಪಿನಿಂದ ತನ್ನ ಮಾನವನ್ನ ಮುಚ್ಕೊಂಡು ಹರನನ್ನು ಕುರಿತು ವ್ರತ ಮಾಡ್ತಾ ಇದ್ದಾಳೆ. ಒಂಗೆ ಸೊಪ್ಪಿನಿಂದ ಬೇವಿನ ತೊಪ್ಲ ಒಂಗೆ ಸೊಪ್ಲ ಇವೆಲ್ಲ ಇಟ್ಕೊಂಡು ನಮ್ಮಲ್ಲಿ ಬೆತ್ತಲೆ ಸೇವೆಗಳಿದಾವಲ್ಲ ಅದರ ಕುರುಹುಗಳನ್ನ ಈ ಕಥನಕಾವ್ಯ ಹೆಚ್ಚು ಚೆನ್ನಾಗಿ ಕೊಡ್ತದ. ಬೇವಿನ ತೊಪ್ಲವನ್ನ ಮುಚ್ಕೊಂಡು ದೇವರು ಪ್ರಾರ್ಥನೆ ಮಾಡೋದು, ತಪಸ್ ಮಾಡೋದು, ವ್ರತ ಮಾಡೋದು ಇದೆ. ಇಲ್ಲಿ ಹೊಂಗೆ ತೊಪ್ಲನ್ನ ಕಟ್ಕೊಂಡು ವ್ರತ ಮಾಡ್ತಕ್ಕಂತ ಹೆಣ್ಮಗಳು ಇದೆ ಮಾಡ್ತಾ ಇದ್ದ. ಯಾಕೆಂದ್ರೆ ಈ ಕಥನವನ್ನ ಇನ್ನೂ ಇನ್ನೂ ಹಲವಾರು ಬಗೆಯಲ್ಲಿ ವಿಶ್ಲೇಷಣೆಗೊಳಪಡಿಸ್ಬೇಕು. ಹೊಂಗೆ ತೊಪ್ಪನ್ನ ಕಟ್ಕೊಂಡು ಅವಳು ತಪಸ್ ಮಾಡ್ತಾಳೆ. ಹಾಗಾಗಿ ತಂದೆ ದೇವರು ನೀನೇ ಎಂಬುದಾಗಿ, ತಂದೆನೇ ನೀನೇ ನನ್ನ ದೇವರು ಅಂತ ಹೇಳಿ. ಇದು ನೋಡಿ ಎಷ್ಟು ವೈರುದ್ಯ, ದುಡಿಯೋ ವರ್ಗದ ಮನಸ್ಸಿದೆ. ತಂದೆ ತಾಯಿಯೇ ದೇವರು ಅಂತ. ದೇವರು ಅಂದ್ರೆ ಇನ್ನು ಮರಳು ಸಿದ್ಧ ಇದ್ದಾನೆ, ಗಂಗಾಧರ ಗಂಗಾಧರ ಗವಿ ಗಂಗಾಧರ ಇದ್ದಾನೆ, ಇವರುಗಳೆಲ್ಲ ತಂದೆ ತಾಯಿಯೇ ದೇವರು ಅಂತ ಅನ್ನುವಂತ ಒಂದು ಸ್ಥಿತಿಯನ್ನ ಅವಳು ಹಠವಾಗಿ ಇಟ್ಕೊಂಡು ಅದನ್ನ ನಂಬಿಕೊಂಡು ಸಮಾಧಿ ಮೇಲೆ ತಪಸ್ ಮಾಡ್ತಾ ಇದ್ದಾಳೆ. ನೀನು ಹೋಗಿ ಧರ್ಮ ಪತ್ನಿಯನ್ನು ವಾಸ ಮಾಡ್ಕೋ, ವಸ ಮಾಡ್ಕೋ, ನೀನು ಕೈ ವಶ ಮಾಡ್ಕೋ, ಅವಳನ್ನ ಒಪ್ಪಿಸ್ಕೋ, ಲಗ್ನ ಮಾಡ್ಕೋ ನೀನು ಅಂತ ಅಂತ. ಯಾರು ಮರಳು ಸಿದ್ಧ ತಂದೆ, ಅವನ ಮನೆದೇವರೇ ಹೇಳ್ತಾನೆ ಅದು. ನೀನೇ ನಿನಗೆ ಸಂತಾನ ನಾವು ಈಗ ಕೊಟ್ಟೆವು ಮಹಾರಾಜ ಅಂತ ಹೇಳಿ ಅವನಿಗೆ ಮರಳು ಸಿದ್ಧ ಹೇಳ್ತಾನೆ. ಆ ಮರಳು ಸಿದ್ಧ ಹೇಳಿದಾಗ, ನಾನು ಹೀಗೆ ಸ್ವಪ್ನಕ್ಕೆ ಬಂದು ಹೇಳಿದ್ರಲ್ಲ ದೇವಮಾನವ್ರು ಯಾರು ಅಂತ, ಅವರು ದೇವನಾಗಿರ್ತಕ್ಕಂಥ ಸಿದ್ದೇಶ್ವರನು ಮಲ್ಲಿಕಾರ್ಜುನ ಯಾವನು ಗೊತ್ತಿಲ್ವಲ್ಲಪ್ಪ ಅಂತ ಆ ಭ್ರಮೆ ಒಳಗೆ ಇರ್ತಾನೆ ಪಾಪ ಅವನು ಆ ಚದುರಂಗ ಮಹಾರಾಜ. ಆ ಮೇಲಕ್ಕೆ ಎದ್ದು ಕೂತ್ಕೊಂಡು ಅವಾಗ ನೋಡಿ ಆಯ್ತು ಅಂತ ಹೇಳಿ ಆ ದಿಕ್ಕಿನಲ್ಲಿ ಹೊರಡ್ತಾನೆ. ಆ ದಿಕ್ಕಿನಲ್ಲಿ ಹೊರಟಾಗ, ಸ್ವಾಮಿ ಇದೇನು ಕರ್ಮ, ಇದೇನು ಪುಣ್ಯ, ನಾನು ನೀರು ಕುಡಿಯೋಕ್ಕೂ ಬಂದೆ, ಮುಟ್ಟಿದ್ರೆ ತಾಮದ ಕಲ್ಯಾಣಿ ಒಳಗೆ ನೀರು ಹೊರಟೋಯ್ತು, ನೀರು ಇಲ್ಲಿ ಸಿಕ್ಕಿಲ್ಲ, ಮಲ್ಕೊಂಡ್ರೆ ನಾನು ನೆರಳಿದೆ ಅಂತ ಹೋದ್ರೆ ಇಡೀ ಎಲೆಯೆಲ್ಲ ಉದ್ರಿ ಬರಡು ಮರ ಆಗೋಯ್ತು, ಇದು ಎಂತ ಅಪರಾಧವಪ್ಪ ಅಂತ ಹೇಳಿ ಅವನು ಯೋಚನೆ ಮಾಡ್ತಾ ಇದ್ದ. ಆ ಈಶ್ವರನ ಜಾಗಕ್ಕೆ ಹೋಗಿ ನಾನು ಪ್ರಾಣ ಹತ್ಯೆ ಮಾಡ್ಕೋಬೇಕು, ನನಗೆ ಬಹಳ ಬೇಜಾರಾಗಿದೆ ಅಂದ್ರೆ ತಮಗೆ ಬದುಕಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳೋ ಒಂದು ಸ್ಥಿತಿಯಲ್ಲಿ ಇದ್ದಾನೆ. ಇನ್ನೊಂದು ಯೋಜನೆ ಹೋಗ್ತಾನೆ, ನಡ್ಕೊಂಡು ನಡ್ಕೊಂಡು, ಸ್ವಾಮಿ ಏನೋ ಸ್ವಪ್ನದಲ್ಲಿ ಬಂದು ಹೇಳ್ದಂಗೆ ಆಯ್ತಲ್ಲ ನೋಡೋಣ ಅಂತ ಹೇಳಿ ಅದನ್ನ ಪ್ರಯತ್ನ ಮಾಡ್ತಾನೆ. ಹೂವಿನ ಏನಂತ ಕಂಡೋಜಿ ರಾಯನ ಆಗ ಅಲ್ಲಿ ಕಂಡೋಜಿರಾಯನ ಸಮಾಧಿ ಕಾಣ್ತದೆ, ಸಿಗುತ್ತೆ ಅವನಿಗೆ. ಆ ಸಮಾಧಿ ಮೇಲೆ ಒಂದು ಹೂವಿನ ಏಕಾಂತ ಕಣ್ಣಿಗೆ ಕಂಡಿತು ಅಲ್ಲಿ ಹೂವಿನ ಏನಂತ, ಅಲ್ಲಿ ಪರಮಾತ್ಮ ಇಲ್ಲಿಗೆ ನಾನು ಕಷ್ಟವನ್ನು ಪರಿಹಾರ ಮಾಡ್ದಂಗೆ ಆಯ್ತು ಅಂತ ಹೇಳಿ ತಿಳ್ಕೊಂಡ ಚದುರಂಗ ಮಹಾರಾಜ. ಈ ಅಮ್ಮ ಅಲ್ಲಿ ಸಮಾಧಿ ಮೇಲೆ ಎರಡು ನೇತ್ರವನ್ನು ಮುಚ್ಕೊಂಡು ಹರ್ಮ ಕುರಿತು ತಪಸ್ ಮಾಡ್ತಾ ಕುಂತಿದ್ಲು ಪಾಪ. ಈ ಧರ್ಮ ಪತ್ನಿಯ ಇದರಲ್ಲಿ ಏನಿದೆ, ಈ ಪ್ರೀತವಾದಂತ ವಿದ್ಯುಜನರು ಈ ಅಮ್ಮನಾಗಿರ್ತಕ್ಕಂಥವಳು ಧರ್ಮಪತ್ನಿ ಪತಿವ್ರತೆ ರಾಜ ಹೋಗಿ ನಿಂತ್ಕೊಂಡು ನೋಡಿ, ಓ ಇದು ನನ್ನ ಅನ್ನದಾನ, ಗೋದಾನ, ಕನ್ಯಾದಾನ, ಬಡವರಿಗೆಲ್ಲ ಕಾಪಾಡಿರ್ತಕ್ಕಂಥ ಸತ್ಯ ಇವತ್ತು ನನಗೆ ಕಂಡು ಬಂದಂಗಾಯ್ತು ಅಂತ ಹೇಳಿ ಏನೇನೋ ಮಾತಾಡ್ತಾ ಇರ್ತಾನೆ ಇವನು ರಾಜ ಚದುರಂಗ ಮಹಾರಾಜ. ಆಗ ಇವನಿಗೆ ಸಿಗಬೇಕಾದ ಯಾವ ಪುಣ್ಯ, ಅಯ್ಯಕ್ಕೆ ನಾನು ನೇರವಾಗಿ ಮಾತಾಡ್ಸದೆ ಹಿಂಗೆ ತಪಸ್ಸು ಕುಳಿತಿದ್ದಾಳೆ. ಅಕಸ್ಮಾತ್ ನಾನೇನಾದ್ರು ಇವಳು ಕೋಪದಿಂದ ನಾನು ನೀನಾದ್ರು ಶಪಿಸ್ಬಿಟ್ರೆ ಏನ್ ಮಾಡೋದು, ಇದೆಲ್ಲ ಯೋಚನೆ ಮಾಡ್ಕೊಂಡು ಕೊನೆಗೂ ಒಂದು ಧೈರ್ಯ ಮಾಡ್ಕೊಂಡು ಹೋಗ್ತಾನೆ. ಬಂಡ ಧೈರ್ಯ ಮಾಡ್ಕೊಂಡು ಹೋಗಿ ಅವಳನ್ನ ಮಾತಾಡ್ಸಕ್ಕೆ ಅಂತ ಅಂದ್ಬಿಟ್ಟು ಅವಳ ಹಿಂದೆ ಹೋಗಿ ನಿಂತ್ಕೋತ. ನಿಂತ್ಕೊಂಡಾಗ ಇವಳಿಗೆ ಏನೋ ಸ್ವಲ್ಪ ಎಚ್ಚರ ಆದಂಗ ಆಗುತ್ತೆ, ತಪಸ್ ಮಾಡ್ತಾ ಕುಂತಿದ್ದವಳು ಇವಳಿಗೆ ಮಾತಾಡೋ ಮಲಗಿದಂಗೆ ಇನ್ನೋದು ಮಹಾರಾಜ ನಿಂತ್ಕೊಂಡು ಮಾತಾಡುವಾಗ, ಈ ಅಮ್ಮ ನಾನು ಇಲ್ಲಿಗೆ 12 ವರ್ಷದಿಂದ ನಮ್ಮ ತಂದೆ ಸಮಾಧಿ ಮೇಲೆ ತಪಸ್ ಮಾಡ್ತಿದ್ದೆ, ಯಾವ ಶಬ್ದವೂ ಇರಲಿಲ್ಲ, ಇಂಥ ಒಂದು ಸ್ಥಳದಲ್ಲಿ ನಾನು, ನೀನೇ ನನ್ನ ಮನಸ್ಸನ್ನ ನನ್ನ ಚಿತ್ತವನ್ನ ಬದಲಿಸಿದ ತರದಲ್ಲಿ ಇದು ಮಾಡ್ದಲ್ಲ ನೀನು, ಏನು ಶಬ್ದ ಆಯ್ತಲ್ಲ ನೋಡಿದಾಗ ಇವನಿರ್ತಾನೆ, ಇಲ್ಲಿ ತನ್ನ ತಪಸ್ಸು ಭಂಗವಾಯಿತು ಗುರುದೇವ ಅಂತ ಹೇಳಿ, ನಾನು 12 ವರ್ಷದಿಂದ ಮಾಡಿದಂತದ್ದು ಅದನ್ನು ಹೊಳೆಯಲ್ಲಿ ಹುಣಸೆ ಹಣ್ಣು ತಿನ್ನಂಗ ಆಯ್ತಲ್ಲ ನನ್ನ ತಪಸ್ಸು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ತನ್ನ ಗುರುವಿಗೆ ಹೇಳ್ತಾಳೆ, ತನ್ನ ಗುರುವಿಗೆ, ಗುರುವನ್ನೇ ದೇವರು, ಗುರುವನ್ನೇ ತಂದೆ ಅಂತ ನೀನು ಅದನ್ನೇ ನಂಬ್ಕೊಂಡಿದ್ದಂತವಳು. ಆಮೇಲೆ ಗಂಡನೇ ದೇವರು, ಗಂಡನೇ ಮಾತಾಡ್ತದೆ, ಗಂಡನೇ ಸರ್ವಿಸ್ತ ಬಳಗ, ಗಂಡ ಎಲ್ಲಾನು ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಪರಮಾತ್ಮ ಬಾಲಿ ಅವರ ಅಪ್ಪ ಹೇಳ್ತಾನೆ, ನೋಡಮ್ಮ ನೀನು ಇವನ್ನ ರಾಜನನ್ನ ನಂಬ ಮಾ ಪ್ರತಿಯಾಗಿರ್ತಕ್ಕಂಥ ಎದ್ದು ತಂದೆ ಸಮಾಧಿಗೆ ಮೂಸುತ್ತ ಪ್ರದಕ್ಷಿಣೆ ಮಾಡ್ತಾಳೆ, ಪರಮಾತ್ಮನ ಬಾಲದಿಂದ ಇಲ್ಲಿವರೆಗೆ ನೀನೇ ತಂದೆ ಎಂದು ಪಾದಿಸಿರ್ತಕ್ಕಂಥವಳು, ಇವಳು ಸತ್ಯವಂತ ಕಾಲದಲ್ಲಿ ತಂದೆ ಆಗಿರ್ತಕ್ಕಂಥ ಕಂಡೋಜಿ ಮಹಾರಾಜನ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಬಂದು ಸ್ವಾಮಿ ಅವನು ಹೇಳ್ತಾಳೆ, ನಾನು ನಿಮ್ಮನ್ನ, ಅವ್ರ ಅಪ್ಪ ಹೇಳ್ತಾನೆ ಬೇಡಮ್ಮ ಅವನ ಜೊತೆ ಹೋಗ್ಬೇಡ, ನೀನ್ ಮದುವೆ ಆಗ್ಬೇಡ ಅಂತ ಅವ್ರ ತಂದೆ ಸೂಚನೆ ಕೊಡ್ತಾರೆ ಸಮಾಧಿ ಒಳಗೆ ನಿಂದ. ನೋಡಿ ಇದು ಸಮಾಧಿ ಒಳಗಿಂದ ಕೊಡ್ತಾರೆ ಅನ್ನೋ ಸೂಚನೆಯನ್ನ ನಾವು ಇಲ್ಲಿ ಸ್ವೀಕರಿಸೋ ಕ್ರಮ ಹೇಗೆ ಅಂದ್ರೆ,
ಪ್ರಭುತ್ವ ಅದು ನಮ್ಮ ಬಡತನವನ್ನ ನಮ್ಮ ಸಹಜ ಬದುಕನ್ನ ಯಾವತ್ತೂ ಅದನ್ನು ಪ್ರೀತಿಸಲ್ಲ, ಅದು ಗೌರವಿಸಲ್ಲ, ತನ್ನ ಬಳಕೆಗಷ್ಟೇ ಬಳಸ್ಕೋತದೆ ಎನ್ನುವಂತಹ ವಿಚಾರವನ್ನ ಅವನು ಅಲ್ಲಿ ಸೂಚನೆಯನ್ನು ಮಗಳಿಗೆ ಕೊಡ್ತಾನೆ. ಯಾರು? ಕಾಂಡೋಜಿ ಮಹಾರಾಜ. ಇಲ್ಲಿ ಅವನು ಕೊಟ್ಟ ತಕ್ಷಣ ಆದ್ರೆ ಅವಳು ಹಿಂಗಾಯ್ತಲ್ಲ, ಮತ್ತೆ ನನ್ನ ತಪಸ್ಸನ್ನು ಪೂರಕ್ ಆಗಲ್ಲ, ನನ್ನ ಮನಸ್ಸು ಕಲುಷಿತ ಚಿತ್ತ ಚಲ ಚಿತ್ತ ಚಲಿತವಾಯಿತು ಚಿತ್ತ, ನಾನು ಏನ್ ಮಾಡ್ಲಿ ಅಂತ ಯೋಚನೆ ಮಾಡುವಾಗ ನನಗೆ ವಿವಾಹದ ಕಾಲ, ಈತನೇ ಗಂಡ, ಈತನೇ ದೇವರು, ಈತನೇ ಹಿಂದೆ ನಾನು ಹೋಗ್ಲೇನಪ್ಪ ತಂದೆ ಅಂತ ತಂದೆಯನ್ನು ಕೇಳಿದಾಗ, ಆಗ ಸತ್ಯವಂತನ ಕಾಲದಲ್ಲಿ ತಂದೆ ಆಗಿರ್ತಕ್ಕಂಥ ಕಾಂಡೋಜಿ ಮಹಾರಾಜ ಗುಂಡಿಯಲ್ಲಿ ಚಪ್ಪಲು ಸೇಳ್ತಾನೆ, ಬೇಡ ಇವ್ರ ಜೊತೆಲಿ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳ್ತಾನೆ. ಆದ್ರೂ ವಿಧಿ ಇಲ್ಲ, ದಾರಿಯಲ್ಲಿ ಬರ್ತಾ ಇದ್ರೆ ಒಬ್ಬ ಹೆಂಗ್ಸು ಅವನನ್ನು ನೋಡಿ, ಅವಯ್ಯ ಎಷ್ಟು ಚೆನ್ನಾಗಿ ಯುವತನೇ ನೋಡು ಅಂದ್ರೆ ಅವನ ಪತಿರೋತೆ ಭಾವ ಭಂಗವಾಯ್ತು, ಮನವು ಅಲ್ಲಿ ಸರಿದಂಗಾಯ್ತು, ಇಂಥ ಸಂದರ್ಭ ನಾನು ಏನ್ ಮಾಡ್ಲಿ ಅಂದಾಗ ಅವ್ರು ಹೇಳ್ತಾಳೆ ಚದುರಂಗ ಮಹಾರಾಜನಿಗೆ, ಸ್ವಾಮಿ ನೀವು ಮುಳ್ಳಿನ ಮರವಾಗಿದ್ದೀರಿ. ಅವನೆಲ್ಲವನ್ನು ಹೇಳ್ತಾನೆ ಚದುರಂಗ ಮಹಾರಾಜ, ನಾನೇನು, ನಾನು ಹೇಗೆ, ನನ್ಗೆ ಎಷ್ಟು ಜನ ಹೆಂಡತಿಯರು, ನನ್ನ ಬದುಕೇನು, ನಾನು ಯಾತಕ್ಕಿಲ್ಲಕ್ಕೆ ಬಂದಿದ್ದೀನಿ ಅನ್ನೋದೆಲ್ಲ ಹೇಳ್ತಾನೆ. ಆಗ ಅವಳು ಒಂದೇ ಒಂದು ಮಾತು ಹೇಳ್ತಾಳೆ, ಸ್ವಾಮಿ ನೀವು ಮುಳ್ಳಿನ ಮರವಾಗಿದ್ದೀರಿ, ಹೆಂಗ್ ಸ್ವಾಮಿ ತಬ್ಲಿ, ಹೆಂಗೆ ಹೇಳಿ ತಬ್ಲಿ, ಹೆಂಗ್ ತಬ್ಲಿ, ನಿಮ್ ಹೆಂಗೆ ತಬ್ಕೊಳ್ಳೋದು ಹೇಗೆ, ನಾನು ನೀವು ಮುಳ್ಳಿನ ಮರ ನೀವು ಅಂತ. ಮುಳ್ಳಿನ ಮರವೆಂದ್ರೆ ಅರ್ಥವಾಗ್ಲಿಲ್ಲ ಅವ್ರಿಗೆ, ಯಾರಿಗೆ, ಯಾಕೆಂದ್ರೆ ಪ್ರಭುತ್ವಕ್ಕೆ ಬೇಗ ಯಾವುದು ಅರ್ಥ ಆಗಲ್ಲ, ನೋವು ಉಂಡಿದ್ರೆ ತಾನೇ ಅರ್ಥ ಆಗುತ್ತೆ ಅವ್ರಿಗೆ, ನೋವಿಲ್ದೇ ಇರೋದಕ್ಕೆ ಏನು ಅರ್ಥ ಆಗುತ್ತೆ. ಅದಕ್ಕೆ ಮುಳ್ಳಿನ ಮರ ಅಂತ, ಸ್ವಾಮಿ ನಿಮ್ಗೆ ಏಳು ಜನ ಹೆಂಡತಿಯರು ಉಂಟು, ಬಿಡಿಸಿ ಹೇಳ್ತಾಳೆ, ನಿಮ್ಗೆ ಏಳು ಜನ ಹೆಂಡತಿಯರು ಉಂಟು, ಒಂಬತ್ತು ಜನ ಗೌಡಿಯರು ಉಂಟು ನಿಮ್ಗೆ, ನಾಲ್ಕು ಜನ ಅಣ್ಣ ತಮ್ಮಗಳುಂಟು, ಆದ್ರೆ ನನ್ನನ್ನು ಇಲ್ಲಿ ಮಂಕು ಮಾಡಿ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ಕೆಲವರು ದಿನ ನನ್ನಂತೆ ಇದ್ರೆ ಆಯ್ತು, ಕೆಲವಾರು ದಿವಸ ಇದ್ರೆ ಆಯ್ತು, ಇಲ್ಲ ಅಂದ್ರೆ ಆಯ್ತು, ನಾನು ಏನ್ ಮಾಡ್ಲಿ ಮುಂದೆ ಅಂತ ಅವಳು ಪ್ರಶ್ನೆ ಮಾಡ್ತಾಳೆ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಮೂಡುವಂತ ಪ್ರಶ್ನೆ ಇದು ಸಹಜವಾದಂತ. ಆವಾಗ ಹೇಳ್ತಾನೆ, ಇಷ್ಟು ಬಳಗು ನೀವೇ ಏಳು ಜನ ಹೆಂಡತಿರ ಬಳಿಗೆ ನನ್ನನ್ನು ಕೊಂಡಂತೆ ನನ್ನನ್ನು ಕಾಪಾಡ್ಕೊಂಡ್ರೆ ಅಷ್ಟು ದಿನ ನಿನ್ನ ಫಲ ಸಾಕು, ಅಲ್ಲಿಗೆ ನಿಮ್ಮನ್ನು ಕೆಡಿಸುವುದಿಲ್ಲ, ಏಳು ಜನ ಹೆಂಡರ ಕೈಯಲ್ಲಿ ಕೊಡುವುದಿಲ್ಲ ಎಂಬುದಾಗಿ ಅವನು ಹೇಳ್ತಾನೆ. ನೀನು ಯಾರ ಕೈಗೂ ಒಪ್ಸಲ್ಲ, ನಾನು ನಿನ್ನನ್ನೇ ಸಪರೇಟ್ ಆಗಿರ್ತೀನಿ, ನಿನ್ನನ್ನೇ ಚೆನ್ನಾಗಿ ನೋಡ್ಕೋತೀನಿ, ನಾನು ಅವರಿಂದ ನಿಮ್ಗೆ ಯಾವುದೇ ತೊಂದರೆ ಆಗದಂಗೆ ನೋಡ್ಕೋತೀನಿ, ನನಗೊಂದು ಮಕ್ಕಳ ಫಲ ಬೇಕು, ಆ ಕಾರಣಕ್ಕೋಸ್ಕರ ನೀನು ಮದುವೆ ಆಗ್ತೀನಿ ಬಾ. ಆದ್ರೆ ಹಾಲು ಪಾತ್ರೆ, ನೀರ್ ಪಾತ್ರೆ, ಸಾಗೋಳು ಪಾತ್ರೆ ಪ್ರಮಾಣವನ್ನೆಲ್ಲ ಮಾಡ್ತಾನೆ, ಇಂಥ ಪ್ರಮಾಣಗಳೆಲ್ಲ ಮಾಡ್ತಾನೆ. ಆಗ ನಾನು ಅವ್ರ ಕೈಲಿ ಕೊಡಲ್ಲ ನಿನ್ನ. ಆಗ ಈ ಅಮ್ಮ ನಂಬಿ ತಿರುಗಿ ತಂದೆ ಸಮಾಧಿ ಅಂತ ಬಂದು ಪ್ರಧಾನಿಗೆ ಬಂದು ಮೋಕ್ಷ ನೀರ್ದ ರಾಜನಿಗೆ ಇರ್ತಕ್ಕಂತ ಅವನಿಗೆ ಹೇಳಿ ತಿಳಿಸ್ತಾಳೆ. ಆದ್ರೂ ತಂದೆ ಒಪ್ಪಲ್ಲ, ಆ ರಾಜ ಕಾಂಡೋಜ ರಾಜ ಒಪ್ಪಲ್ಲ, ಆದ್ರೂ ಇವಳು ಇವನ ಜೊತೆ ಬರ್ತಾಳೆ. ಪ್ರಧಾನಿ ಹೋಗಿ ರಾಜನಿಗೆ ಏನೆಂಬುದಾಗಿ ಹೇಳ್ತಿದ್ದಾನಂದ್ರೆ, ಸ್ವಾಮಿ ನೀವು ಕರೆದುಕೊಂಡು ಬಂದಿರತಕ್ಕಂತ ಸಿದ್ಧ ಮಹಾಲಕ್ಷ್ಮಿ, ಇವಳ ಹೆಸರು ಸಿದ್ಧ, ಕಾಂಡೋಜ ರಾಜನ ಮಗಳು ಸಿದ್ಧ ಮಹಾಲಕ್ಷ್ಮಿ. ಈ ಸಿದ್ಧ ಮಹಾಲಕ್ಷ್ಮಿ ಏನ, ಯಾಕೆಂದ್ರೆ ಸಿದ್ಧಿ ಸಿದ್ಧರ ಮತ್ತು ಸಿದ್ಧ ಪುರುಷರ ಇದರಲ್ಲಿ ಹುಟ್ಟಿದ ಬೆಳೆದಂತ ಹೆಣ್ಮಕ್ಳು ಅವಳು, ಹಾಗಾಗಿ ತಪಸ್ಸೆಲ್ಲ ಇದ್ದಂತ, ಅದಕ್ಕೆ ಸಿದ್ಧ ಮಹಾಲಕ್ಷ್ಮಿ ಅಂತ ಇವಳಿಗೆ ಹೆಸರು ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ ಕರ್ಕೊ ಬಂದಿರ್ತಕ್ಕಂತ ಈ ಮಗಳು ಎಲ್ಲಿ ತಗೊಂಡೋಗಿ ಈಗ ಬಿಡದು ಅಂತ ಅಂತ ಅಂದಾಗ ಅವಳು ಹೇಳ್ತಾಳೆ, ಈ ಅಮ್ಮ ಈಗಾಗ್ಲೇ ಅವನು ಕರ್ಕೊಂಬರೋದ್ರೊಳಗಡೆ ಇವಳು ಆಗ ಗರ್ಭಿಣಿ ಆಗಿರ್ತಾಳೆ ಹೆಣ್ಮಗಳು, ಎಲ್ಲಿ ತಂದು ಬಿಡೋದು ಅಂತ ಪ್ರಶ್ನೆಗಳಲ್ಲಿ ಹೆಂಗ್ಬಿಡ್ತಾಳೆ. ಹೋಗಿ ರಾಜನಿಗೆ ಏನೆಂಬುದಾಗಿ ಹೇಳ್ತಿದ್ದಾನೆ, ಸ್ವಾಮಿ ನೀವು ಕರೆದುಕೊಂಡು ಬಂದಿರತಕ್ಕಂತ ಸಿದ್ಧ ಮಹಾಲಕ್ಷ್ಮಿ ಅಡ್ಕೊಳಕ್ಕೆ ವ್ಯಾಳೆ ಆಯ್ತಂತೆ ಅವಳಿಗೆ, ಇನ್ನೇನು ಪ್ರವಾಸ ಕಾಲ ಬಂದಿದೆ, ಅವಳಿಗೆ ಎರಿಗೆ ಆಗುವಂತ ಸಂದರ್ಭ ಬಂದಿದೆ, ಅವಳನ್ನ ಎಲ್ಲಿ ಬಿಡಬೇಕು ಅಂತ ಕೇಳಿದಾಗ ಅವಳು ಹೇಳ್ತಾನೆ, ಒಬ್ಬ ದಾಯಿಯನ್ನ ಬೇಕಂತೆ, ನಿನಗೆ ವರ್ತಮಾನವನ್ನು ತಿಳಿಸಿದ್ದಾರೆ ಹೇಳು ಅಂತ ಅಂದಾಗ ಆಗ ಅವದ ದರ್ಬಾರ್ನಲ್ಲಿ ಇದ್ದಂತ ರಾಜ ಎಂತ, ನನ್ನ ಏಳು ದಿನ ಹೆಂಡತಿಯರ ಬಳಿಗೆ ಬಿಟ್ಟು ನೀವು ಹೋಗಯ್ಯ ಅಂತ ಹೇಳ್ತಾರೆ. ಮೊದಲು ಬರುವಾಗ ಏನಂದಿದ್ದ, ನೀನು ನನ್ನ ಹೆಂಡತಿಯರ ಹತ್ರ ಬಿಡಲ್ಲ, ನೀನು ಪ್ರತ್ಯೇಕವಾಗಿ ಇಡಿಸ್ತೀನಿ ಅಂತ. ಆದ್ರೆ ಇಲ್ಲಿ ಮಹಿಳಾ ಮನಸ್ಸುಗಳನ್ನ ನೋಡಿ ಹೇಗಿದೆ ಅಸೂಯೆ ಅಂತ ಅಂತ ಮಂತ್ರಿ ಏನ್ ಹೇಳಿದ್ನಲ್ಲ ಮೊದ್ಲೆ, ನೀನು ಕರ್ಬು ಬೇಡ, ಕಂಡೋರ್ ಮಕ್ಕಳನ್ನ ಕಂಡ ಕರ್ಬು ಬೇಡ, ಕಂಡೋರ್ ಮಕ್ಕಳು ಬಂದ್ರೆ ಕೋಪ ಮಾಡ್ಬೇಡ ಅಂದ್ರೆ ಇದೇ ತರ ಆಗುತ್ತೆ. ಇಲ್ಲಿ ಪ್ರಧಾನಿ ಏಳು ಜನ ಹೆಂಡತಿಯರ ಅಕ್ಕ ತಂಗಿಯರ ಒಳಗೆ ಈ ಅಮ್ಮನ್ನ ತೆಗೆದುಕೊಂಡೋಗಿ ಬೀಳ್ತಾಳೆ. ಹಣತಿ ಬಳಿ ಮಾತ್ರ ನಾನು ಸಿಕ್ಕಿಸ್ಬೇಡ ಅಂತ ನಾನು ಹೇಳಿದ್ದೆ, ಆದ್ರೂ ಇವನ್ ತಂದು ನಾನು ಸಿಕ್ಕಿಸ್ಬಿಟ್ನಲ್ಲ ಇಲ್ಲಿ ಅಂತ ಯೋಚನೆ ಮಾಡ್ತಾನೆ. ಅವರು ಇವಳನ್ನ ಆರಂಭದಲ್ಲಿ ಕರ್ಕೊಂಡಾಗ ಹೇಳ್ತಾರೆ, ಕುದುರೆ ಲಾಯದಲ್ಲಿ ಒಂದು ಜಾಗದಲ್ಲಿ ಒಬ್ಳು ಯಾವಳನ್ನ ಕೆಲಸದವಳನ್ನ ಇಟ್ಟು ಅಲ್ಲಿ ಇವಳಿಗೆ ಎರಿಗೆ ಆಗುವಂಗೆ ನೋಡ್ಕೊಳಕ್ಕೆ ಬಿಡುವಲ್ಲಿ ತಗೊಂಡೋಗಿ ಅಂತ ಹೇಳ್ತಾರೆ. ಅದ್ಮನೆ ಜಾಗ ಇಲ್ಲಿ ಉಳ್ಕೊಳ್ಳೋದ್ರಲ್ಲಿ ಜಾಗ ಇಲ್ಲಿ ಅಂದ್ರೆ ಇವರ ಪ್ರಭುತ್ವದ ಬೆಳಕಿನ ಕುಡಿಯಾಗಿ ಬಂದಿರತಕ್ಕಂತ ಈ ಹೆಣ್ಮಗಳನ್ನ ಇವರು ನಡೆಸ್ಕೊಳ್ಳುವಂತ ರೀತಿ ಹೇಗಿದೆ ಪ್ರಭುತ್ವ ಅಂತ. ಇದನ್ನ ಪ್ರಭುತ್ವ ವರ್ಸಸ್ ದುಡಿಯುವ ವರ್ಗ ಮತ್ತು ಸಾಮಾಜಿಕ ವರ್ಗವನ್ನ ಇಲ್ಲಿ ಹೇಳಲಾಗಿದೆ, ಇಲ್ಲಿ ಹೇಳಿ ಒಂದ್ಸ ಹೇಳಲಾಗಿದೆ ಇಲ್ಲಿ. ಆಗ ಅವಾಗ ಹೇಳ್ತಾಳೆ,
ಮಾಡಿದ್ರಿ ನೀವೇ ಏಳು ಜನ ಹೆಂಡತಿ ನನ್ನ ಬಿಟ್ಟು ಸಪ್ತ ಮಾಡಿದ್ರಿ ಈಗ ಏಳು ಜನ ಹೆಂಡತಿರ ಬಳಿ ಬಿಟ್ಟು ಬಾ ಅಂತ ಹೇಳ್ತಿದ್ದೀರಲ್ಲ ಇದು ಸರಿನಾ ರಾಜ್ರೆ ಅಂತ ಕೇಳ್ತಾರೆ ತಂದೆ ಮಾತು ಮೀರ್ ಬಂದೆ ಕಷ್ಟ ಕಾರಣಗಳೆಲ್ಲ ದಾಟಬಾಡಿ ಬಂದೆ ಬ್ಯಾಡ್ರಿ ಬ್ಯಾಡ್ರಿ ಅಂದ್ರೆ ನೀನು ನನ್ನನ್ನು ಕರ್ಕೊಂಡು ಬಂದೆ ಇಲ್ಲಿ ನನ್ನನ್ನು ನನ್ನ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಂಡು ಹೇಳ್ಕೊಂಬಂದೆ ನಾನಾಗಿ ನೀ ಇಚ್ಛೆ ಪಟ್ಟು ಬರಲಿಲ್ಲ ಸ್ವಾಮಿ ಗಂಡನೇ ದೇವರು ಗಂಡನೇ ಸರ್ವಿಷ್ಠ ಬಳವಾಗಿರ್ತಕ್ಕಂಥ ನನ್ನ ಭಾವಕ್ಕೆ ಬೆಳಕಿಗೆ ಈಡ್ ಮಾಡೋದು ಬಂದು ಏಳು ಜನ ಹೆಂಡತಿರು ಒಬ್ರು ಜನ ಗೌಡಿಯರು ಸೇರಿ ನನ್ನನ್ನು ಪ್ರಾಣ ಹತ್ಯೆ ಮಾಡುವ ಸಂಭವ ಉಂಟು ನನ್ನ ಅನ್ಯಾಯ ಮಾಡಿದ್ರಿ ಸ್ವಾಮಿ ನನ್ನ ಪ್ರಾಣ ಹತ್ಯೆ ಮಾಡಬೇಡಿ ಸ್ವಾಮಿ ಅಂತ ಅಂತ ಎಷ್ಟು ಕಾಲಿಡಿದು ಬೇಡ್ಕೋತಾಳೆ ಆದ್ರೆ ರಾಜ ಕೇಳಲ್ಲ ನೀನ್ ಗರ್ಭಿಣಿ ಆಗಿದ್ಯ ನೀನೊಂದು ಮಗು ಕೊಡೋದು ಗ್ಯಾರಂಟಿ ನನ್ನ ಪ್ರಭುತ್ವ ಮುಂದುವರಿಯೋದಂತ ಗ್ಯಾರಂಟಿ ಕುಡಿ ಅದಿದ್ದೇ ಇರ್ತದೆ ಹಾಗಾಗಿ ನನಗೆ ಅಂದ್ರೆ ಒಂದು ಜೀವವನ್ನ ಒಂದು ಜೀವ ಪರಿಸರವನ್ನ ಒಂದು ಜೀವದ ವಸ್ತುವನ್ನ ಪ್ರಭುತ್ವ ಯಾವ ರೀತಿಯಲ್ಲಿ ನಡೆಸ್ಕೋತದೆ ಮತ್ತು ಯಾವ ರೀತಿಯಲ್ಲಿ ಅದನ್ನ ಕಾಪಾಡ್ಕೋತದೆ ಅಂತಕ್ಕಂಥದಕ್ಕೆ ಬಹಳ ಉತ್ತಮವಾದ ಒಂದು ಉದಾಹರಣೆ ಸಂದರ್ಭ ಈ ಕಾವ್ಯದಲ್ಲಿ ಪ್ರಧಾನಿ ಈಕೆ ಚೆಂಡನ್ನ ಮಾತಿಗಂತೂ ಪ್ರತ್ಯುತ್ತರ ಹೇಳ್ತಾ ಇದ್ದಾಳೆ ಈಕೆನ ಏಳು ಮಾರುದ ಮಂಡ್ಯಲ್ಲಿ ಹಿಡ್ಕೊಂಡು ಗೆಳ್ಕೊಂಡು ಹೋಗಾವಿಲ್ಲ ಅಂತ ಬಲವಂತವಾಗಿ ಎಳ್ಕೊಂಡು ಹೋಗ್ತಾರೆ ಎಳ್ಕೊಂಡೋಗಿ ರಾಣಿಯರ ಹತ್ರ ಬಿಡ್ತಾರೆ ಏಳು ಜನ ಹೆಂಡತಿರ ಬಳಿಗೆ ರಥದಲ್ಲೂ ಒಂದು ಇದು ಬರೋ ಶಬ್ದವನ್ನು ಕೇಳು ಏಳು ಜನ ಹೆಂಡತಿರು ಸಹ ಒಂಬತ್ತು ಜನ ಗೌಡರು ಕೇಳಿಸ್ಕೊಂಡು ವಜ್ರದ ಮುತ್ರಾರ್ತಿ ಎಲ್ಲ ತಗೊಂಬರ್ತಾರೆ ಇವಳು ಬೆಳಗ್ಬಿಟ್ಟು ತಕೊತೀವಿ ಅಂತ ರಾಜ ಬರ್ತಾ ಇದ್ದಾನೆ ಅವ್ರಿಗೆ ಗೊತ್ತಾಗದಂಗೆ ಅಂತ ರಾಜ ಬರ್ತಾ ಇಲ್ಲ ಮಂತ್ರಿ ಅಷ್ಟೇ ಬರ್ತಾ ಇದ್ದಾನೆ ರಥದಲ್ಲಿ ಇವಳನ್ನ ಕರ್ಕೊಂಡು ಅಂತ ಅಂದಾಗ ಆ ಆರ್ತಿಗಳನ್ನೆಲ್ಲ ಮೂಲೆಗೆ ಬಿಸಾಕ್ಬಿಡ್ತಾರೆ ಮೂಲೆಗೆ ಬಿಸಾಕ್ಬಿಟ್ಟು ಆ ರಾಜ ಇವನು ಏನು ಅವಳ ತಲೆಯ ಜುಟ್ಟನ್ನ ಎಳ್ಕೊಂಡು ಬಂದಿದ್ದ ಮಂತ್ರಿಗೆ ಅವಕಾಶ ಕೊಟ್ಟಿದ್ದ ನೋಡಿ ಒಬ್ಬ ರಾಜ ತಾನು ಮದುವೆ ಆದಂತ ಒಂದು ಹೆಣ್ಣನ್ನ ಅದ್ರ ಗರ್ಭಿಣಿ ಹೆಣ್ಣನ್ನ ಒಂದು ಅವ ಮಂತ್ರಿಗೆ ಅವಳ ಜುಟ್ಟು ಹಿಡಿದು ಎಳ್ಕೊಂಡೋಗಿ ಕೂದಲನ್ನ ಹಿಡಿದು ಮಂಡೆ ಹಿಡಿದು ಎಳ್ಕೊಂಡೋಗುವಂತ ಅನ್ನುವಂಥ ಸ್ಥಿತಿ ತನ್ನಲ್ಲ ಇದು ಒಂದು ಘನಘೋರ ಇದನ್ನ ಇದರ ವಿವರಣೆ ಅಂತೂ ಈ ಕಥನದೊಳಗಡೆ ತುಂಬಾ ಚೆನ್ನಾಗಿ ಇದ್ದಾರೆ ಬಟ್ ಎಲ್ಲವನ್ನು ಇಲ್ಲಿ ನಾನು ಹೇಳಲಿಕ್ಕೆ ಹೋಗಲ್ಲ ಆದ್ರೆ ಅಲ್ಲಿ ಬಂದ ತಕ್ಷಣದಲ್ಲಿ ಅವ್ರದ್ದು ನಿರ್ಲಕ್ಷ್ಯ ತೋರಿ ಅವಳನ್ನ ಅವಳಿಗೆ ಆರ್ತಿಯನ್ನು ಬೆಳಗ್ದೇನೆ ಅವಳ ಮತ್ತೆ ಅವಳ ಕೂದಲನ್ನ ಈಳೆಯನ್ನ ಎಳ್ಕೊಂಡೋಗಿ ಒಂದು ರೂಮನ್ ಮೂಲೆಯಲ್ಲಿ ಬಿಸಾಕಿ ಅವೆಲ್ಲ ಕೂರಿಸಿ ಅಲ್ಲಿ ಕಲಾವಿದರು ಹೇಳ್ತಾರೆ ಹೆಂಗೆ ಅಂತ ಅಂದ್ರೆ ರಾಗಿ ಕಲ್ಲನ್ನ ತಿರುಗುವ ತರದಲ್ಲಿ ಅವಳ ತಲೆಯ ಕೂದಲನ್ನ ಹಿಡ್ಕೊಂಡು ಉದ್ದನೆಯ ಕೂದಲನ್ನ ಹಿಡ್ಕೊಂಡು ಅವಳ ಕುತ್ತಿಗೆಯನ್ನ ಸುತ್ತ ಹಿಂಗೆ ಸುತ್ತಿಸ್ತಾ ಇದ್ರು ರಾಗಿ ಕಲ್ಲು ಬೀಸುವ ತರದಲ್ಲಿ ಅಂತ ಇಷ್ಟು ಚಿತ್ರ ಹಿಂಸೆ ಕೊಡ್ತಾರೆ ರಾಜನಿಗೋಗಿ ಬಹಳ ಚೆನ್ನಾಗಿ ನೀವು ತಂದಿರ್ತಕ್ಕಂಥ ಸಿದ್ಧ ಮಹಾಲಕ್ಷ್ಮಿಯನ್ನು ಬಹಳ ಚೆನ್ನಾಗಿ ಕಾಪಾಡ್ತಾರೆ ಎಂಬುದಾಗಿ ಹೇಳು ನೀನು ಅಂತ ಹೇಳಿ ರಾಣಿಯರು ಹೇಳಿ ಕಳಿಸ್ತಾರೆ ರಾಜ ಅದನ್ಗೆ ಅದನ್ನೇ ಹೋಗಿ ಅವ್ರಿಗೆ ಹೇಳ್ತಾರೆ ರಾಜನಿಗೆ ಏನ್ ಬೇಕಾಗಿತ್ತು ಅಂದ್ರೆ ಒಂದು ಮಗು ಬೇಕು ಒಂದು ಮಕ್ಳು ಹುಟ್ಟಿಸ್ಬೇಕು ಅವನಿಗೊಂದು ಸಂತಾನ ಕೊಡ್ಬೇಕು ಆದ್ರೆ ಅವಳು ಬದುಕಿದ್ರೆಷ್ಟು ಏನಾದ್ರೆ ಎಷ್ಟು ಅವಳು ಯಾಕೆಂದ್ರೆ ಅದಕ್ಕೇನೆ ಅವ್ ರಾಜನ್ಗೆ ತನ್ನ ಕುಟುಂಬವನ್ನ ತಾನೇ ನೋಡ್ಕೊಳಕ್ ಆಗ್ತಿರ್ಲಿಲ್ಲ ಅವ್ರಗಳಿಗೆ ನೀನ್ ಸಮಾಜವನ್ನೆಲ್ಲಿ ನಿಭಾಯಿಸ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ರು ಆಗ ಈ ಅಮ್ಮನವ್ನ ಕರೆದುಕೊಂಡು ಒಳಗೆ ಹೋದ್ರು ಈ ಅವ್ರನ್ನ ಈಕಿನ ಕರ್ಕೊಂಡು ಒಳಗಡೆ ಹೋದ್ರು ಆ ಕರ್ಕೊಂಡು ಒಳಗಡೆ ಹೋದಂತ ಸಂದರ್ಭದೊಳಗಡೆ ಮಹಾಲಕ್ಷ್ಮಿಯನ್ನ ಕರ್ಕೊಂಡು ಒಳಗಡೆ ಹೋದಂತ ಸಂದರ್ಭದೊಳಗೆ ಅಲ್ಲಿ ಮುಂದಕ್ಕೆ ಒಳಕೊಂಡೋಗಿ ಪ್ರಧಾನಿ ರಥ ಇಟ್ಕೊಂಡು ಮುಂದಕ್ಕೆ ಹೋದ್ರು ಚಂದ್ರವತಿ ಬಂದು ಪಾಪಿ ಎಲ್ಲಿ ಬಿದ್ದಿದ್ದವಳು ಇವಳು ಚಂದ್ರಾವತಿ ಬರ್ತಾಳೆ ಅವಳು ನಾನು ಚಂದ್ರಕಾಂತಿ ಅಂತ ಹೇಳಿದ್ರೆ ಅವಳು ಚಂದ್ರಕಾಂತಿ ಬರ್ತಾಳೆ ಈ ಪಾಪಿ ಎಲ್ಲಿ ಬಿದ್ದಿದ್ಲು ನೀನು ಯಾತಾ ಬಿದ್ದಿದ್ಯೋ ನೀನು ಏಳು ಜನರ ಬಾಳಿಗೆ ಊನಾಗಿ ಬಂದಿದ್ಯಲ್ಲ ನೀನು ನಮ್ಮ ಏಳು ಜನ ಅಕ್ಕ ತಂಗಿಯರ ಬಾಳಿಗೆ ನೀನು ಊನಾಗಿ ಬಂದಿದ್ಯಲ್ಲ ನೀನು ಎಷ್ಟೋ ಕೆಟ್ಟೋಳಿದ್ಯಾ ಅಂತ ಹೇಳಿ ಅವಳಿಗೆ ಬೈತಾಳೆ ಆದ್ರೆ ತುಂಬಿದ ಗರ್ಭಿಣಿಗೆ ಮಾನಸಿಕವಾದ ಮತ್ತು ದೈಹಿಕವಾದ ಹಿಂಸೆಯನ್ನ ನೀಡ್ತಾರ ತುಂಬಾ ಹಿಂಸೆ ನೀಡ್ತಾರೆ ಅವಳ ಏಳು ಮಾರುದ ಮಂಡೆನ ಕೂದಲನ್ನು ಹಿಡ್ಕೊಂಡು ರಾಗಿ ಕಲ್ಲಲ್ಲಿ ಬೀಸೋ ತರದಲ್ಲಿ ಪ್ರಮಾಣದಲ್ಲಿ ಬೀಸಿ ಅವಳನ್ನ ಮೂಲೆಯಲ್ಲಿ ಕೂಡಿಸ್ತಾರೆ ಹಿಂಗಲ್ಲ ಉಪಾಯದಿಂದ ಹೇಳ್ತಾರೆ ಆಗ ಅಲ್ಲಿಗೆ ಹತ್ತು ಗಂಟೆ ಹತ್ರ ಟೈಮ್ ಆಯ್ತಾ ಬರ್ತದೆ ಆಗ ಅವಳಿಗೆ ಇನ್ನೇನು ಹೆರಿಗೆ ಬೇನೆ ಕಾಣಿಸ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಇವ್ರು ಮುಂಚಿತವಾಗಿ ಹೆರಿಗೆ ಬೇನೆ ಕಾಣಿಸ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಸೂಲುಗಿತ್ತಿಯನ್ನ ಕಳಿಸ್ತಾರೆ ಆ ಸೂಲುಗಿತ್ತಿ ಸುಗ್ಗಮ್ಮ ಅನ್ನುವಂಥವ್ರು ಅಲ್ಲಿಗೆ ಬರ್ತಾರೆ ಅವಳನ್ನ ಕಳಿಸ್ತಾರೆ ಅವಳು ರಾಜವಂತ ಅಂತ ಸೂಲುಗಿತ್ತಿ ಅವಳ ಕಳಿಸ್ಬಿಟ್ಟು ಇದೇ ಚಂದ್ರಕಾಂತಿ ಆ ಸೂಲುಗಿತ್ತಿಗೆ ಹೇಳ್ತಾರೆ ನಿನಗೆ ಬಂಗಾರದ ತಗಡಿನ ಸೀರೆ ಕೊಡ್ತೀನಿ ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಅವ್ಯಾವು ಬದುಕಬಾರದು ಆ ಹುಟ್ಟುವಂತ ಮಗುವನ್ನ ಕುತ್ತಿಗೆಯನ್ನ ಮುರಿದು ನೀನು ಅಲ್ಲೇ ಅವನ್ನ ಕೊಲ್ಲಬೇಕು ಈ ಕೆಲಸ ನೀನ್ ಮಾಡಿದ್ರೆ ನಾನು ಈ ಸೂಲಿಗಿತ್ತಿಯರು ಇಂಥ ಕೆಲಸ ಮಾಡ್ತಾ ಇದ್ರು ಅಂತ ಅನ್ನೋದಕ್ಕೆ ಈ ಕಥನಗಳಲ್ಲಿ ಅವತ್ತಿನ ಕಥನಕ್ಕೆ ಸಾಕ್ಷಿಯಾಗಿಲ್ಲ ಈ ಸೂಲಿಗಿತ್ತಿ ಅದಕ್ಕೆ ಬಂಗಾರದ ಆಸೆಗೆ ಒಪ್ಕೊಂಡ್ಬಿಡ್ತಾಳೆ ಒಪ್ಕೊಂಡ್ಬಿಟ್ಟು ಅನ್ನ ಅಲ್ಲಿ ಏತಾಳೆ ಅನ್ನೊಂದು ಎತ್ತವ ಇನ್ನೊಂದು ಏನು ಇವಳೇನು ಹೇಳ್ತಾಳೆ ನನಗೆ ಇದೇನು ಕಷ್ಟ ನನಗೆ ಉಡಿಸ್ತೀನಿ ಅಂತ ಅವಳಿಗೆ ಬೋಧನೆ ತುಂಬಿದ್ಲು ನಿನಗೊಂದು ಬಂಗಾರ ತಗಡಿನ ಸೀರೆ ಉಡ್ತೀನಿ ಅಂತ ಆಗ ಈ ಸುದ್ದಿಯನ್ನು ಕೇಳಿಬಿಟ್ಟು ಸೂಲಿಗಿತ್ತಿ ಸುಗ್ಗಮ್ಮ ಹಿಗ್ಗೋಗ್ಬಿಡ್ತಾಳೆ ತಾಯಿ ನಿಮ್ಮ ತಂದೆ ಆಗ ಬರ್ತಾಳೆ ಬಂದು ಮಹಾಲಕ್ಷ್ಮಿ ಹತ್ರ ಕುತ್ಕೋತಾಳೆ ತಾಯಿ
ನಿಮ್ ತಂದೆ ಹೆಸರೇನಮ್ಮ ಅಂತ ಕೇಳ್ತೀನಿ. ಅಮ್ಮ ನಮ್ ತಂದೆ ಹೆಸರು ಕಾಂಡೋಜಿ ಅವಿರಾಜ ಅಂತ ಕರಮ್ಮ. ನನ್ ತಾಯಿ ಹೆಸರೇನಮ್ಮ? ನನ್ ತಾಯಿ ಹೆಸರು ಸಿದ್ದಮ್ಮ ಅಂತ. ನಿನ್ನ ನನ್ನ ಹೆಸರು ಸಿದ್ ಮಹಾಲಕ್ಷ್ಮಿ ಅಂತ. ತಂದೆ ತಾಯಿ ಯಾರು ಇಲ್ಲ ಅಮ್ಮ, ನನ್ನ ಬಂಧು ಬಳಗ ಯಾರು ಇಲ್ಲ. ನಾನು ಬಾಲ್ಯದಲ್ಲಿದ್ದಾಗ್ಲೇ ನನ್ನ ತಂದೆ ತಾಯಿಗಳು ಸತ್ತೋದ್ರು. ನನ್ನ ಸತ್ತಂತ ತಂದೆಯ ಸಮಾಧಿ ಮೇಲೆ 12 ವರ್ಷದಿಂದ ನಾನ್ ತಪಸ್ ಮಾಡ್ತಾ ಇದ್ದೆ. ಈ ಕತೆ ಎಲ್ಲನೂ ಹೇಳ್ಕೊತಾಳೆ. ಹಾಗಾಗಿ ಇವ್ರು ಬಂದು ನನ್ನ ಕರ್ಕೊಂಡು ಬಂದು ಮದುವೆ ಮಾಡ್ಕೊಂಡು. ತಾಯಿ ಯಾವ ಸೀಮೆ ಹೆರಿಗೆ ಮಾಡ್ಬೇಕಮ್ಮ ನಿನಗೆ ಅಂತ ಕೇಳ್ತಾಳೆ. ಸುಳಿಗಿತ್ತು ಅವಳು ಟಾರ್ಚರ್ ಕೊಡಕ್ ಶುರು ಮಾಡ್ತಾಳೆ. ಯಾವ ಸೀಮೆ ಹೆರಿಗೆ ಮಾಡ್ಬೇಕು ಅಂದ್ರೆ ಯಾವ ಸೀಮೆ ಹೆರಿಗೆ ಇದಾವು, ಹೆರಿಗೆಗಳಲ್ಲಿ ಯಾವ ತರ ಹೆರಿಗೆ ಇದಾವು ಅಂತ ಕೇಳ್ತಾಳೆ. ಅಮ್ಮ ಹೆರಿಗೆ ಅಂದ್ರೆ ನನಗೇನ್ ಗೊತ್ತಿಲ್ಲ ಅಮ್ಮ. ಆ ಮಗು ಮುಗ್ಧವಾಗಿ ಹೇಳ್ತಾಳೆ. ಮಹಾಲಕ್ಷ್ಮಿ ಪಾಪ ಮುಗ್ಧ ಸಿದ್ಧ ಮಹಾಲಕ್ಷ್ಮಿ ಮುಗ್ಧವಾಗಿ ಹೇಳ್ತಾಳೆ. ಅಮ್ಮ ಹೆರಿಗೆ ಅಂದ್ರೆ ನನಗೇನು ಗೊತ್ತಿಲ್ಲ, ನಾನು ಊರು ಒಳಗೆ ಹುಟ್ಟಿದವಳು ಅಲ್ಲ ಅಮ್ಮ. ನಾನು ಕಾಡಿನಲ್ಲೇ ಬಾಲಪ್ರಾಯದಲ್ಲ ಎರಡು ನೇತ್ರ ಮುಚ್ಕೊಂಡು ತಪಸ್ ಮಾಡ್ತಾ ಇದ್ದವಳು. ನನಗೆ ಇವ್ಯಾವೂ ಗೊತ್ತಿಲ್ಲ ಅಮ್ಮ. ತಾಯಿ ಸುಲಿಗಿ ಸುಗಮ್ಮ ಯಾವ ಗುಡಿಯಿಂದ ದೇವರಮ್ಮ ನಿದ್ರೆ ಬಂದಿತ್ತಲ್ಲ, ಒಂದು ಯಾವ ಸೀಮೆ ಎರಿಗೆ ಮಾಡ್ಕೋಬೇಕು, ನೀವೇ ಮಾಡ್ಬೇಕಮ್ಮ ನೀವೇ ಮಾಡಿ ಅಂತ ಹೇಳ್ತಾರೆ. ಈಕೆ ಯಾವ ತಾಯಿ ಅಂತ ಮಗಳು ಬಹಳ ನಿಧಾನದಲ್ಲಿ ಕೇಳ್ತಾಳೆ ಅಂತ ಹೇಳ್ಬಿಟ್ಟು 7 ಜನ ಹೆಂಡತಿಯವರು 9 ಜನ ಗೌಡಿಯರು ಸುಲಿಗಿತ್ತು ಸುಗಮ್ ಇವರೆಲ್ಲ ಒಂದೇ ಜೊತೆಯಾದ ಇವರೆಲ್ಲ ಒಟ್ಟಿಗೆ ಇವಳು ಹುಟ್ಟ ಮಗುವನ್ನು ಉಳಿಸಬಾರ್ದು. ಇದನ್ನ 7 ಜನ 7 ಪವಡ ಬಟ್ಟೆಯಲ್ಲಿ 7 ಫೋಲ್ಡ್ರ್ ಅಂತ, ಅವಳು ಪವಡೆ ಬಟ್ಟೆ ಅಂದ್ರೆ ಫೋಲ್ಡರ್ ಮಾಡೋದು, ಆ ಬಟ್ಟೆಯಲ್ಲಿ ಇವಳ ಕಣ್ಣನ್ನ ಕಟ್ಟಿಬಿಡ್ತಾರೆ. ಕಣ್ಣನ್ನ ಕಟ್ಟಿ ಇವಳನ್ನ ಈ ಕೆಳಗಡೆ ಅಂತರಾಳಕ್ಕೆ ಇಳಿಸ್ತಾರೆ. ಕೆಳಗಡೆ ಈ ಕೆಳಗಡೆ ಅಂಡರ್ಗ್ರೌಂಡ್ ಮನೆ ಇರ್ತಾವಲ್ಲ ಅಲ್ಲಿಗೆ ಒಂದು ನಿಚ್ಚಣಿಕೆ ಹಾಕ್ತಾರೆ. ನಿಚ್ಚಣಿಕೆ ಹಾಕಿ ಇವಳನ್ನ ಇಳಿಸೋದು ಏಳ್ಸೋದು ಅಂದ್ರೆ ಹೆರಿಗೆ ಆಗ ಮಾಡೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ನಿಲ್ಲುವ ಕೂರುವ ಇಂಥದ ಒಂದು ಎಕ್ಸಸೈಸ್ ಮಾಡಿಸ್ತಾರಲ್ಲ ಅದೇ ತರದಲ್ಲಿ ಇವಳಿಗೆ ಮಾಡಿಸ್ತಾರೆ. ಆದ್ರೆ ಹಿಂಗ್ ಮಾಡಿಸುವಾಗ ನಿಚ್ಚಣಿಕೆಯನ್ನ ಹಾಕ್ತಾಳೆ ಅಂಡರ್ಗ್ರೌಂಡ್ಗೆ, ಒಳಗಡೆ ಇರ್ತಕ್ಕಂಥ ಅಂಡರ್ಗ್ರೌಂಡ್ ಇದಕ್ಕೆ ರೂಮ್ ನ ಒಳಗಡೆಗೆ ಒಂದು ನಿಚ್ಚಣಿಕೆ ಹಾಕಿ ಕೆಳಗಡೆ ಇಳಿಸ್ತಾರೆ. ಇಳಿತಾ ಇದ್ದಂಗೆನೆ ನಿಚ್ಚಣಿಕೆಯನ್ನ ಆ ಚಿಕ್ಕ ಮೈದನನ ಹೆಂಡತಿ, ಅವಳು ಚಿಕ್ಕ ಹೆಂಡತಿ ಇರ್ತಾಳಲ್ಲ ಚದುರಂಗರಾಜನ ಚಿಕ್ಕ ಹೆಂಡತಿ, ನಿಚ್ಚಣಿಕೆ ಎಳೆದು ಬಿಡ್ತಾಳೆ. ಪಾಪ ಗರ್ಭಿಣಿ ಹೆಂಗಸು ಅಲ್ಲಿಂದ ಅರ್ಧದಿಂದ ಕೆಳಗಡೆ ಕುಸಿದು ಬಿದ್ದು ಬಿಡ್ತಾಳೆ. ಆ ಕೆಳಗಡೆ ಕುಸಿದು ಬಿದ್ದು ಹೊಟ್ಟೆ ಅನ್ನುವಂತ ಹೊಯ್ಲಾಡುವಾಗ ಇವ್ರೇನ್ ಮಾಡ್ತಾಳೆ ಅಂತಂದ್ರೆ, ಈ ಸುಗ್ಗಮ್ಮ ಇವರೆಲ್ಲ ಸೇರ್ಕೊಂಡು ಅವಳ ಹೊಟ್ಟೆಗೆ ಎಡದ ಪಕ್ಕಿಗೆ ಬಲದ ಪಕ್ಕಿಗೆ ಒದ್ದು ಅವಳಿಗೆ ಹಿಂಸೆ ಕೊಡ್ತಾಳೆ. ಆ ಹಿಂಸೆ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಹೇಳ್ತಾಳೆ, ಯಾಕ್ರಮ್ಮ ಯಾಕ್ರಮ್ಮ ತಾಯಿ ತಂದೆ ಇಲ್ಲದೆ ನನಗೆ ಇಂಥದ್ದು ಹಿಂಸೆ ಕೊಡ್ತೀರಲ್ಲಮ್ಮ, ನನಗೆ ಹಿಂಸೆ ಕೊಡ್ಬೇಡ್ರಮ್ಮ, ನೀವು ನ್ಯಾಯ ನಾನು ನನ್ನನ್ನು ಸಾಯಿಸ್ಬಿಡ್ರಮ್ಮ. ನೀವು ಮನೆಗೆ ಎಲ್ಲಿದೆ ಅಂದ್ರೆ ಜೀವದ ಉಸಿರು ದುಡಿಯೋ ವರ್ಗದಲ್ಲಿ ಎಲ್ಲಿದೆ ಅಂದ್ರೆ ತನ್ನ ಜೀವ ಹೋದ್ರೂ ಪರವಾಗಿಲ್ಲ ಇನ್ನೊಂದು ಜೀವಕ್ಕೆ ಜೀವ ಕೊಡ್ಬೇಕು ಅನ್ನುವಂತ ತವಕದಲ್ಲಿ ಅವಳು ಲಕ್ಷ್ಮೀ ದೇವಿ ಇರ್ತಾಳೆ, ಆ ಸಿದ್ಧಲಕ್ಷ್ಮೀ ದೇವಿ. ಆದ್ರೆ ಅವಳು ಹೇಳ್ತಾಳೆ, ನನ್ನನ್ನು ಬೇಕಾದ್ರೂ ಸಾಯಿಸ್ಬಿಡಿ, ನನ್ನನ್ನು ಕೊಂದು ಬಿಡ್ರಿ, ಆದ್ರೆ ನನ್ನ ಹೊಟ್ಟೆ ಒಳಗಿರೋ ಮಗುನ್ ಮಾತ್ರ ಕೊಲ್ಬೇಡ್ರಮ್ಮ, ಅದು ನಿಮ್ಮ ವಂಶದ ಉದ್ಧಾರಕರಾಗ್ತಾರೆ, ನಿಮ್ಮ ವಂಶವನ್ನ ಬೆಳೆಸ್ತಾರಮ್ಮ ಅಂತ ಹೇಳ. ಆದ್ರೆ ಅವ್ರು ಯಾರು ಕೇಳಲ್ಲ ಅದನ್ನ. ಅವಳ ಹೊಟ್ಟೆಗೆ ಹೊಡೆದು ಎಡಪಕ್ಕೆಗೆ ಬಲಪಕ್ಕೆಗೆ ಕಿಬ್ಬೊಟ್ಟೆಗೆ ಹೊಡೆದು ಅವಳಿಗೆ ನೋವುಂಟು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೊದಲಿಗೆ ಒಂದು ಮಗು ಹುಟ್ಟುತ್ತದೆ ಹುಟ್ಟುತ್ತದೆ. ಅದನ್ನ ಕೋಲ್ಬೇಡ ನನ್ನ ಹೊಟ್ಟೆಯಲ್ಲಿ ಎಂದು ಹೇಳ್ದಾಳೆ. ಅವಳ ಮ್ಯಾಲೆ ಸುಮ್ಮನಿದ್ದ ಚಿಕ್ಕವಳ ಮಲ್ಲಿಕಾ ಎಂಬ ಆಕೆಗೆ ಏಣಿ ಮೇಲೆ ಮಲ್ಲಿಕಾ ಅಂತ ಕೊನೆಯವಳ ಹೆಸರು. ಅವಳು ಕೊನೆಯ ಹೆಂಡತಿ ಅಂದ್ರೆ ಈ ಸಿದ್ಧಲಕ್ಷ್ಮಿಯ ಹಿಂದಿನವಳು, ಅವಳು 6ನೇ ಹೆಂಡತಿ ಯಾರಿಗೆ ಚದುರಂಗ ಮಹಾರಾಜನಿಗೆ. ಅವಳು ನಿಚ್ಚಣಿಕೆಯಿಂದ ಅವಳನ್ನ ದಬ್ಬಿ ಬೀಳಿಸ್ದಂತ ಒಂದು ಘಟನೆ ಅಲ್ಲಿ ನೋಡಿ. ಇವ್ರು ಮಾಡ್ತಾರೆ, ಯಾರಿಗೂ ಏನು ಗೊತ್ತಾಗ್ಬಾರ್ದು ಅಂತ ಹೇಳಿ ಒಬ್ಬಳೇ ನಿಂತ್ಕೊಂಡು ಸೇರಿನ ತೆಗೆದುಕೊಂಡು ನೋವಿಂದ ಒಂದು ಇದನ್ನ ತೆಗೆದುಕೊಂಡು ಹೊನಿಕೆ ಅಂತ ಹೊನಿಕೆ ತೆಗೆದುಕೊಂಡು ಕುಟ್ಟ ಹಾಡ್ತಾ ಇರ್ತಾರೆ. ಸುವಮ್ಮ ಲಾಲಿ ಸುವಲಾಲಿ, ಅವರ ಕಿಬ್ಬೊಟ್ಟೆ ಮೇಲೆ ಗುದ್ದುತ್ತಾರೆ ಸುವಲಾಲಿ. ಒಬ್ಬ ಕಥನಕಾರ ಅವುಗಳಿಗೆ ಹೆಂಗೆ ಸುವಿ ಹಾಡಿಗೆ, ಯಾಕೆಂದ್ರೆ ನಾವ್ ಹೇಳ್ತೀವಿ ಸುವಿ ಹಾಡುಗಳಿಗೆ ಏನಾಗ್ಬೋದು ಅಂತಂದ್ರೆ ಸುವಿ ಹಾಡುಗಳಿಗೆ ಏನೆಲ್ಲ ಮಾತುಗಳನ್ನ ತುಂಬತಾನೆ ಅಂತಂದ್ರೆ ಅವಳು ಕಿಬ್ಬೊಟ್ಟೆಗೆ ಗುದ್ದುತ್ತಾರೆ, ಗುದ್ದುತ್ತಾ ರಕ್ತದ ಶವ ರಕ್ತಶವ ಆಗ್ತದೆ. ರಕ್ತಶವದ ಜೊತೆಗೆ ಮೊದಲನೇದು ಒಂದು ಗಂಡು ಮಗು ಹುಟ್ಟುತ್ತದೆ. ಆ ಗಂಡು ಮಗು ಹುಟ್ಟುತ್ತಾ ಇದ್ದಂಗೆನೆ ಆ ಮಗುವನ್ನ ತಕ್ಕೊಂಡು ಕೈಗೆ ಹಿಡ್ಕೊಂಡು ಆ ಕರ್ಲು ಬಳ್ಳಿಯನ್ನು ಕಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಅದರ ಕುತ್ತಿಗೆಯನ್ನ ಮುರಿದು ಪಕ್ಕಕ್ಕೆ ಬಟ್ಟೆಲಿ ಸುತ್ತಿ ಇಡ್ತಾಳೆ ಯಾರು, ಸುಗಮ್ಮ. ಸೊ ಹಂಗ ಇಡ್ತಾ ಇದ್ದಂಗೆ ಇನ್ನೊಂದು ಹೆಣ್ಮಗು ಜನನ ಹಾಕ್ತದೆ. ಓ ಇನ್ನೊಂದು ಆಯ್ತಾ ಅಂತ ಸುಲಿಗಿತ್ತು ಸುಗಮ್ಮ ಅದನ್ನೇ ರಪ್ಪನೆ ನೆಲಕ್ಕೆ ಬಡ್ದು ಮಡ್ಲೆ ಹಾಕೊಂಡು ಬಟ್ಟೆಲಿ ಸುತ್ಕೊಂಡ್ಬಿಡ್ತಾವೆ. ನೋಡಿ ಬಂಗಾರದ ತಗಡಿನ ಸೀರೆ ಮಾಡಿದಂತ ಕೆಲ್ಸ ಎಂತ ಒಂದು ಅಪ್ಯಾಯಮಾನವಾದಂತ ಕೆಲ್ಸ. ನಮ್ಗೆ ಎಷ್ಟು ಕರುಳು ಹಿಂಡುವಂತ ಮಾತು ಸಂದರ್ಭವನ್ನ ನಮ್ಮ ಕಾವ್ಯದ ಗಾಯಕರು ಇಲ್ಲಿ ವಿವರಿಸ್ತಾ ನಿರ್ವಹಣೆ ನಿರೂಪಣೆ ಮಾಡಿದ. ಆಮೇಲೆ
ಹಾಕಿದ್ಲು ತಂದು ತರ ಅಲ್ಲಿ ತರಗಲ್ಲಿ ಬಂದು ಅದನ್ನೇನ್ ಮಾಡಿದ್ ಅಂದ್ರೆ ಎರಡು ಮಕ್ಕಳನ್ನು ದೂರಕ್ಕೆ ಹೋದ್ಲು. ಅಲ್ಲಿ ಹೂವಾಡಿಗ್ರ ದೊಡ್ಡಣ್ಣನ ತೋಟ ಅಂತ ಒಂದಿತ್ತು ಊರಿನ ಮುಂದೆ ಕೋಟೆ ಪಕ್ಕದಲ್ಲಿ ಹೂವಾಡಿಗ್ರ ದೊಡ್ಡಣ್ಣನ ತೋಟ ಅಂತ. ಆ ತೋಟದಲ್ಲಿ ತೆಗೆದುಕೊಂಡು ಬಿಸಾಡಿ. ಇವತ್ತು ನಾವು ಪತ್ರಿಕೆಗಳೆಲ್ಲ ನೋಡ್ತಾ ಇರ್ತೀವಿ, ಇನ್ನು ಕಣ್ಣು ಬಿಡದ ಶಿಶುವನ್ನ ತಂದು ಬಿಸಾಕಿದ್ರು ಪಾಪ ನವಜಾತ ಶಿಶುಗಳ, ನಾ ಅಲ್ಲಿ ಬಿಸಾಕಿದ್ರು ಇಲ್ಲಿ ಬಿಸಾಕಿದ್ರು ಅಲ್ಲಿತ್ತು ಇಲ್ಲಿತ್ತು ಅಂತ. ಇದೇ ಘಟನೆಯನ್ನ ಜನಪದ ಕಥನ, ಇದು ಸಾಮಾಜಿಕ ವಾಸ್ತವ ಸತ್ಯ ಅಂತಕ್ಕಂಥದ್ದು. ಎಲ್ಲಿ ಅವ ತಗೊಂಡೋಗಿ ಅದನ್ನ ಬಿಸಾಕ್ತಾಳೆ. ಆ ಬಿಸಾಕ್ದಾಗ ಆ ಹೂವಾಡಿಗನ ದೊಡ್ಡಣ್ಣನ ತೋಟದಲ್ಲಿ ತೆಗೆದುಕೊಂಡೋಗಿ ನಿಂಬೆ ಗಿಡದ ಕೆಳಗೆ ಒಂದು ಮಗುನ, ಮಲ್ಲಿಗೆ ಗಿಡದ ಕೆಳಗೆ ಒಂದು ಮಗುನ ಬಿಸಾಕ್ಬಿಡ್ತಾಳೆ ಗಿಡದ ಕೆಳಗಡೆ. ಆ ಗಿಡಗಳ ಕೆಳಗಡೆ ಬಿಸಾಕಿದಂತ ಮಗು ರಾತ್ರಿ ಎಲ್ಲ ಇರುವೆ ಕಚ್ಚಿ ಸೊಳ್ಳೆ ಕಚ್ಚಿ ಬಹಳ ಹಿಂಸೆ ಪಡ್ತಾನೆ, ಕಾವ್ 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 ಅಂತ ಶಬ್ದ ಮಾಡ್ತಿರ್ತಾನೆ. ಮನೆಗೆ ಬಂದು ಈ ಅಮ್ಮನಿಗೆ ಏನ್ ಮಾಡೋದು ಏನಮ್ಮ ನಾನು ಹಡ್ದ ಮಗುವನ್ನ ಕಣ್ಣು ಬಟ್ಟೆ ಕಟ್ಬಿಟ್ಟಿದ್ದಾರೆ, ಅವಳೇನು ನೋಡಂಗಿಲ್ಲ ತಾನ ಹುಟ್ಟಿದ ಮಕ್ಕಳು ಏನು ಏನಾಯ್ತು ಅಂತ. ಆವಾಗ ಒಂದು ಕಸ ಗುಡಿಸುವ ಹಿಡಗಲು ಅಂತ ಹೇಳ್ತೀವಿ ನಮ್ಮಲ್ಲಿ, ಕಸ ಗುಡಿಸುವ ಈಚಲ ಹಿಡಗಲನ್ನ ಮತ್ತೊಂದು ಒಂದು ಗುಂಡು ಕಲ್ಲನ್ನ ಅವಳು ಪಕ್ಕದಲ್ಲಿ ಇಟ್ಟಿರ್ತಾಳೆ. ನೀನ್ ಹಡ್ದದ್ದು ಈಚಲ ಪರಕೆನವೇ ಗುಂಡು ಕಲ್ಲುನು, ಇದು ಎಂತ ಅಪಮಾನ, ಇದು ಎಂತ ಕೆಲಸ ಮಾಡ್ಬಿಟ್ರಲ್ಲ ನೀವು ಅಂತ 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 ಹೇಳಿ. ಆದ್ರೆ ಇವಳು ಹೇಳ್ತ ಹಾ ನಾನು ಇಂಥ ರಾಜನಿಗೆ ಹಿಡುಗಲು ಮತ್ತು ಗುಂಡುಕಲ್ಲನ್ನ ಹಡಿಯಕ್ ಸಾಧ್ಯನಾ ಅಂತ ಇವಳಿಗೆ ಯೋಚನೆ ಮಾಡ್ತಾರೆ. ಕಣ್ಣಿನ ಬಟ್ಟೆ ತೆಗಿತಾರೆ. ಆದ್ರೆ ಇವಳು ಕೊರುತ್ತಾಳೆ ಹಿಂಗ ಎಡದೆ ಅಂತ ನನ್ನ ರಾಜನಿಗೆ. ನೋಡಿ ದುಡಿಯ ಮನಸ್ಸು ಯಾವ ರೀತಿ ಯೋಚನೆ ಮಾಡ್ತಿದೆ ಅಂದ್ರೆ, ಇದು ನನ್ನ ಗಂಡನಿಗೆ ಅಪಮಾನ ಆಗ್ಬೋದು, ಒಬ್ಬ ರಾಜನಿಗೆ ಹಿಂಗ ಆಯ್ತಲ್ಲ ಅಂತ ಜನ ಆಡ್ಕೋಬಹುದು, ನನ್ನ ಗಂಡನಿಗೆ ಇಂತ ಅಪಮಾನ ಆಗ್ಬೋದು ಅಂತ ಯೋಚನೆ ಮಾಡ್ತಾನೆ. ಈ ಸುದ್ದಿನ ರಾಜನಿಗೆ ತಿಳಿಸ್ತಾನೆ. ಹಂಗಂದಾಗ ರಾಜ ಒಬ್ಬ ಅವಿವೇಕಿ, ಆಳುವ ವರ್ಗದ ಅವನು ಅವಿವೇಕಿ, ಅವನು ಯೋಚನೆ ಮಾಡ್ಬೋದಾಗಿ ಯಾರ್ಯಾರ ಗುಂಡುಕಲ್ನ ಹಡಿತಾರ, ಒಂದು ಹೆಣ್ಣು ಮಕ್ಕಳನ್ನ ಹಡಿತಾರೆ ಹೊರತು ಜೀವಕ್ಕೆ ಜೀವ ಹುಟ್ಟುತ್ತದೆ ಹೊರತು ಮತ್ತೊಂದು ಏನಾದ್ರು ಸಾಧ್ಯವಾ ಅಂತ. ಆದ್ರೆ ಅವನು ಇದನ್ನ ನಂಬಿಟ್ಟು ತನ್ನ ಮಂತ್ರಿಗೆ ಹೇಳ್ತಾನೆ, ಇದರಿಂದ ಅಪಮಾನ ಆಗುತ್ತೆ ನನಗೆ, ನಾನು ಇಂಥದ್ದನ್ನ ಸುದ್ದಿನ ಎಲ್ಲಿಗೂ ಹೊರಗಡೆ ಬಿಡಬೇಡಿ, ಅವಳು ಇದ್ರೇನೆ ಈ ಸುದ್ದಿಗಳು ಹೊರಗಡೆ ಆಗ್ತವೆ, ಇವಳನ್ನ ತೆಗೆದುಕೊಂಡೋಗಿ ಅಲ್ಲೆಲ್ಲೋ ಒಂದು ಮತಂಗ ಪರ್ವತ ಅಂತ ಇದೆ, ಆ ಪರ್ವತ ಗಾಳಿ ಜೋರಾಗಿ ಬೀಸುವ ದಿಕ್ಕು, ಸುಳಿಗಾಳಿ ಬಿರುಗಾಳಿ ಎಬ್ಬುವಂತ ಬೋರ್ಗೆರುವ ದಿಕ್ಕು, ಅಲ್ಲಿ ತೆಗೆದುಕೊಂಡೋಗಿ ಇವಳನ್ನ ಕುತ್ತಿಗೆನ ಕತ್ತರಿಸ್ಬಿಟ್ಟು ಬಾ ಅಂತ ರಾಜ ಆಜ್ಞೆ ಮಾಡ್ತಾನೆ. ಸಂತಾನಕ್ಕೆ ಅಂತ ಕರ್ಕೊ ಬಂದ ಹೆಣ್ಣನ್ನ ಅವಳ ಮುಖನು ನೋಡ್ಲಿಲ್ಲ, ಏನ್ ಹುಡ್ತು ಅಂತ ಯೋಚನೆ ಮಾಡ್ಲಿಲ್ಲ, ಏನೂ ಇದು ಮಾಡ್ಲಿಲ್ಲ, ಕಳಿಸ್ತಾನೆ. ಸೊ ಅವ್ರ ಮಂತ್ರಿ ಯೋಚನೆ ಮಾಡ್ತಾನೆ, ಏನ್ ಹಿಂಗಾಯ್ತಲ್ಲ ಅಂತ ಹೇಳಿ ಇವಳನ್ನ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಅವಳ ಕರ್ಕೊಂಡೋಗಿ ಆ ಮತಂಗ ಪರ್ವತದ ಹತ್ರ ಅನ್ನ ನೀರು ಕೊಟ್ಟೋದಂಗೆ ಅವಳು ಹೇಳ್ತಾಳೆ, ಅಪ್ಪ ಹಸಿದು ಹೊಟ್ಟೆ ಅದು ಹಸಿದ ಹೊಟ್ಟೆಗೆ ನಾಯಿ ಏನು ಸಾಲದು ಅಂತ ಅಂತ ನಮ್ಮಲ್ಲೊಂದು ಗಾದೆ ಇದೆ, ಹಡದ ಹೊಟ್ಟೆಗೆ ಏನು ಸಾಲದು ಅಂತ. ಅಂತ ಹಸಿವಿನಲ್ಲಿದ್ದಾಗ ನನ್ಗೆ ಕುಡಿಲಿಕ್ಕೆ ಒಂದ್ ಸ್ವಲ್ಪ ನೀರು ಕೊಡಪ್ಪ, ಒಂದ್ ತುತ್ತು ಊಟ ಕೊಡಪ್ಪ ಅಂತ ಕೇಳಿದಾಗ, ಅಮ್ಮ ನಾನೇನಾದ್ರೂ ನಿನ್ಗೆ ನೀರು ಕೊಟ್ರೆ ನಾನು ಕೊಡ್ಬೇಕು ಅನ್ನಿಸುತ್ತೆ, ನಾನು ಕೊಟ್ರೆ ನೀರು ಊಟ ಕೊಟ್ರೆ ರಾಜ ನನ್ನನ್ನು ಸುಮ್ಮನೆ ಬಿಡ್ತೇನೆ ನಮ್ಮ ಅಂದ್ರೆ, ಮನಸ್ಸುಗಳನ್ನು ಪ್ರಭುತ್ವ ಎಂತ ಆಳ್ತಾ ಇರ್ತದೆ ಅಂತ ನೋಡಿ, ಮನಸ್ಸುಗಳನ್ನ ಆಳ್ತದದು, ಬರೀ ದೇಹವನ್ನಲ್ಲ ಮನಸ್ಸನ್ನು. ಅವನು ಎಷ್ಟೇ ಎಚ್ಚರದಲ್ಲಿರ್ತಾನೆ, ಅವನ ಒಳಗಡೆ ಒಂದು ಇನ್ನೊಂದು ಜೀವ ಇದೆ. ಮಂತ್ರಿಗೆ ಅಯ್ಯೋ ದಾವಿದ್ದೆ ನೀರು ಕುಡಿಬೇಕು, ನೀರು ಕೊಡ್ಬೇಕು, ಅಯ್ಯೋ ಹಸಿವಿದೆ ಅಮ್ಮ ಈಗ ತಾನೇ ಹಡದ ಬಾಣಂತಿ, ಅವಳಿಗೊಂದು ತನ್ನ ಕೊಡ್ಬೇಕು ಅಂತ ಇದೆ. ಆದ್ರೆ ಪ್ರಭುತ್ವದ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂತ ಇವನಿಗೆ ಅದು ಬಿಟ್ಕೊಡ್ತಾ ಇಲ್ಲ. ಅಂದ್ರೆ ಯಾರೇ ಏನೇ ಒಳ್ಳೆ ಕೆಲಸ ಮಾಡಕ್ ಹೋದ್ರು ಪ್ರಭುತ್ವದ ಒಳಗೆ ಆಳುವ ವರ್ಗದ ಒಳಗೆ ಬಂಡವಾಳ ಸಾಹಿಗಳ ಒಳಗಡೆ ಇರ್ತಕ್ಕಂತ ಮನಸ್ಸುಗಳು ನಮ್ಮ ಮೆದುಳಿನಲ್ಲಿ ಕೈ ಹಾಕಿ ಕೆಲಸ ಮಾಡ್ತಾ ಇರ್ತಾವ. ಸೊ ಇಲ್ಲಿ ಇವನು ಕೊಡ್ಬೇಕು ಅಂದ್ರೆ ಇಲ್ಲ ಅಮ್ಮ ರಾಜ ನನ್ನ ಕೆಲ್ಸದಿಂದ ತೆಗೆದು ಬಿಡ್ತಾನೆ ಅಥವಾ ನನಗೆ ತೊಂದರೆ ಮಾಡ್ತಾನೆ, ನನ್ ಕೊಡಕ್ ಆಗಲ್ಲ ಅಮ್ಮ ಅಂತ ಹೇಳ್ತಾನೆ. ಅಮ್ಮ ಇನ್ ಮುಂದೆ ಸ್ವಲ್ಪ ಗಂಜಿ ಆಗ್ಲಿ ಸ್ವಲ್ಪ ನೀರಾಗ್ಲಿ ಕುಡಿಸಿದ್ರೆ ಇವಳು ಏಳು ಜನ ಹೆಂಡತಿಯರು ಒಂಬತ್ತು ಜನ ಗಾವಡಿಯರು ಇವರು ತೆಗೆದುಕೊಂಡೋಗಿ ರಾಜನಿಗೆ ತಿಳಿಸ್ತಾರೆ, ರಾಜನಿಗೆ ಶಿಕ್ಷೆ ಕೊಡುವ ಆಗ್ತದೆ, ಅವರೆಲ್ಲ ತಿಳಿಸ್ಬಿಡ್ತಾರಮ್ಮ ಅಂತ ಹೇಳಿ ಈ ಅಮ್ಮನ ಕರ್ಕೊಂಡು ಹೋಗ್ತಾರೆ. ರಥದಲ್ಲಿ ಹೋಗಿ ಮತಂಗ ಪರ್ವತವನ್ನ ಸೇರ್ತಾನೆ. ಮತಂಗ ಪರ್ವತದಲ್ಲಿ ಈ ಅಮ್ಮನ ಏಳು ಮಾರುದ್ದ ಮಂಡಿಯನ್ನ ಕೂದ್ಲೆ ಹಿಡ್ಕೊಂಡು ಎಳ್ಕೊಂಬರ್ತಾನೆ ರಾಜ ಹೇಳ್ತಾನೆ. ಅವನು ಹೇಳ್ತಾನೆ, ಕತ್ತಿ ಇದೇ ಖಡ್ಗ ತಗೊಂಡೋಗಿ ಈ ಖಡ್ಗದಿಂದ ಅವಳನ್ನ ಕತ್ತರಿಸ್ಬೇಕು, ಕತ್ತರಿಸಿ ಆ ರಕ್ತ ಸಿಕ್ತವಾದಂತ ಖಡ್ಗವನ್ನ ನಾನು ತಂದು ತೋರಿಸ್ಬೇಕು ಅಂತ. ಆಯ್ತು, ಇವನು ಆ ಕತ್ತಿಯಲ್ಲಿ ಒಂದ್ ಏಟನ್ನ ಹೊಡಿತಾನೆ ಅವಳಿಗೆ, ಇವಳು ಕೊಲೆ ಅವಳ ಕುತ್ತಿಗೆಯನ್ನು ಕತ್ತರಿಸ್ಲಿಕ್ಕೆ ಯಾರು ಸಿದ್ಧ ಮಹಾಲಕ್ಷ್ಮಿನ, ಆದ್ರೆ ಅದು ಕತ್ತಿ ತುಂಡು ತುಂಡು ಆಗ್ಬಿಡ್ತದೆ, ಇದು ಸಾಧ್ಯವಾ ಅಂತ. ಆದ್ರೆ ಅಲ್ಲಿ ಮೌಲ್ಯ ಕತ್ತಿಯನ್ನ ತುಂಡು ಮಾಡಿರ್ತದೆ ಅಷ್ಟೇ, ಜೀವಪರವಾದ ಮೌಲ್ಯ ಕತ್ತಿಯನ್ನ ತುಂಡು ತುಂಡು ಮಾಡಿರ್ತದೆ. ನಾವಿಲ್ಲಿ ಏಯ್ ಸಾಧ್ಯ ಏನ್ರಿ ಅಂತೀವಿ, ಆದ್ರೆ ನಾವು ಹಿಂಗೆ ಅರ್ಥೈಸ್ಕೋಬೇಕು ಅದನ್ನ. ಅಲ್ಲಿ ಅವನಿಗೂ ಒಂದು ಜೀವದ ಬಗ್ಗೆ ಬೆಲೆ ಇತ್ತು ಅಂತ. ಆವಾಗ
ಅವಳೇನ್ ಮಾಡ್ತಾಳೆ ಅದು ಹೂವಿನ ಹಾರ ಆಗಿ ಅವಳು ಕೊತ್ತಿಗೆಗೆ ಬೀಳ್ತದೆ. ಇವನ್ಗೆ ತಡಿಯಕ್ಕಾಗಲ್ಲ, ಅಪ್ಪ ಇವಳೆಂತ ಮಾತ್ನ ಎಂತ ಪತಿರೋತೆ ಅಪ್ಪ, ಇಂಥ ಮಗಳಿಗೆ ನಾನು ಕತ್ತಿಲಿ ಹೊಡೆದು ಬಿಟ್ನಲ್ಲ ಅಂತ ಮಂತ್ರಿ ನಡುಗ ಶುರು ಮಾಡ್ಬಿಡ್ತಾನೆ. ಅವನ ಸ್ಥಿತಿಯನ್ನ ನೋಡಿ ಆ ಸಿದ್ಧ ಮಹಾಲಕ್ಷ್ಮಿ ಅವನು ಕರೀತಾಳೆ ಬಾಯಿಲಿ. ಅವಳ ತಪಸ್ಸಿನಲ್ಲಿ ನೆನೆದು ಆ ಕುತ್ತಿಗೆಗೆ ಬಿದ್ದಂತ ಹೂವಿನ ತೆಗೆದು ಆ ಕತ್ತಿ ಮೇಲೆ ಹಾಕಿ ಕತ್ತಿ ಮೂರು ಮತ್ತೆ ಕೂಡ್ಕೊಂಡು ಕತ್ತಿ ಹಂಗೆ ಉಳಿತು. ಮೊದ್ಲೆಂಗಿತ್ತು ಹಂಗೆ ಆಗುತ್ತೆ. ಆ ಕತ್ತಿಯನ್ನ ಅವನ ಕೈಲಿ ಕೊಟ್ಟು ಆ ಕತ್ತಿಯನ್ನ ತಾನೇ ತೆಗೆದುಕೊಂಡು ತನ್ನ ಕಾಲಿನ ಹೆಬ್ಬೆರಳನ್ನ ಎಡಗಾಲಿನ ಹೆಬ್ಬೆರಳನ್ನ ಕತ್ತರಿಸ್ಕೋತಾಳೆ. ಕತ್ತರಿಸ್ಬಿಟ್ಟು ಆ ರಕ್ತವನ್ನ ಇಡೀ ಕತ್ತಿಗೆ ಲೇಪಿಸ್ತಾಳೆ. ಲೇಪಿಸ್ತು ಅಂದ್ರೆ ಇವಳಿಗೆ ಇರ್ತಕ್ಕಂತ ನೋಡಿ, ಯಾಕೆಂದ್ರೆ ಇವನ ಜೀವ ಪರವಾಗಿ ಯೋಚನೆ ಮಾಡ್ತಾಳೆ. ಇವನ್ ಕುಡಿಯೋಕ್ಕೂ ನೀರು ಕೊಡಲ್ಲ, ತಿನ್ನಕ್ಕೂ ಅನ್ನ ಒಂಚೂರು ಗಂಜಿ ಕೊಡಲ್ಲ, ಆದ್ರೆ ಇವನ ಬದುಕನ್ನ ಇವನ ಜೀವವನ್ನ ಉಳಿಸಲಿಕ್ಕೋಸ್ಕರ ಆ ಸಿದ್ಧ ಮಹಾಲಕ್ಷ್ಮಿ ಇದ್ದಾಳಲ್ಲ, ಅವಳು ಮಾಡುವಂತ ಕೆಲಸ ಏನಂದ್ರೆ ತಕೋ ಈ ರಕ್ತ ಕತ್ತಿ ಸಿಚಿತವಾದ ಕತ್ತಿನ ತೆಗೆದುಕೊಂಡೋಗಿ ನಿಮ್ ರಾಜನ ಕೊಡುವಂತ. ಅವನು ಹೇಳ್ತಾಳೆ, ನೋಡಪ್ಪ ನನ್ನ ಒಂದು ಕೆಲಸ ಮಾಡು, ನೀನು ನನಗೆ ಈ 18 ಮೊಳ 18 ಗಜ ನಮ್ಮಲ್ಲಿ ಸೀರೆಗಳು ಅಂತಿದ್ವು ಅವಾಗೆಲ್ಲ, ಈ 6-6 ಗಜವನ್ನ ಕಟ್ಟಿ ನನ್ನನ್ನ ಒಂದ್ ಮೂಟೆ ತರ ಕಟ್ಬಿಟ್ಟು ಈ ಮತಂಗ ಪರ್ವತದ ಗವಿ ಒಳಗಡೆ ನನ್ನ ಹಾಕ್ಬಿಟ್ಟು ಈ ಗವಿಯ ಬಾಗಿಲು ಒಂದು ಕಲ್ಲನ್ನ ಅಡ್ಡ ಬಿಡಿ, ಅಲ್ಲಿ ಯಾವುದೇ ಪ್ರಾಣಿಗಳು ಅವು ಇವು ಬರ್ದಂಗೆ ಮುಳ್ಳೆಲ್ಲವನ್ನು ಹಾಕ್ಬಿಟ್ಟು ನಾನು ಇದ್ರೊಳಗೆ ಹಾಕ್ಬಿಟ್ಟು ಹೊಂಟೋಗ್ಬಿಡಪ್ಪ, ನೀನ್ ಏನು ಮಾಡ್ಬೇಡ ಅಂತ. ಸೊ ಅವಳು ಹೇಳ್ದಂಗೆನೆ ಇವನು ಮಾಡ್ತಾನೆ, ಬಟ್ಟೆ ತಗೊಂಡು ಇಡೀ ಅವಳನ್ನ ಒಂದು ಮೂಟೆ ತರ ಕಟ್ಟಿ ಅವಳ ಗವಿ ಒಳಗಡೆ ಹಾಕಿ ಅವಳ ಗವಿಗೆ ಅಡ್ಡನಾಗಿ ಒಂದು ಕಲ್ಲು ಬಂಡೆಯನ್ನು ಇಟ್ಟು ಆ ಮುಳ್ಳುಗಳನ್ನ ಗಿಡಗಂಟೆಗಳನ್ನ ಅದಕ್ಕೆಲ್ಲ ಮುಚ್ಚಿ ಯಾವುದೇ ಪ್ರಾಣಿಗಳು ಒಳಗಡೆ ಹೋಗದಂಗೆ ನುಸುಳದಂಗೆ ಮಾಡಿ ಹೋಗ್ತಾನೆ. ಇಲ್ಲಿಗೆ ಕತೆ ಮುಗಿತು. ವಾಪಸ್ ಬರ್ತಾನೆ, ವಾಪಸ್ ಬಂದು ರಾಜನ ತೋರಿಸ್ತಾನೆ, ಆ ಸದ್ಯ ಇದೆಲ್ಲ ಮುಗ್ದೋಯ್ತಲ್ಲ ಅಂತ ಹೇಳಿ ಎಲ್ಲ ಕತೆ ಇದು ಸುವಾರ್ಥ. ಇತ್ತ ಅಲ್ಲಿಗೆ ಆ ಇತ್ತ ಏನಾಗುತ್ತೆ ಅಂತ ಅಂದ್ರೆ ಈ ಕಡೆ ಬರ್ತಾರೆ, ಆದ್ರೆ ಇತ್ತ ತೋಟಕ್ಕೆ ಬರ್ತಾನೆ. ಯಾರು? ನಮ್ಮ ಹೂಗಾರ ಮಲ್ಲಣ್ಣ, ಅವನ ದೊಡ್ಡಣ್ಣ ಇದ್ದಾನಲ್ಲ, ಹೂಗಾಡಿಗ ದೊಡ್ಡಣ್ಣ, ಅವನು ತೋಟದ ಹತ್ರ ಕಡೆ ಬರ್ಲಿಕ್ಕೆ ಶುರು ಮಾಡ. ಅದಕ್ಕಿಂತ ಮುಂಚೆ ಜನಪದ ಕಲಾವಿದ್ರು ಮಧ್ಯದಲ್ಲಿ ಈ ದೇವತೆಗಳನ್ನ ತರೋದು, ಯಾಕೆಂದ್ರೆ ದೇವ್ರು ಅಂದ್ರೆ ನಂಬಿಕೆ ಇರೋದಲ್ಲ ನಮ್ಗೆ, ಹಾಗಾಗಿ ಆ ದೇವ್ರಗಳನ್ನ ತರ್ತಾರೆ. ಶಿವಪಾರ್ವತಿಯರಿಬ್ರುವೆ ಇಡೀ ಜಗತ್ತನ್ನ ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಜನ ಯಾರು ಕಷ್ಟದಲ್ಲಿದ್ದಾರೆ ಏನಿದ್ದಾರೆ ಅಂತ. ಅಲ್ಲಿ ಎರಡು ಮಕ್ಕಳು ಹೊಳ್ತಾ ಇರೋ ಶ್ರದ್ಧು ಪಾರ್ವತಿ ಕಿವಿ ಕೇಳಿಸ್ತ. ನನಗ್ ಪ್ರಶ್ನೆ, ಶಿವನ್ ಕಿವಿ ಕೇಳಲ್ಲ, ಯಾಕೆಂದ್ರೆ ನಮ್ ಜನಪದ ಕಲಾವಿದ್ರು ಹೆಣ್ಣಿನ ಕಿವಿಗೆ ಕೇಳಿಸೋದು ಅದನ್ನ, ಯಾಕೆಂದ್ರೆ ಹೆಣ್ತನ ಹೆಣ್ಗರಳು ಅವ್ರ ಸೃಷ್ಟಿ ಇದಕ್ಕೆಲ್ಲ ಅವಳು ಪಾರ್ವತಿ ಕೇಳಿ, ನೀವು ಸ್ವಲ್ಪ ತಡೀರಿ ಇಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ ಈಶ್ವರನಿಗೆ. ಏನು ಅಂತ ಅಂದಾಗ ಇಲ್ಲೊಂದ್ ಎರಡು ಮಕ್ಕಳು ಅಳ್ತಾ ಇದ್ದಾವೆ, ಯಾರೋ ಈ ತರ ಮಾಡಿ ಹೋಗಿದ್ದಾರೆ, ಈ ಮಕ್ಕಳಿಗೆ ಏನಾದ್ರು ಮಾಡಿ ಬರ್ತೀನಿ. ಆ ಎರಡು ಮಕ್ಳಿಗೂ ತೊಟ್ಟಲು ಕಟ್ತಾಳೆ, ಮಲ್ಲಿಗೆ ಗಿಡದ ಕೆಳಗಿದ್ದಂತ ಮಗುವಿಗೆ ತೊಟ್ಟಲು ಕಟ್ತಾಳೆ, ಅದಕ್ಕೆ ಮಲ್ಲಿಗೆ ಮಲ್ಲಿಗಮ್ಮ ಅಂತ ಹೆಸರಿಡ್ತಾಳೆ. ನಿಂಬೆ ಗಿಡದ ಕೆಳಗೆ ಬಿದ್ದಂತ ಮಗು ಒಂದು ಗಂಡು ಮಗಿಡ್ತಂಗೆ, ಅವನಿಗೆ ನಿಂಬಣ್ಣ ಅಂತ ಹೆಸರಿಡ್ತಾಳೆ, ನಿಂಬಣ್ಣ. ಇವರಿಬ್ಬರಿಗೆ ತೊಟ್ಲು ಕಟ್ಬಿಟ್ಟು ಆ ಮಕ್ಕಳಿಗೆ ಒಂದು ಜೇನಿನ ತುಪ್ಪದ ಕೋಲ್ನ ಅಲ್ಲಿ ಇಟ್ಟು ಆ ಮಕ್ಕಳು ಆ ಅಂತ ಬಾಯಿ ಬಿಟ್ಟು ಅಳ್ತಾ ಇದ್ದಂಗೆ ಒಂದ್ ತೊಟ್ಟು ಬಾಯಿ ಬೀಳ್ಬೇಕು. ಆಗ ಅವು ಚಪ್ಪಸ್ತಾ ಇರ್ತವೆ, ಅಳಲ್ಲ, ಮತ್ತೆ ಇನ್ನೊಂದ್ಸಾರಿ ತೊಟ್ಟಿಕ್ಬೇಕು. ಆ ತರದಲ್ಲಿ ಒಂದು ವ್ಯವಸ್ಥೆ ಮಾಡಿ ಅವಳು ಹೋಗಿ ಕೊಟ್ಟೋಗ್ತಾಳೆ ಇದು. ಸೊ ಇತ್ತ ತೋಟದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೂಗಾರ ದೊಡ್ಡಣ್ಣ ಇದಾನಲ್ಲ, ಅವನ ಹೆಂಡತಿ ಬೆಳಿಗ್ಗೆನೆ ಎದ್ದು ತೋಟದ ಕಡೆಗೆ ಬರ್ತಾನೆ, ಮಾಮೂಲಿ ಕಾಯಕ, ಅವರ ಹೂವು ಬಿಡಿಸುವ ಕಾಯಕ. ಆ ಸಂದರ್ಭದಲ್ಲಿ ಮಕ್ಕಳು ಕ್ಯಾವ್ 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 ಅಂತ ಹಳತಾ ಇರ್ತಾವ. ಇವರಿಬ್ರು ಇವ್ರಿಗೂ ಮಕ್ಕಳಿರಲ್ಲ, ಈ ಮಲ್ಲಣ್ಣ ಹೆಂಡತಿಗೂ ಮಕ್ಕಳಿರಲ್ಲ ಪಾಪ ಹೂಗಾರರು. ಆದ್ರೆ ಪ್ರೀತಿ, ಜೀವ ಪ್ರೀತಿ, ಜೀವನ ಪ್ರೀತಿ ಇವೆಲ್ಲವನ್ನು ಇಟ್ಕೊಂಡಂತ ಇವ್ರು. ಆಗ ಹೋಗಿ ನೋಡ್ತವೆ ಎರಡು ಮಕ್ಕಳು ಪಾಪ ಅಳ್ತಾ ಇರ್ತವೆ, ಏ ಇವೇನು ದೇವರೇ ಕೊಟ್ಟೋದ್ರೇನೋ ನಮ್ಗೆ ಅಂತ ಹೇಳಿ ಆ ಎರಡು ಮಕ್ಕಳನ್ನ ಮಲ್ಲಿಗೆ ಗಿಡದ ಕೆಳಗೆ ಇದ್ದಂತ ಮಗುನ ಮಲ್ಲಿಗಮ್ಮ ಅಂತ, ನಿಂಬೆಹಣ್ಣು ಕೆಳಗಿರ್ತಕ್ಕಂತ ನಿಂಬಣ್ಣ ಅಂತ ಇವರಿಬ್ಬರನ್ನು ಕರ್ಕೊಂಡ್ಬರ್ತಾರೆ. ಮಗುನ ಕರ್ಕೊಂಡ್ಬಂದು ಸಾಕ್ತಾರೆ. ಸಾಕಿ ಅವಕ್ಕೆ ಸುಮಾರು 12 ವರ್ಷಗಳಾಗ್ತವೆ. 12 ವರ್ಷಗಳಾದಾಗ ಈ ಮಕ್ಕಳು ತೋಟಕ್ಕೆ ತಮ್ಮ ತಂದೆ ತಾಯಿಗಳಿಗೆ ಸಹಾಯ ಮಾಡ್ತಾ ಇರ್ತಾರೆ, ತೋಟಕ್ಕೆ ನೀರು ಕಟ್ತಾ ಇರ್ತಾರೆ. ನಾನು ಯಾಕೆ ಈ ವಿಷಯಗಳನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಜನಪದ ಕಲಾವಿದ ಒಬ್ಬ ಒಂದು ಮೌಲ್ಯದ ಸಂಚಲನವನ್ನ, ಸಮಾಜದ ಒಳಗೆ ಮೌಲ್ಯದ ಸಂಚಲನವನ್ನ ಹೇಗೆ ಬಿಂಬಿಸ್ತಾನೆ ಅಂತಕ್ಕಂಥದ್ದು ಇಲ್ಲಿ ನಮ್ಗೆ ತಿಳಿದು ಬರ್ತದೆ. ಆವಾಗ ಆ ಏಕದಿಂದ ನೀರನ್ನ ಎತ್ತುವ ಕೆಲಸವನ್ನ ಗಂಡು ಹುಡುಗ ಮಾಡ್ತಾ ಇರ್ತಾನೆ, ಗಿಡಗಳಿಗೆ ನೀರನ್ನ ಆಯಿಸುವಂತ ಕೆಲಸವನ್ನ ಹೆಣ್ಮಗಳು ಮಲ್ಲಿಗೆ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ತಂದೆ ತಾಯಿಗಳಾದಂತ ಅಂದ್ರೆ ಸಾಕು ತಂದೆ ತಾಯಿಗಳಾದಂತ ಹೂಗಾರ ದೊಡ್ಡಣ್ಣ ಮತ್ತು ಅವನ ಹೆಂಡತಿಗೆ ಈ ಮಕ್ಕಳು ತುಂಬಾ ಆಶ್ರಯ ಆಗಿರ್ತಾರೆ. ಒಂದು ದಿನ
ಇವ್ರು ಯಾರು ಆ ಬಟ್ಟೆ ತೊಳೆಯಕ್ಕೆ ಅಂತ ಇಲ್ಲಿ ಬರ್ತಾರೆ. ಬಂದಾಗ ಇಲ್ಲಿ ಆ ನೀನ ಹೊಟ್ಟೆ ಒಳಗೆ ಗಂಡ್ಸಂತ ಹೆಣ್ಸಂತ ಹುಟ್ಟಿದ್ರೆ ಪರಮಾತ್ಮ ಸ್ವಲ್ಪ ಅದನ್ನ ಅನುದಾನವನ್ನು ಕೊಟ್ಟು ನನ್ನ ಪ್ರಾಣ ಹತ್ಯೆ ಮಾಡ್ದ ಎನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ತಂದೆ ಮಾತು ಯಾವತ್ತಿಗೂ ಮೀರ್ಬಾರ್ದು ಅಂತ ಹೇಳಿ ಅವ್ರು ಹೇಳ್ದಾಗ ಅಲ್ಲಿಗೆ ಬರ್ತಾರೆ. ಅಲ್ಲಿ ಅಪ್ಪ ನೀನೇ ನೀವು ರಾಜ್ರೆ ಬೆಟ್ಟನ ಕತ್ತರಿಸಿ ಈ ಗಾಯ ಕೊಟ್ಟು ಅವಳು ಕತ್ತಿ ಎಲ್ಲ ಕೊಟ್ಟು ಕಳಿಸ್ತಾಳೆ. ರಾಜ ವಾಪಸ್ ಬರ್ತಾನೆ. ಆವಾಗ ಈ ರಾಣಿಯರು ಇದಾರಲ್ಲ, ಈ ರಾಣಿಯರು ಒಂದಿದ್ದಿನ ಹೂವಿನ ತೋಟದ ಕಡೆ ಬರ್ತಾರೆ. ಹೂವಿನ ತೋಟದ ಕಡೆ ಬಂದಾಗ ಆ ಸೂಲಗಿತ್ತಿ ಇದಾಳಲ್ಲ, ಆ ಸೂಲಗಿತ್ತಿಗೆ ಈ ವಿಷಯ ಸೂಕ್ಷ್ಮವಾಗಿ ಸ್ವಲ್ಪ ಗೊತ್ತಾಗುತ್ತೆ, ಈ ಮಕ್ಕಳು ಬದುಕಿದ್ದಾವೆ ಅಂತ. ಹೆಂಗೆ ಗೊತ್ತಾಗುತ್ತೆ ಅವಕ್ಕೆ ಅಂದ್ರೆ ಆ ಬೆಳಗ್ಗೆ ನೋಡಿ ಪಕ್ಕನೆ ಕೋಳಿ ಕೂಗೋಟಿಗೆ ಕಾಲಕ್ಕೆ ಸ್ವಾಮಿ ಶಿವನು ಅವರು ಅಲ್ಲಿ ಬರ್ತಾ ಇರುವಂತ ಸಂದರ್ಭದಲ್ಲಿ ಒಂದಲ್ಲ ಒಂದ್ ದಿವಸ ಪರಮೇಶ್ವರ ಪಾರ್ವತಿ ಹೋಗ್ತಾ ಪರಮಾತ್ಮ ನಾವು ಜ್ವಾಲೆಯಲ್ಲಿ ಉಪದೇಶವನ್ನ ಮಾಡಿ ಜಂತುಪ ಕಟ್ಟೋಗಿದ್ದಂತ ಮಕ್ಕಳಿದಾವಲ್ಲ, ಈ ಮಕ್ಕಳು ಇಲ್ಲಿ ಬೆಳೆದಿದ್ದಾವೆ, ಈ ಮಕ್ಕಳಿಗೆ ಈ ತರದಲ್ಲಿ ಅವ್ರಿಗೆ ಒಂದು ಬದುಕು ಕೊಡ್ಬೇಕು ಅಂತ ಯೋಚನೆ ಮಾಡಿ ಕಿರಿಜಾಜಿ ಕಿತ್ಕೊಂಡು ಮಲ್ಲಿಕಾರ್ಜುನ ಪೂಜೆಗೆ ಕಣಿವೆ ಬಸವನ ಪೂಜೆಗೆ ನಾವು ಹೋಗ್ತೀವಿ ಅಂತ ಹೇಳಿ ಕೊಡ್ತಾರೆ. ಹೂವಾಡಿಗರ ದೊಡ್ಡಣ್ಣನ ತೋಟದಲ್ಲಿ ಎರಡು ಮಕ್ಕಳು ವಾಸ ಮಾಡ್ತಾ ಇರುವಂತ ಸಂದರ್ಭದೊಳಗಡೆ ಆ ಸುಲಿಗಿತ್ತು ಸುಗಮ್ಮ ಊಟ ಮಾಡಿಬಿಟ್ಟು 12 ಗಂಟೆ ಟೈಮಲ್ಲಿ ಅದೇ ತೋಟಕ್ಕೆ ಬಟ್ಟೆ ಹೋಗಿ ಬರ್ತಾರೆ ಸುಲಿಗಿತ್ತು ಸುಗಮ್ಮ. ಯಾರು ಈ ಮಕ್ಕಳ ಕುತ್ತಿಗೆನ ಮುರಿದು ಬಿಸಾಕ್ ಹೋಗಿದ್ಲಲ್ಲ ಅವಳು ಬರ್ತಾಳೆ. ಅಲ್ಲಿ ಅಂತ ಮಾತು ಹೇಳ್ತಾಳೆ, ಎಗ್ಗುರ್ಸ್ ಮಾತು ಕಂಡಿದ್ದೀರಲ್ಲ ಅಂತ ಅಂತ ಇವ್ರಿಗೆ ಮಕ್ಕಳು ಬರ್ತಾರೆ. ಆ ಮಂಕ್ರಿಯನ್ನ ಆ ಕಡೆ ಇಟ್ಟು ನೀವು ಏನೇನು ವಿಚಾರವಾಗಿರ್ತಕ್ಕಂತ ಮಾತು ಅಂತ ಅಂತ ಹೇಳ್ತಾ ಆ ಅವ್ರ ಮಕ್ಕಳ ಮಾತಾಡೋ ಮಾತನ್ನ ಕೇಳಿ ಇವಳಿಗೆ ಆಶ್ಚರ್ಯ ಆಗುತ್ತೆ. 7 ಜನ ಹೆಂಡತಿಯರು, 9 ಜನ ಗೌಡತಿಯರು, ಸುಲಿಗಿತ್ ಸುಗಮ್ ಎಲ್ಲರೂ ಇದಕ್ಕೆ ಬರ್ತಾರೆ. ಆ ಹೆಣ್ಣು ಮಗುವಿನ ಕಾಲಜ್ಞಾನವಾಗ್ಲಿ ಎಂಬುದ ಕಾಲಜ್ಞಾನವಾಗಲಿ ಎಂಬುದಕ್ಕೆ ಅಭಯ ಹಸ್ತವನ್ನ ನೀಡಿದ್ರಲ್ಲ ಈ ಅಮ್ಮನವರಿಗೆ ವಿಚಾರ ಗೊತ್ತಾಯ್ತು. ತಾಯಿಗೆ ಚಿಕ್ಕವಾಗಿ ಮಣ್ಣನ್ನು ಬಸವಣ್ಣನ ಮಾಡ್ಕೊಂಡು ಆ ಸಣ್ಣ ಹುಡುಗಿ, ಇನ್ನ ಸಣ್ಣ ಹುಡುಗಿ ಅವಳು ಪಾಪ, ಯಾರು ಆ ಮಲ್ಲಿಗಮ್ಮ ಸಣ್ಣ ಹುಡುಗಿ, ಆ ಮಣ್ಣಿನ ಬಸವಣ್ಣನ ಮಾಡ್ಕೊಂಡು ಆ ಮಣ್ಣಿನ ಬಸವಣ್ಣನ ಹೇಳ್ತಾ ಇರ್ತಾಳ ಅವಳು, ಮಣ್ಣಿನ ಬಸವಣ್ಣ ತಣ್ಣೀರ್ ಕುಡಿಯಣ್ಣ ಅಂತ ಒಂದ್ ಮಾತು ಅಂತಾಳೆ. ಮಣ್ಣಿನ ಬಸವಣ್ಣ ತಣ್ಣೀರ್ ಕುಡಿಯಣ್ಣ, ಅದ ಆಟ ಆಡ್ತಾ ಇರ್ತದ ಮಗು, ಆ ಮಣ್ಣಿನ ಬಸವಣ್ಣನ ಮಣ್ಣಲ್ಲಿ ಮಾಡ್ಕೊಂಡು ಅದ ಆಟ ಆಡ್ತಾ ಇರ್ತದೆ. ನಮ್ಮ ಅಣ್ಣನ ಪಲವ ನೀನು ಗೆಲ್ಲಿಸೋ ಬಸವಣ್ಣ, ಗೆಲ್ಲಿಸೋ ನಮ್ಮ ಅಣ್ಣನಿಗೆ ಒಳ್ಳೇದು ಮಾಡೋಣ ಬಸವಣ್ಣ ಅಂತ ಅದು ಪ್ರಾರ್ಥನೆ ಮಾಡ್ತಾ ಇರ್ತದೆ. ಆ ಏನು ಹೂವಾಡಿದ್ರ ದಡ್ಡಣ್ಣನ ಮಗಳೇ, ಏನು ಸೋಜಿಗ, ಏನ್ ಚಟುವಟಿಕೆ ನಿಂದು, ಎಂತ ಒಯ್ಯಾರ ನಿಂದು, ಮಣ್ಣಿನ ಬಸವಣ್ಣ ಎಲ್ಲಾದ್ರೂ ತಣ್ಣೀರ್ ಕುಡಿತಾನ, ಎಂದಾದ್ರೂ ನೋಡಿದ್ಯ ಮಗಳೇ ನೀನು ಅಂತ ಅಂದ ಆಶ್ಚರ್ಯ ಪಟ್ಟು ಸುಗಮ್ಮ ಕೇಳ್ತಾನೆ, ಅಮ್ಮ ನೀವು ದೊಡ್ಡವ್ರು, ನಾನು ಚಿಕ್ಕವಳು, ಹುಡುಗಾಟದಿಂದ ಮನ್ಸಿಗೆ ಬರ್ದೇನೆ ಮರಕ್ ಬರ್ತದೇನಮ್ಮ, ನಾನು ಹುಡುಗಾಟ ಆಡ್ತಾ ಇದ್ದೀನಿ, ಆ ಮಕ್ಕಳ ಸುದ್ದಿ ನೀವು ಬಂದಿರ್ತಕ್ಕಂಥ ಕಾರ್ಯವನ್ನು ಮಾಡ್ಕೊಂಡು ಹೋಗಿ, ನಾನೇನು ಆಟ ಆಡ್ಕೋತಾ ಇದ್ದೀನಿ, ನನ್ನನ್ನೇ ಕೇಳ್ತೀರಿ ಅಂತ ಹೇಳಿ ಆ ಹುಡುಗಿ ಆಗ್ಲೇ ಆ ಸಂದರ್ಭದಲ್ಲೇ ಮಲ್ಲಿಗಮ್ಮ ಬಹಳ ದೊಡ್ಡ ಚುರುಕಿನ ಹೆಣ್ಮಕ್ಳು. ಆಗ ಅಲ್ಲಮ್ಮ ಮಣ್ಣಿನ ಬಸವಣ್ಣ ತಣ್ಣೀರ್ ಕುಡ್ದದ, ಹೋಗಿ ನೀನು ಕಪಿಲಿ ಬಾವಿಲಿ ಹೋಗಿ ನೀರ್ ಕುಡಿ ಅಂತ ಹೇಳ್ತಾ ಇದೆಯಲ್ಲ ಅದಕ್ಕೆ ಅಂತ ಅಂತಾರೆ. ಈ ಲೋಕ ಪರಲೋಕ ವೈಕುಂಠ ತಿರುಪತಿಯಲ್ಲಿ ಯಾರೂ ಕಾಣಲಿಲ್ಲ ಈ ಪ್ರಪಂಚದಲ್ಲಿ ಮಣ್ಣಿನ ಬಸವಣ್ಣ ನೀರ್ ಕುಡಿಯೋದನ್ನ ಅಂತ ಇವ್ರು ಹೇಳ್ತಾರೆ. ಯಮ್ಮ ಹೆಂಗ್ಸು ಬಿಳಿ ಪರಕೆ, ಅದಕ್ಕೆ ಆ ಹುಡುಗಿ ಹೇಳ್ತದೆ ಈ ಎಲ್ಲ ವಿಷಯಗಳನ್ನ ಪಾರ್ವತಿ ತಿಳಿಸಿರ್ತಾಳೆ ಇವ್ರಿಗೆ, ಯಾರಿಗೆ, ಈ ಎರಡು ಮಕ್ಕಳಿಗೆ ಹಿಂಗಾಗಿದೆ ಅಂತ. ಆದ್ರೆ ಈ ಹುಡುಗಿ ಈ ರಾಜ ಅದೇ ರಾಜನ ಪಟ್ಟಣದಲ್ಲಿ ಇರೋದ್ರಿಂದ ಈ ಹುಡುಗಿ ಹೇಳ್ತಾರೆ, ಯಮ್ಮ ಹೆಂಗ್ಸು ಬಿಳಿ ಪರಕೆ ಗುಂಡುಕಲ್ಲು ಎತ್ತಿದ್ದು ಕಂಡೀರಾ ಅಂತ ಅಂತ ಅಂತು. ಅಮ್ಮ ಹೆಂಗಸರು ಎಲ್ಲಾದ್ರೂ ಬಿಳಿ ಪರಕೆ ಕಸ ಬಳಿಯೋ ಬಿಳಿ ಪರಕೆ ಮತ್ತು ಗುಂಡುಕಲ್ಲನ್ನ ಹಡ್ದಿರೋದನ್ನ ನೀನೇನಾದ್ರು ಕಂಡಿದ್ದೀರೇನಮ್ಮ ನೀವು ಅಂತ ಪ್ರಶ್ನೆ ಹಾಕುತ್ತೆ. ಏನಮ್ಮ ಪ್ರಪಂಚದಲ್ಲಿ ಮಣ್ಣು ಬಸವನ ತಣ್ಣೀರ್ ಕುಡಿಸೋದಕ್ಕಿಂತ ಕಂಡ್ರೆ ಅಂದ್ರೆ ಪ್ರಪಂಚದ ಮೇಲೆ ಹೆಂಗಸರು ಗುಂಡುಕಲ್ಲು ಬಿಳಿ ಪರಕೆ ಹತ್ತಿದ್ದನ್ನು ನೋಡಿದ್ದೀರಾ ನೀವು ಅಂತ ಹೇಳ್ತೀಯಲ್ಲ ನೀನು. ಆವಾಗ ಇವಳಿಗೆ ಸೂಕ್ಷ್ಮವಾಗಿ ಅರ್ಥ ಆಗುತ್ತೆ. ಸುಗಮ್ಮ ಸೂಲಿಗಿತ್ತು ಸುಗಮ್ಮ ಇವೇ ಕಣಮ್ಮ ನಮ್ಮ ರಾಜಾದಿರಾಜರ ಮಕ್ಕಳು ಬಂತಲ್ಲ ಊನ ಅರ್ಥ ಆಗ್ಬಿಡ್ತದೆ. ಓ ಇದೇ ಮಕ್ಕಳು ಇದೇ ತೋಟದ ನಾನು ತಂದು ಹಾಕಿದ್ದು ಈ ಮಕ್ಕಳನ್ನ, ಇವ್ರು ಬದುಕೊಂಡ್ಬಿಟ್ಟಿದ್ದಾವೆ, ಇವ್ರು ಸಾಕಿದ್ದಾರೆ, ಇವ್ರು ಇನ್ನು ಇವ್ರಿಗೆ ಈ ಸುದ್ದಿ ಎಲ್ಲ ಗೊತ್ತಾಗ್ಬಿಟ್ಟಿದೆ, ಇನ್ನು ನಮ್ಗೆ ಊನ ಬಂತು, ನಮ್ ಗ್ರಾಚಾರ ಕೆಡ್ತು ನಮ್ದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತದೆ. ಇತ್ತಾಗ ಕತೆ ಇವ ಚದುರಂಗ ಮಹಾರಾಜನ ಮಕ್ಕಳು ಕತ್ತು ಹೆಂಗ್ ಮುರಿದಿದ್ದೆ, ನಾನು ಹೆಂಗ್ ಕತ್ ಮುರಿದಿದ್ದೆ, ಅಷ್ಟು ಕತ್ ಮುರಿದಿದ್ರು ಇವ್ನು ಬದುಕಿದವಲ್ಲ ಇವು ಅಂತ ಹೇಳಿ ಸುಲ್ಗಿತ್ತಿ ಯೋಚನೆ ಮಾಡ್ತಾ ಇರ್ತಾರೆ. ಮುರಿದಿ ನಿನ್ನೂ ಜಾಸ್ತಿ ಮುರಿದಿದ್ರೆ ಮನೆ ಗಂಟನ ಹೋಗ್ತಿತ್ತೇನೋ, ನಿನಗೂ ಬಂತು ನನಗೂ ಬಂತು ಎಲ್ಲರಿಗೂ ಬಂತಲ್ಲ ನಡೀರಿ ಅಂತ ಅಂತ ಹೇಳಿ
ಅವರು ಹೋಗ್ತಾರೆ. ಹೋಗಿ ಇವ್ರಿಗೆ ನಿದ್ರೆ ಬರಲ್ಲ, ಈ ರಾಜರ ರಾಣಿಯರಿಗೆ ಮತ್ತೆ ಈ ಸುದ್ದ ಮಂದಿ ಬರ್ತಾರೆ. ಅವರೆಲ್ಲ ಏನ್ ಹೇಳ್ತಾರೆ, ಮತ್ತೆ ಎಲ್ಲಕ್ಕೂ ದೊಡ್ಡವಳಾಗಿರ್ತಕ್ಕಂಥ ಚಂದ್ರಕಾಂತಿ, ನಾಳೆ 12 ಗಂಟೆ ಒಳಗೆ ಆ ಹುಡುಗಿ ಆ ಹುಡುಗನ ಪ್ರಾಣ, ನಾನು ಪ್ರಾಣನನ್ನು ತ್ಯಜಿಸ್ತೇನೆ, ನಾನು ಬೇರೆಯವ್ರ ಕೈಯಿಂದ ಅವಳ ಕೊಲೆ ಮಾಡಿಸ್ತೀನಿ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಕ್ರೌರ್ಯ ಆಳುವ ವರ್ಗದ್ದು ಹೆಂಗಿದೆ ಅಂತ ಅಂದ್ರೆ, ಒಂದು ಜೀವವನ್ನು ಕೊಲ್ಲೋದಕ್ಕೋಸ್ಕರ, ಜೀವ ಇಲ್ಲ ನನಗೆ ಅಂತ ಅನ್ನುವಂತ ಮಾತು ಮನಸ್ಸು ಅಲ್ಲಿ ಒಂದಿದೆ, ಮತ್ತೆ ಅದೇ ಜೀವಗಳನ್ನ ಕೊಲ್ಲಬೇಕು ಅನ್ನುವಂತ ಮನಸ್ಸು ಇದೆ. ಅಂದ್ರೆ ಇದು ಪ್ರಭುತ್ವದ ಮನಸ್ಸು, ಆಳುವ ವರ್ಗದ ಮನಸ್ಸು ಇದು. ಸೊ ಇಲ್ಲಿ ಜೀವದ ಬೆಲೆ ಗೊತ್ತಿಲ್ಲದೆ ಇರ್ತಕ್ಕಂಥ ಅವರಿಬ್ಬರನ್ನು ಕೊಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಈಗಾಗ್ಲೇ ತಾಯಿಯನ್ನ ಕೊಲ್ಲಿಸಿದ್ದಾಳೆ ಸಿದ್ಧ ಮಹಾಲಕ್ಷ್ಮಿಯನ್ನ, ಇನ್ನು ಮಕ್ಕಳು ಮಲ್ಲಿಗೆ ಮತ್ತೆ ನಿಂಬಣ್ಣನನ್ನ ಕೊಲ್ಲಿಸ್ ಅವ್ರು ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಚಂದ್ರಕಾಂತಿ ಅನ್ನೋ ಹೆಸರು ನನ್ನ ಕರಿಬೇಡ ಅಂತ ಶಬ್ದ ಮಾಡ್ತಾಳೆ. ಪ್ಯಾಟಿ ಬಜಾರ ಹೋಗಿ ನೂಲ್ ಪಿಂಜಿ ಎಲ್ಲ ತರ್ತಾರೆ, ನೀಲು ನೂಲಿನ ದಾರ ಎಲ್ಲನು ಕಂದಂಗೆ ಸ್ವಾಮಿ ಶುಭವಾದೇವ ಅಂತ ವಿಷದ ಕಜ್ಜಾಯವನ್ನ ತಯಾರು ಮಾಡ್ತಾಳೆ. ವಿಷದ ಕಜ್ಜಾಯವನ್ನ ತಯಾರು ಮಾಡ್ಕೊಂಡು ಆ ಕೋಟೆ ಬಾಗಿಲ ಪಕ್ಕದಲ್ಲಿ, ಅಲ್ಲೇ ಕೋಟೆ ಬಾಗಿಲ ಪಕ್ಕದಲ್ಲೇ ಇರ್ತದೆ ಇವರ ಹೂವಿನ ತೋಟ, ಯಾ ನಮ್ಮ ಹೂಗಾರ ದೊಡ್ಡಣ್ಣನ ತೋಟ, ಅಲ್ಲೇ ಆ ಹುಡುಗ ಇರ್ತದೆ. ಆ ಹುಡುಗನ ಕರೆದು ಇವಳು ಆ ವಿಷದ ಕಜ್ಜಾಯವನ್ನ ಕೊಟ್ಟು ತಿನ್ನಿಸ್ತಾ ಇರ್ತಾಳೆ. ಆ ವಿಷದ ಕಜ್ಜಾಯವನ್ನ ಕೊಟ್ಟು ತಿನ್ನಿಸ್ತಾ ಇದ್ರೆ ಅದೇ ಹೇಳ್ತಾರೆ, ಇವಳಿಗೆ ಅದು ವಿಷ ಅಂತ ಕಂಡ್ರೆ ಆ ಬೆಳೆಯ ಮಗುಗೆ ಅದು ಅಮೃತವಾಗಿರ್ತದೆ. ಅಂದ್ರೆ ದ್ವೇಷ ಅಂತಕ್ಕಂಥದ್ದು ತನ್ನನ್ನ ತಾನೇ ಸುಟ್ಕೋತದೆ ಹೊರತು, ದ್ವೇಷ ಅಂತಕ್ಕಂಥದ್ದು ದ್ವೇಷಿಸುವ ವ್ಯಕ್ತಿಗಳನ್ನ ಮತ್ತೆ ಬೆಳೆಸ್ತದೆ. ಯಾರು ವ್ಯಕ್ತಿಗಳನ್ನ ದ್ವೇಷ ಮಾಡ್ತಾ ಇರ್ತಾರೋ ಅವರು ತಮ್ಮನ್ನ ತಾವೇ ಸುಟ್ಕೊಂಡು ಸಾಯ್ತಾರೆ. ಯಾವ ವ್ಯಕ್ತಿ ದ್ವೇಷ ಇವ್ನು ಮಾಡ್ಬೇಕು ಅಂತ ಒಳಗಾಗ್ಲಿಕ್ಕೆ ಇವ್ರು ಪ್ರಯತ್ನ ಪಡ್ತಾರೆ, ಆ ವ್ಯಕ್ತಿ ತಾನು ತಾನೇ ಬೆಳೀತಾ ಇರ್ತಾನೆ. ಅದೇ ತರ ಇಲ್ಲಿ ಅವ್ರು ಕೊಟ್ಟ ವಿಷದ ಕಜ್ಜಾಯ ಎಲ್ಲ ಅವನಿಗೆ ಅಮೃತವಾಗಿ ಅವನಿನ್ನೂ ಶಕ್ತಿಶಾಲಿಯಾಗಿ ಏತದ ನೀರನ್ನ ಎತ್ತಿ 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 ನೀರನ್ನ ಹೂವಿನ ತೋಟಕ್ಕೆ ಜಾಸ್ತಿ ಬಿಡ್ತಾ ಇರ್ತಾನೆ. ನೋಡಿ ಇಲ್ಲಿ ಹೂವಿನ ತೋಟದ ಸಂಕೇತ, ಏತದ ನೀರಿನ ನೀರನ್ನ ಗಿಡಗಳಿಗೆ ಬೆಳೆಸುವ ಸಂಕೇತ, ಅಂದ್ರೆ ಪರಿಸರದಕ್ಕೆ ಸಂಬಂಧಪಟ್ಟದ್ದು ಎಷ್ಟು ಚೆನ್ನಾಗಿ. ಆದ್ರೆ ಇನ್ನೊಂದು ಕಡೆ ವಿಷದ ಕಜ್ಜಾಯವನ್ನ ತಯಾರು ಮಾಡಿ ಇವುಗಳನ್ನ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡುವಂತ ಪ್ರಭುತ್ವದ. ಸೊ ಇವು ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಸಂಬಂಧಾತ್ಮಕ ಹೆಂಗಿದೆ, ಇವರ ರಿಲೇಟಿವಿಟಿ ಹೆಂಗಿದೆ ಅಂತ. ಅದು ಸನ್ನೆ ಆಯ್ತು, ತಲೆ ಎತ್ತಿ ನೋಡಿದ್ರು, ಅಣ್ಣನಾಗಿದ್ದವನು ಯಾಕೆ ಯಾಕೆ ಬರ್ಲಿ ಇಷ್ಟೊಂದು ನೀರು, ಅವನು ಈ ಕಜ್ಜಾಯ ಅವನು ತಿಂತ ನೀರಿನ ಕಪಲೆ ನೀರನ್ನ ಹೆಚ್ಚಿಗೆ ಎತ್ತಾ ಇರ್ತಾನೆ, ನೀರು ಫೋರ್ಸ್ ಆಗಿ ಹೋಗ್ತಾ ಇರ್ತದೆ. ಅದನ್ನ ನೋಡ್ಬಿಟ್ಟು ಈ ತಂಗಿ ನೀರು ಬಿಡ್ತಿತ್ತಲ್ಲ ಮಲ್ಲಿಗೆ, ಅವಳು ಹೇಳ್ತಾಳೆ, ಏನ್ ನಮ್ಮಣ್ಣ ಇಷ್ಟು ಫೋರ್ಸ್ ಆಗಿ ನೀರನ್ನ ಇಷ್ಟೊಂದು ಜೋರಾಗಿ ನೀರು ಬರ್ತಾ ಇದಾವಲ್ಲ, ಕಪಲಿ ಬಾವಿಲಿ ಇಷ್ಟು ನೀರು ಬರಲ್ಲ, ಒಂದೊಂದು ಕೊಡ ತಗಿಬೇಕು, ಅದನ್ನ ತುಂಬಿಸಿ ಕೆಳಗಡೆ ಚೆಲ್ಬೇಕು, ಇಷ್ಟು ಬರ್ತಾ ಇದೆಯಲ್ಲ ಅಂತ ನೋಡಿದಾಗ ಇಲ್ಲಿ ಅವನ ಸ್ಥಿತಿ ಇಲ್ಲಿಗೆ ಅವಳಿಗೆ ಅರಿವಾಗುತ್ತೆ. ಅಣ್ಣನ ಮಾಲಿ ಹುಟ್ಟಿದಂಗೆ ಅಣ್ಣ, ನಾವು ಮಲಿ ಹುಟ್ಟಿದಂಗೆ ನಾವು ಇಬ್ರು ಇದ್ರು, ನಾವು ತಾಯಿ ಹೊಟ್ಟೆ ಒಳಗೆ ಹುಟ್ಟಿದೆವು, ತಾಯಿ ಒಂದು ಕಡೆ ತಂದೊಂದು ಕಡೆ ನಾನೊಂದು ಕಡೆ ನೀನೊಂದು ಕಡೆ ಇಟ್ಟಾಡಿ ಈಡಾಡಿ ಹೋಯ್ತು, ಈ ನಮ್ಮಂತ ಎತ್ತಂತ ನೋಡಿದ್ರೆ ನಮ್ಮಣ್ಣ ಕಾಲಲ್ಲಿ ಗುರು ಅಂತ ಹೇಳಿ ಅವಳು ಹೇಳ್ತಾಳೆ, ತಿನ್ನಬೇಡಣ್ಣ ನೀನು ತಿನ್ನಬೇಡಣ್ಣ, ವಿಷದ ಕಜ್ಜಾಯವನ್ನು ಅವಳು ಕಾಣೆ ದೊಡ್ಡವು ಅವಳು ಚಂದ್ರಕಾಂತಿ, ಅವಳು ಕೊಟ್ಟ ವಿಷಯ ಕಜ್ಜಾಯ ತಿನ್ನಬೇಡಣ್ಣ ನೀನು ಅಂತ ಹೇಳ್ತಾಳೆ. ಆಗ ತಂದೆ ಹಿರಿಯ ಹೆಂಡತಿಯಾಗಿರ್ತಕ್ಕಂಥವಳು ಅವಳು ಅವಳು ದೊಡ್ಡವ್ವ, ನಿನ್ನ ಪ್ರಾಣ ತೆಗೆಯುವುದಕ್ಕೆ ವಿಷದ ಕಜ್ಜಾಯವನ್ನು ತಂದು ತಗೊಂಡು ಬಂದಿದ್ದಾಳೆ ಅಣ್ಣ, ತಿನ್ಬೇಡ ನೀನು. ಆಗ ಒಮ್ಮೆ ಹೇಳ್ತಾಳ ಅವನು, ಅಮ್ಮ ಸತ್ಯವೇ ನಿತ್ಯ, ಆ ಹುಡುಗ ಹೇಳ್ತಾನೆ, ಅಮ್ಮ ಸತ್ಯವೇ ನಿತ್ಯ ಧರ್ಮವೇ ಅಪರಂಜಿ, ಸತ್ಯವನ್ನು ಯಾವತ್ತಿಗೂ ಸತ್ಯ ಯಾವತ್ತಿಗೂ ನಮ್ಮನ್ನು ಕೆಡಿಸಲ್ಲಮ್ಮ, ಕರ್ಮವನ್ನು ಯಾವತ್ತಿಗೂ ಬದುಕಿಸಲ್ಲ ಅಂತ ಹೇಳಿ ಆ ತಂಗಿಗೆ ಆ ಸಣ್ಣ ಹುಡುಗ ಆ ನಿಂಬಣ್ಣ ಹೇಳ್ತಾನೆ, ಯಾರೆಂದರೇನು ತಂಗಿ, ನಾನಿದ್ದೀನಲ್ಲಮ್ಮ ಯೋಚನೆ ಮಾಡೋಣ ನೀರು ಅಂತ. ಆಗ ಸತ್ಯವಿದ್ದರೆ ಪರಮಾತ್ಮನ ಕಾಪಾಡಿ, ಸತ್ಯವಿಲ್ಲದಿದ್ರೆ ನಾ ಪ್ರಾಣ ಹೋದ್ರೆ ಹೋಗಿ ಅಂತ ಹೇಳಿ ಅವನು ತಿಂತಾನೆ. ಮತ್ತು ಅದೆಲ್ಲ ವಿಷಯ ಎಲ್ಲ ಹೋಗಿ ಅಮೃತವಾಗಿ ಅವನಿಗೆ ಪರಿವರ್ತನೆ ಆಗುತ್ತೆ. ಚದುರಂಗ ಮಹಾರಾಜ ಸಾಯಂಕಾಲ 7 ಗಂಟೆಗೆ ದರ್ಭ ಮುಗಿಸ್ಕೊಂಡು ಬಂದ, ಬಾಕ್ಲಲ್ಲಿ ನನ್ನ ಕಂಡು ಎಷ್ಟೇ ಯೋಚನೆ ಮಾಡಿ ನೋಡಿದ್ರು ಚಂದ್ರಕಾಂತಿ ಉತ್ತರಿಸ್ತಿಲ್ಲ, ಆ ಹುಡುಗ ಸಾಯ್ಲಿಲ್ಲ. ಆ ಸಾಯ್ಲಿಲ್ಲ ಅಂತಕ್ಕಂಥದ್ದು ಇವಳಿಗೆ ತಲೆ ಕೆಟ್ಟೋಯ್ತು. ಬಂದ್ಬಿಟ್ಟು ಅರಮನೆಯಲ್ಲಿ ಮಲ್ಕೊಂಡು ಮಲ್ಕೊಂಡಾಗ ಇವಳು ನೀರು ತಂದು ಕೊಡ್ಲಿಲ್ಲ ಗಂಡನ್ಗೆ ತನ್ನ ದರ್ಬಾರಿಂದ ಬಂದಾಗ ಚದುರಂಗ ಮಹಾರಾಜನ್. ಅವನು ಯೋಚನೆ ಆಯ್ತು, ಏನ್ ನನ್ನ ಹೆಂಡತಿ ಯಾವಾಗ್ಲೂ ಹಿಂಗಿಲ್ವಲ್ಲ ಯಾಕೆ ಹಿಂಗಾದ್ಲು ಅಂತ ಬಂದು ನೋಡ್ತಾನೆ, ಮಂಚದ ಮೇಲೆ ಮಲಗಿರ್ತಾರೆ. ಸೊ ನೋಡಲಿ, ನಿನ್ನ ಪಾದವನ್ನು ತೊಳೆದು ಸಂತೋಷದಿಂದ ಮಾತನಾಡಿಸ್ಕೊಂಡ್ಬೇಕಂತ ನೀನು ಯಾಕೆ ಹಿಂಗ್ ಮಲಗಿದ್ಯಾ ಅಂತ ಅಂತ ಕೇಳ್ತಾನೆ. ಸ್ವಾಮಿ ನಾನು ಏನ್ ಹೇಳಲಿ, ನಿನ್ನೆ ಮಧ್ಯಾಹ್ನದಲ್ಲಿ ಹೂವಾಡಿಗರ ದೊಡ್ಡಣ್ಣನ ತೋಟಕ್ಕೆ ಬಟ್ಟೆ ಒಗೆಯುವುದಕ್ಕೆ ನಾವು ಹೋಗಿದ್ದು. ನೋಡಿ ಅವಳೊಂದು ಸುಳ್ಳನ್ನ ಚಾಡಿಯನ್ನ ಅಥವಾ ಅಸಹಾಯಕತೆಯನ್ನ ಅಥವಾ ಬೇರೆಯವರ ಮೇಲೆ ಒಂದು ಇವುಗಳನ್ನ ಹೇಗೆ ಆರೋಪಗಳನ್ನ ಮಾಡ್ತಾ ಹೋಗ್ತಾರೆ ಅಂತ.
ಆ ಸಂದರ್ಭದಲ್ಲಿ ಹುವಾಳಿಗರ ಹುಡುಗ ಆ ಸೂಲಗಿತ್ತಿ ಸುಗ್ಗಮ್ಮ ಒಂಬತ್ತು ಜನ ಗೌಡಿಯರು ಎಲ್ಲ ಜೊತೆ ಬಟ್ಟೆ ತೊಳ್ಕೊಂಡ್ ಬರ್ತಾ ಇದ್ರು. ಬರುವಾಗ ನಾನು ಸ್ವಲ್ಪ ಹಿಂದೆ ಇದ್ದೆ. ಆ ಹಿಂದೆ ಇದ್ದಾಗ ಆ ಹುಡುಗ ಲಿಂಬಣ್ಣ ಅಂತಕ್ಕಂತ ಹುಡುಗ ದೊಡ್ಡ ದೊಡ್ಡಣ್ಣನ ಮಗ ನನ್ನ ಹಿಂದೆಯಿಂದ ಬಂದು ತಬ್ಕೊಂಡ್ಬಿಟ್ಟ. ನನ್ನನ್ನು ನನಗೆ ಬಲವಂತ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ದ. ಹೇಳಿದ್ರು ನಾನು ಒಬ್ಬಳನೇ ಅಲ್ಲೇ ನಿಮ್ಗೆ ಸುಳ್ಳು ಹೇಳುವುದೇ, ನನ್ನ ಮಾತು ಸುಳ್ಳಾದ್ರೆ ನೀ ಎಲ್ಲರನ್ನೂ ಕೇಳಿ ಅಂತ ಎಲ್ಲರನ್ನೂ ಕೇಳಿಸ್ತಾಳ, ಇವ್ರನ್ನೂ ಕೇಳಿ ಅವ್ರನ್ನ ಕೇಳಿ ಅಂತ. ಯಾಕೆಂದ್ರೆ ಸುಳ್ಳು ಅಂತ ಅಂದಾಗ ತನಗೆ ಸಮರ್ಥಿಸ್ಕೊಳಕ್ ಆಗಲ್ಲ, ಆಗ ಎಲ್ಲರನ್ನೂ ಕರಿತೀವಿ ಪಕ್ಕ ಪಕ್ಕದವ್ರು ಅಂತ ಅವ್ರಿಗೆ ಹೇಳ್ತಾನೆ. ಅವನಿಗೆ ಬಹಳ ಬೇಜಾರಾಗುತ್ತೆ. ಹಂಗಂದ ಹೇಳಿ ನಾನು ರಾಜಾದಿರಾಜನ ಮಡಿದಿ ಚದುರಂಗ ಮಹಾರಾಜನ ಮಡಿದಿ ಅಂತ ನಾನು ಆ ಹುಡುಗನಿಗೆ ಹೇಳಿದ್ರೆ ಆತನು ಹೇಳ್ದೇನೆ ಹೇಳ್ದೇನೆ ರಾಜಾದಿರಾಜ ಬಂದೇನು ಎದ್ದ ನನ್ ಮೇಲೆ ಯುದ್ಧ ಮಾಡಿ ಗೆದ್ದಾನೇನು ಸಮ ಇಲ್ಲ ಅಂದ್ರೆ ನಾನು ನನ್ಗೇನ್ ಮಾಡಕ್ಕಾಗಲ್ಲ ಅವನು ಹೇಳು ಅಂತ ಹೇಳಿ ಹಿಂಗ್ ಮಾಡ್ದ ಅಂತ ಹೇಳಿ ತನ್ನ ಚದುರಂಗ ಮಹಾರಾಜನನ್ನ ಯುದ್ಧದ ರೀತಿಯಲ್ಲಿ ಪ್ರೇರೇಪಿಸ್ತಾನೆ. ಆವಾಗ ಹೂವಾಡಿರು ದೊಡ್ಡಣ್ಣನ ಮಗನ ಆ ಹೆಂಡತಿಗೆ ಹೀಗೆ ಅಪಮಾನ ಮಾಡಿದ್ ನಾನು ಅಂತ ಹೇಳ್ಬಿಟ್ಟು ಬರ್ತಾನೆ. ಕಟ್ಟು ದಂಡನು ನೀನು ಹುಟ್ಟುವೇನು ಏನೋ ನನಗೆ ವೈರಿ ದಂಡು ಕಟ್ಟಯ್ಯ ನನಗೆ ವೈರಿ ಹುಟ್ಟವನಿ ನನಗೊಬ್ಬ ವೈರಿ ಹುಟ್ಕೊಂಡವನಯ್ಯ ಈ ಊರ್ನಲ್ಲೇ ಕಟ್ಟೋ ದಂಡ ಅಂತ ಹೇಳಿ ತನ್ನ ಮಂತ್ರಿಗೆ ಹೇಳ್ತಾನೆ. ರಾಜನ ಮಗ ಈ ರಾಜ ಮತ್ತು ಮಗ ಇವೆರಡು ಮೌಲ್ಯಗಳು. ರಾಜ ಅಷ್ಟು ವೈಭವೀಪೂರಿತವಾಗಿ ತನಗೆ ಯಾವುದೇ ಸುಖ ಇಲ್ದನೆ ತನ್ನ ಕಂಡನ ಕನಸನ್ನು ಮಾಡ್ಕೊಳಕ್ ಆಗದೆ ಅವನ ಕನಸನ್ನು ಹೊಸಗಾಕುವಂತವ್ರು ತನ್ನ ಅರಮನೆ ಒಳಗೆ ಇದ್ದಾರೆ. ತನ್ನ ಕುಡಿಯನ್ನ ಚಿವುಟುವವರು ಅವನ ಅರಮನೆ ಒಳಗೆ ಇದ್ದಾರೆ. ಆದ್ರೆ ಅನಾಥವಾಗಿ ಬೆಳೆದ ಸಿದ್ಧ ಮಹಾಲಕ್ಷ್ಮಿಯ ಸಿದ್ಧ ಮಹಾಲಕ್ಷ್ಮಿಯ ಮಕ್ಕಳು ಅಥವಾ ಹೂಗಾರ ದೊಡ್ಡಣ್ಣ ಅವರ ಕುಟುಂಬ ಇವುಗಳ ನಡುವೆ ನೋಡಿ ರಾಜ ಮತ್ತು ಮಗನ ನಡುವಿನ ಒಂದು ಬಗೆ ಇವೆರಡು ಮೌಲ್ಯಗಳಿದ್ದಾವೆ. ಒಂದು ಇವನು ಬೆಳೆದ ಮೌಲ್ಯ, ರಾಜನ ಮಗನಾದಂತ ನಿಂಬಣ್ಣ ಬೆಳೆದಂತ ಪರಿಸರ ಅಥವಾ ಬರಿತಾ ಇರೋ ಪರಿಸರ, ಅವನು ಯೋಚಿಸ್ತಾ ಇರೋ ರೀತಿ, ಅವ್ನು ಮಾಡ್ತಾ ಇರೋ ಕೆಲಸ. ಅದೇ ರಾಜ ಇರ್ತಕ್ಕಂತ ಅವ್ನು ಯೋಚಿಸ್ತಾ ಇರೋ ರೀತಿ ಅವನಿಗಿರ್ತಕ್ಕಂತ ಪರಿಸರಗಳು ಹೇಗಿದ್ದಾವೆ ಅಂತಕ್ಕಂತ ವೈವಿಧ್ಯಗಳು ಇಲ್ಲಿ ನಮ್ಗೆ ಕಂಡು ಬರ್ತವೆ. ಆಗ ಪ್ರಧಾನಿ ದಂಡುದಳ ಕಟ್ಕೊಂಡು ಹುಡುಗನ ತಲೆ ತಂದು ನನ್ನ ಮುಂದೆ ಮಡುಗ್ತಾನೆ, ಇನ್ನು ಮಡುಗ್ಬೇಕು ಅಂತ ಹೇಳ್ತಾನೆ. ಏಳು ಕ್ಷಣ ದಂಡ ಕಟ್ಕೊಂಡು ಚದುರಂಗ ಮಹಾರಾಜ ಪ್ರಧಾನಿ ಕರೆದುಕೊಂಡು ಹುಡುಗನ ಮೇಲೆ ಯುದ್ಧಕ್ಕೆ ಹೋಗ್ತಾನಲ್ಲ ಗುರುದೇವ್, ಮನೆ ಬಾಕಲಲ್ಲಿ ನಿಂತ್ಕೊಂಡು ದಂಡೆಲ್ಲ ಮತನ ಮಾಡಿದ್ದಾರೆ. ಆ ಹುಡುಗ ನೀರು ಎತ್ತುತ್ತಾ ಇದ್ದಾನೆ, ಆ ನೀರನ್ನ ಅವನು ಕಾಯಕದಲ್ಲಿ ಅವನಿದ್ದಾನೆ. ಈ ದಡ್ಡ ರಾಜ ದಂಡನ ಕರ್ಕೊಂಡು ಸೈನಿಕರು ಕಟ್ಕೊಂಡು ಅವನ ಯುದ್ಧಕ್ಕೆ ಅವನ ಕೊಲೆ ಮಾಡ್ಲಿಕ್ಕೆ ಹೋಗಿದ್ದಾನೆ. ಆ ಹುಡುಗ ಗಿಡಗಳಿಗೆ ನೀರ್ ಹಾಕ್ತಾ ಇದೆ, ಪರಿಸರಕ್ಕೆ ಗಿಡಗೆ ನೀರು ಉಣಿಸ್ತಾ ಇದ್ದಾನೆ, ಜೀವಪರವಾದ ಕೆಲಸ ಮಾಡ್ತಾ ಇದ್ದಾನೆ. ಇವನು ಜೀವ ತೆಗೆಯುವ ಕೆಲ್ಸಕ್ಕೆ ಹೋಗಿದ್ದಾನೆ. ಆ ಸಂದರ್ಭವನ್ನ ಕಲಾವಿದರು ತುಂಬಾ ಚೆನ್ನಾಗಿ ಕಾವಿದ್ರು. ದಯವಿಟ್ಟು ಒಂದ್ಸರಿ ಈ ಒಂದು ಕಥನ ಕಾವ್ಯವನ್ನ ತಾವೆಲ್ಲರೂ ಓದ್ಬೇಕು ಅಂತ ನಾನು ಕೇಳ್ಕೊತೇನೆ ಸ್ನೇಹಿತರು. ಆಗ ಅಲ್ಲಿ ಪ್ರಧಾನಿ ಮುಖಚಾಯಿಯನ್ನು ನೋಡಿದ್ರೆ ನನ್ನ ಹೆಂಡತಿಗೆ ಅಪಮಾನ ಮಾಡಿದವನೇ ಹೊರತು ಬಿಟ್ಟವನಲ್ಲ, ಆದ್ರೆ ಈ ಹುಡುಗನ ಮೊಟ್ಟ ಮೊದಲು ನಾನು ಪ್ರಾಣ ಹತ್ಯೆ ಮಾಡಿದ್ರೆ ಆ ಹೆಣ್ಣು ಮಗುವಿನ ಗೋಳು ಬಹಳ ಘನಗೌರವಾಗಿರ್ತದೆ. ಈ ಹುಡುಗನ ಸಾಯಿಸ್ಬಿಟ್ರೆ ಆ ಹುಡುಗಿ ಅಳಕತ್ಬಿಡ್ತದೆ, ಬಹಳ ಘನಗೌರವಾಗಿ ಅಳಕ್ಸುತ್ತೆ. ಹೆಣ್ಣು ಯಾವತ್ತು ಕರುಣೆಯ ಬಹುದೊಡ್ಡ ಪ್ರತೀಕ ಅಂತ. ಅದಕ್ಕೆ ಅವನೇನ್ ಮಾಡ್ತಾರೆ, ಮೊದಲು ಆ ಹೆಣ್ಮಗಳು ಸಾಯಿಸೋಣ, ಆನಂದದಲ್ಲಿ ಇವನ್ ಸಾಯಿಸೋಣ ಅಂತ. ಮೊದಲು ಹೆಣ್ಮಗಳು ಸಾಯಿಸೋಣ, ಆನಂದದಲ್ಲಿ ಇವನ್ ಸಾಯಿಸೋಣ ಅಂತ. ಆವಾಗ ಹೇಳ್ತಾನೆ, ನಾನು ತೆಗಿತೀನಿ ಎಂಬುದಾಗಿ ರಾಜ ಪ್ರಧಾನಿಗೆ ಹೇಳ್ದ. ಪ್ರಧಾನಿ ಯೋಚನೆ ಮಾಡಿದ, ಸ್ವಾಮಿ ನನಗಿದನಾದ್ರೂ ಸ್ವಾಮಿ ಏಳು ಜನ ಗಂಡು ಹೆಣ್ಣು ಕೊಲ್ಲಾರನೆಯ ನಂತ ನಾನೇನ್ ಕೊಲ್ಲಕ್ಕಾಗಲೇನೆ ನಿಮ್ಗೆ. ಸ್ವಾಮಿ ನಿಮಗಿಂತಲೂ ಪುತ್ರ ಸಂತಾನವಿಲ್ಲ, ನಿಮಗಂತೂ ಪುತ್ರ ಸಂತಾನವಿಲ್ಲ. ಮಂತ್ರಿ ಅಲ್ಲಿ ಹೆಂಡತಿಗೂ ಹೇಳಿದ್ದ, ಅಮ್ಮ ನೀ ಬೇರೆಯವ್ರ ಮಕ್ಕಳು ಕಂಡು ಯಾಕೆ ಕರುಪ್ತೀಯ, ನೀನು ಕರುಣೆ ಪಡಮ್ಮ, ಯಾಕಮ್ಮ ಈ ತರ ಮಾಡ್ತೀಯ ಅಂತ ಚಂದ್ರಕಾಂತಿಗೂ ಹೇಳಿದ್ದ. ಹಾಗೆ ಗಂಡನಿಗೂ ಹೇಳ್ತಾನೆ, ನಿಮಗಂತೂ ಪುತ್ರ ಸಂತಾನವಿಲ್ಲ ಸ್ವಾಮಿ. ಆ ಹುಡುಗನ ಕೊಲ್ಬೇಕು ಅಂದಾಗ ಮಂತ್ರಿ ಹೇಳ್ತಾನೆ, ನಿಮಗಂತೂ ಪುತ್ರ ಸಂತಾನ ಇಲ್ಲ, ನಿನಗೆ ಗಂಡು ಮಕ್ಕಳು ಏಳು ಜನ, ಹೆಣ್ಣು ಮಕ್ಕಳು ಕೂಡ ಏಳು ಜನ ಇದ್ದಾರೆ. ಆದರೆ ಈ ಹೆಣ್ಣು ಮಗುವಿನ ಮೇಲೆ ಬಾಣ ಪ್ರಯೋಗ ಮಾಡಿ ಎಂಬುದಕ್ಕೆ ಹೇಳ್ತಾ ಇದ್ದೀರಲ್ಲ, ನನಗೆ ಹೆಂಗ್ ಮಾಡಲಿ ಸ್ವಾಮಿ ಎಂಬುದಾಗಿ ಪ್ರಧಾನಿ ಹೇಳ್ತಾನೆ. ಪ್ರಧಾನಿ ನಾನು ಊಟ ಮಾಡಿ ಈ ಬಟ್ಟೆ ಒದ್ದು ನನಗಾದ ಅಪಮಾನವನ್ನ ನಿಂದಲ್ವೇ, ನನಗಾದ ಅಪಮಾನ ನಿನಗಲ್ವೇನಪ್ಪ, ಅಂದ್ರೆ ನಾನು ನೀನು ಒಂದೇ ಅಲ್ಲೇನಪ್ಪ. ಆದ್ರೆ ಭಾವನೆಗಳನ್ನ ಹಂಚ್ಕೊಳ್ಳುವಾಗ ಇದು ಹೇಳ್ತಾರೆ, ಆದ್ರೆ ಬದುಕನ್ನ ಹಂಚ್ಕೊಳ್ಳುವಾಗ ಅದು ಹೇಳಲ್ಲ ಯಾರು, ಪ್ರಭುತ್ವದ ಗುಣವೇ ಅಂತ. ಸೊ ಇಲ್ಲೇಳಿ ಅವಾಗ ಹೇಳ್ತಾರೆ, ಸ್ವಾಮಿ ನಾಳೆ ಅಪರಾಧವನ್ನು ಕ್ಷಮಿಸ್ಬೇಕು ಎಂಬ ನೋಡಿ ಆ ಹುಡುಗನಿಗೆ ಬಾಣ ಬಿಡ್ತಾನೆ. ಬಾಣ ಬಿಟ್ರೆ ಅದು ಮಲ್ಲಿಗೆ ಹಾರ ಆಗಿ ಆ ಹುಡುಗನ ಹುಡುಗಿಯ ಕುತ್ತಿಗೆಗೆ ಹೋಗ್ತದೆ, ಆ ಕುತ್ತಿಗೆಯಲ್ಲಿ ಇರ್ತಕ್ಕಂತ ಹೂವಿನ ಹಾರ ಆಗ್ತದೆ,
ಅದನ್ನ ನೋಡಿ ಇವೆಂತ ಮಕ್ಕಳಪ್ಪ ಎಂತ ಶಕ್ತಿವಂತ ಮಕ್ಕಳಪ್ಪ ಅಂತ ಅವನು ಯೋಚನೆ ಮಾಡ್ತಾನೆ. ಅವಾಗ ಹೇಳ್ತಾನೆ, ಸ್ವಾಮಿ ನಿಂಬೆ ಅವನ ಕೊರಳಿಗೆ ಬಿಡ್ತಾನೆ, ನಿಂಬೆ ಆಹಾರವಾಗಿ ಬಿಡ್ತಾನೆ. ನಿಂಬೆ ಆಹಾರದ ವಿಶೇಷತೆಯನ್ನ ಜನಪದ ಕಾವ್ಯಗಳಲ್ಲಿ ನೀವು ಓದ್ಬೇಕು. ನಮ್ಮಲ್ಲಿ ಇವತ್ತುವೆ ನಿಂಬೆ ಆಹಾರವನ್ನ ಹಾಕೋದು ಶಿವನ್ಗಲ್ಲ, ನಿಂಬೆ ಆಹಾರವನ್ನ ಹಾಕೋದು ಬೇರೆ ಯಾರಿಗೂ ಅಲ್ಲ, ಉಗ್ರ ದೇವತೆಗಳಿಗೆ ನಿಂಬೆ ಆಹಾರಗಳನ್ನ ಹಾಕ್ತಾರೆ. ಯಾವ ಬಲಿ ದೇವತೆಗಳಿರ್ತಾವಲ್ಲ ಅವುಗಳಿಗೆ ನಿಂಬೆ ಆಹಾರವನ್ನ ಹಾಕ್ತಾರೆ. ಅಂದ್ರೆ ಅರ್ಥ ಇಲ್ಲಿ ನಿಂಬೆ ಆಹಾರ ಆಯ್ತು ಅಂತ ಅಂದ್ರೆ ಇವನು ಯಾರನ್ನ ಬಲಿ ತೆಗೆದುಕೊಳ್ತಾನೆ, ಅಷ್ಟು ಕಠೋರವಾದ ಕಠಿಣವಾದಂತಹ ಶಕ್ತಿಶಾಲಿಯಾದಂತ ಹುಡುಗ ಇವನು ಆಗಿರ್ತಾನೆ. ಇವನು ನಿಂಬಣ್ಣ ಅವನಿಗೆ ನಿಂಬೆ ಆಹಾರ ಹಾಕ್ತದೆ. ಪ್ರಧಾನಿ ಇದೇನು ಆಶ್ಚರ್ಯ, ಇವು ಯಾರ ಮಕ್ಕಳಾಗಿರ್ಬಹುದು, ಇವ್ರು ಮಾತನಾಡಿ ಕಾಣುವಾಗ ಈ ಹುಡುಗರಿಗೆ ಬಹಳ ಪಾಪ ಬಂತಲ್ಲ, ಇವ್ರ ಹುಡುಗರು ಇಷ್ಟಿದ್ರೆ ಯಾರು ಇರ್ಬೋದು ಅಂತ ಯೋಚನೆ ಮಾಡ್ತಾನೆ. ನೋಡಿದೀನಿ ಅಣ್ಣ ಅಂತ ಹೇಳಿ ಅವ್ರ ಅಣ್ಣನಿಗೆ ಹೇಳ್ತಾನೆ, ಅಣ್ಣ ಬಾಣ ಬಿಟ್ಟವನೆ. ಅವ್ರು ಹೇಳ್ತಾರೆ, ಹುಡುಗಿ ನಾವಿಬ್ರು ನಮ್ದೇನ್ ತಪ್ಪಿದೆ, ನಾವ್ ಯಾಕೆ ನೀವು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದೀರಿ, ನಮ್ಮನ್ನ ಯಾಕೆ ಕೊಲ್ಲಕ್ ಬಂದಿದ್ದೀರಿ, ನೀವು ಕೊಲ್ಲಬಾರ್ದ ಅಣ್ಣ, ನೀನು ಕೊಲ್ಲಬೇಡ ಅಂತ ಹೇಳಿ ಅಣ್ಣನ ತಡಿತಾಳೆ. ಆಗ ರಾಜನಿಗೆ ಹೇಳ್ತಾರೆ, ನಿಮ್ಮಣ್ಣನಾಗಿರ್ತಕ್ಕಂಥವ್ನು ಬಹಳ ಕೋಪಿಷ್ಟ ಆಗಿದ್ದಾರೆ ಅಣ್ಣ, ಆಯ್ತು ನಿಮ್ಮ ಪಟ್ಟಣಕ್ಕೆ ನಮ್ಮ ಅಣ್ಣ ನಾವಿಬ್ರು ಬರ್ತೀವಿ, ನಡೀರಿ ಅಲ್ಲೇನು ಅಂತ ತೀರ್ಮಾನ ಮಾಡಿ, ನಾವೇನ್ ತಪ್ಪು ಮಾಡಿದೀವ ಅಂತ. ನಿನ್ನ ಹೆಂಡತಿಯನ್ನ ನಮ್ಮ ಅಣ್ಣ ಮುಟ್ಲಿಕ್ ಬಂದಿದ್ನ, ಮಾತಾಡ್ಲಿಕ್ ಬಂದಿದ್ದ, ನಾವ್ ಯಾರು ನಮ್ಮ ಅಣ್ಣ ನನ್ ಜೊತೆ ನಿಮ್ ಹೆಂಡತಿ ಮಾತಾಡಿದ, ಅದನ್ನ ನಮ್ಮ ಅಣ್ಣನ ಜೊತೆ ಮಾತಾಡಿಲ್ಲ ಅವಳು, ನಡೀರಿ ಹೋಗೋಣ ಅಂತ ಅಂತ ನಾವ್ ನಾಳೆ ಬರ್ತೀವಿ ಅಂತ ಆ ಹುಡುಗಿ ಟೈಮ್ ಫಿಕ್ಸ್ ಮಾಡ್ತಾಳೆ ಮಲ್ಲಿಗೆ. ಆ ಮಲ್ಲಿಗೆಮ್ಮ ಟೈಮ್ ಫಿಕ್ಸ್ ಮಾಡಿದ್ಮೇಲೆ ಅವತ್ತು ನಮ್ ದಾಣ ದಿನಕ್ಕೆ ಈ ಎರಡೂ ಮಕ್ಕಳು ಅವ್ರ ಅಪ್ಪ ಅಮ್ಮನಾದಂತ ನಮ್ಮ ಹೂವಾಡಿಗ ದೊಡ್ಡಣ್ಣ ದೊಡ್ಡಣ್ಣ ಹೆಂಡತಿ ಮತ್ತು ಮಕ್ಕಳು ಇವೆಲ್ಲ ಅವ್ರ ಆಸ್ಥಾನಕ್ಕೆ ಹೋಗ್ತಾರೆ. ಆಸ್ಥಾನಕ್ಕೆ ಅವತ್ತು ಹೇಳದಂತಾನೆ ಕರೆಕ್ಟ್ ಆಗಿ ಅದೇ ಟೈಮ್ಗೆ ಹೋಗ್ತವೆ, ಅಲ್ಲಿ ಹೋಗ್ಬಿಟ್ಟು ನಿಂತ್ಕೋತವೆ. ಏನು ಇದು, ನೀವು ನಾವು ಹೆಣ್ಮಕ್ಳು ಮಾತು ಕೇಳಿ ನಮ್ಮ ತೋಟವನ್ನು ಬಿಟ್ಟು ಹೊರಗಡೆ ನಿಮ್ಮ ಮನೆಗೆ ಹೋಗ್ಬಿಟ್ಟು ಹೋದ್ರೆ ಅಷ್ಟೇ ಸಾಕು, ಇಲ್ಲದೆ ಇದ್ರೆ ನಮ್ಮ ಅಣ್ಣ ನಿಮ್ಮನ್ನ ಬಿಡೋದಿಲ್ಲ ಹೋಗಿ ಅಂತ ಹೇಳ್ತಾರೆ. ಆಯ್ತು ಅಂತ ಅಂತ ಅವರೆಲ್ಲ ಹೊರಟೋಗ್ತಾರೆ. ಆಗ ಇನ್ನೊಂದು ವಿಚಾರ, ನಾಳೆ 12 ಗಂಟೆಗೆ ನಿಮ್ಮ ಪಟ್ಟಣಕ್ಕೆ ನಮ್ಮ ನಮ್ಮ ಅಣ್ಣ ಬದ್ದಿಬ್ರು ಬರ್ತೀವಿ, ನೀವು ರಾಜಾದಿರಾಜ್ ನಿಮ್ಮ ಐರಾವತಿ ರಾಜ ನಿಮ್ಮ ವೈರಾವತಿ ರಾಜ ಮತ್ತು ನೀಲಕಂಠ ರಾಜ ಬಸವೇಶ್ವರ ರಾಜರಲ್ಲ ನಿಮ್ಮ ಪಟ್ಟಣದಲ್ಲಿ ಇರ್ತಕ್ಕಂತ ಪುರುಸಭೆಗಳೆಲ್ಲ ಎಲ್ಲರೂ ಕರೀರಿ, ಎಲ್ಲರೂ ಸೇರಿಸಿ ಇಲ್ಲಿ ನಾಳೆ ಸಾಯಂಕಾಲ ಒಂದು ಹೆಣ್ಣು ಬೇರುಂಡ ಮತ್ತು ಗಂಡು ಬೇರುಂಡ ಪಕ್ಷಿಗಳು ಕೂತ್ಕೊಂಡು ಒಂದು ಕಥೆಯನ್ನು ಹೇಳ್ತಾ ಇದ್ದು, ಈ ಕಥೆಯನ್ನ ನಾವು ನಿಮ್ಗೆ ತಿಳಿಸ್ತೀವಿ. ನಮ್ಗೆ ಎಲ್ಲಿ ತಿಳಿಸ್ತದೆ ಕತೆ ಅಂತ ಅಂತ ಅಂದ್ರೆ ಸ್ನೇಹಿತರೆ, ಈ ನಮ್ಮ ರಾಮಾಯಣವನ್ನ ಓದುವಾಗ ಮತ್ತೆ ಬಾಲಕಾಂಡದ ಇದಕ್ಕೆ ಓದಾಗ ಈ ಲವಕುಶರಿಬ್ರು ಹಿಂದಿನ ಕಥೆಯನ್ನ ಹೆಂಗೆ ನೆನಪು ಮಾಡಿಸ್ತಾರೋ ರಾಮಾಯಣದಲ್ಲಿ ಅದೇ ತರದ ಒಂದು ಅದೇ ಮಾದರಿಯನ್ನ ಈ ಕಥನದಲ್ಲಿ ನನ್ನ ಚೌಡಿಕೆ ಸುಬ್ಬಯ್ಯ ತುಂಬಾ ಸುಂದರವಾಗಿ ಕಟ್ಕೊಟ್ಟಿದ್ದಾನೆ. ಬಟ್ ಕಥಾ ತಂತ್ರ ಇದೆಯಲ್ಲ, ಕಥನ ಕಾವ್ಯವನ್ನ ಹೆಣೆಯುವ ತಂತ್ರ ಇದೆಯಲ್ಲ ಅದು, ಇದು ಇಲ್ಲಿ ಆಯ್ತು. ನಮ್ಗೆ ಗಂಡು ಬೇರುಂಡ ಮತ್ತು ಹೆಣ್ಣು ಬೇರುಂಡ ಅಂತ ಅಂತಾನೆ. ಇವರಿಬ್ರು ಇವರೇ, ಗಂಡು ಬೇರುಂಡ ಹೆಣ್ಣು ಬೇರುಂಡ ಇವರಿಬ್ರೆ. ಇವರು ಹೇಳ್ತಾರೆ ಕರೆಕ್ಟ್ ಸಮಯಕ್ಕೆ ಹೋಗ್ತಾರೆ. ಸಮಯಕ್ಕೆ ಹೋದಾಗ ಈ ಎಲ್ಲಾ ಘಟನೆಗಳನ್ನು ನಮಗೆ ಕತೆ ಹೇಳಿದ್ದು ಗಂಡು ಬೇರುಂಡ ಹೆಣ್ಣು ಬೇರುಂಡ ಪಕ್ಷಿಗಳು ಆ ಕತೆ ಹಿಂಗಿದೆ ಅಂತ ಹೇಳಿ ರಾಜ ಮತ್ತು ರಾಣಿಯರು ಮಾಡಿದಂತ ಇಡೀ ಪ್ರಭುತ್ವ ಒಬ್ಬ ಸಿದ್ಧಮಹಾಲಕ್ಷ್ಮಿಯ ಮೇಲೆ ಎಸಗಿದಂತ ಅಪವಾದ ಮತ್ತು ಅಪಚಾರಗಳು ಏನೆಲ್ಲ ಇದ್ವೋ ಎಲ್ಲಾ ಕತೆಗಳನ್ನು ನಿಮ್ಮಲ್ಲೇನಿದೆ ನಿಮ್ಮ ಉಳುಕುಗಳೇನು ಇವೆಲ್ಲವನ್ನು ಇಡೀ ನೆರೇಷನ್ ಮೂಲಕ ಎಲ್ಲವನ್ನು ಮತ್ತೆ ರಿಪೀಟ್ ಆಗುತ್ತೆ ಕತೆ. ಇವಳನ್ನ ದೇವಸ್ಥಾನದಿಂದ ಹೊರಗಡೆ ಕೈ ದಬ್ಬಿದ್ದು ತನ್ನ ಕೊನೆಯ ಮೈದ್ನ ಇವಳನ್ನ ಓಡಿಸಿದ್ದು, ಇವಳು ಮುಟ್ಟಬಾರ್ದು ಅಂತ ಹೋಗಿದ್ದು, ಇವಳು ಕೋತಿಗಳಿಗೆ ಮರಿಯನ್ನ ಎತ್ಕೊಂಡು ಹೋಗುವಾಗ ಅವುಗಳನ್ನ ಸಾಯ್ಬೇಕು ಅದನ್ನ ಬಡಿಬೇಕು ಅಂತ ಅಂದಿದ್ದು, ಮತ್ತೆ ಆಟ ಆಡುವಂತ ಒಬ್ಬ ರಾಜನ ಮಗನನ್ನ ನೋಡ್ಬಿಟ್ಟು ಅವನ ಸಿಂಹದ ಕಿರೀಟ ಮತ್ತು ಕತ್ತಿಯನ್ನ ನೋಡ್ಬಿಟ್ಟು ಆ ಮಗುವಿನ ಬಳಿಗೆ ಕರುಬಿದ್ದು ಇವಳು ಇದು ಪಟ್ಕೊಂಡು ಸಂಕಟ ಪಟ್ಕೊಂಡಿತ್ತು. ಮತ್ತೆ ಅಲ್ಲಿಂದ ಹೊರಗಡೆ ಬಂದಾಗ ಈ ರಾಜ ತಾನು ಎಲ್ಲವನ್ನೂ ತೊರೆದು ಬಿಟ್ಟು ಕಾಡನ್ನು ಬಿಟ್ಟು ಬಂದಿದ್ದು, ಇವನು ಬಂದು ಸಿದ್ಧ ಮಹಾದೇವಲಕ್ಷ್ಮಿಯನ್ನ ಮದುವೆಯಾದಂತಹ ಘಟನೆ ಇವೆಲ್ಲವನ್ನು ಒಂದ್ ಸೆಕೆಂಡ್ ಹತ್ತು ಈ ಮಲ್ಲಿಗೆ ಮತ್ತೆ ನಿಂಬಣ್ಣನ ಕಥೆಯ ತನಕಂಟ ಇಡೀ ಕಥೆಗಳನ್ನ ಹೆಚ್ಚಿಸ್ತಾರೆ. ಅದ್ರೊಳಗಡೆ ರಾಜನಿಗೆ ಯಾವ ವಿಷಯ ಗೊತ್ತಾಗಿರ್ಲಿಲ್ವೋ ರಾಣಿಯರು ಮಾಡಿದಂತ ಕೆಲಸಗಳು ಮತ್ತೆ ಸುಬ್ಬಮ್ಮ ಮಾಡಿದಂತ ಸುಲಿಗಿತ್ತಿ ಸುಬ್ಬಮ್ಮ ಮಾಡಿದಂತ ಕೆಲಸಗಳು ಮಂತ್ರಿ ಮಾಡಿದಂತ ಅಪರಾಧಗಳು ಇವೆಲ್ಲ ಇವೆಲ್ಲವನ್ನು ತಿಳಿಸ್ತಾಗ ರಾಜನಿಗೆ ದುಃಖ ಆಗುತ್ತೆ. ನಾನು ಈ ಹೆಂಗಸರ ಮಾತನ್ನ ಕೇಳಬಾರ್ದಾಗಿತ್ತು, ನನ್ನ ಹೆಂಡತಿಯರ ಮಾತನ್ನ ಕೇಳಬಾರ್ದಾಗಿತ್ತು, ಹೆಂಗಸನ ಮಾತನ್ನ ಕೇಳಿ ನಾನು ಕೆಟ್ಟೆ ಎನ್ನುವಂತ ಕೆಲವು ವಿಚಾರಗಳನ್ನ ಕಥನದ ಒಳಗಡೆ ನಿರೂಪಿಸ್ತಾವರು. ಇದು ಗಂಡಸರು ನಿರೂಪಿಸಿದ ಕಥನದಿಂದ ಹಂಗ ಬಂದಿದ್ಯೋ ಅಥವಾ ಹೆಣ್ಮಕ್ಳು ಕಥನವನ್ನ ತಗೊಳ್ಕೊಂಡು ಬಂದಿದ್ಯೋ ಇದು ಬೇರೆ ಪ್ರಶ್ನೆ.
ಆದ್ರೆ ಇವೆಲ್ಲವನ್ನು ಹೇಳುವಾಗ ರಾಜನ್ ಗರ್ವಾಗುತ್ತ ತಾನೆ ಅಂತ ಗೋವನ್ ಅಪರಾಧವನ್ನ ಮಾಡಿದೆ ಅಂತ ಅಂದ್ರೆ ನಾನು ಈ ಅಮ್ಮನ ತೆಗೆದುಕೊಂಡೋಗಿ ಭಾಷೆ ಕೊಟ್ಟಿದ್ದೆ ನಮ್ಮ ಅವ್ರ ಅಮ್ಮನಿಗೆ ಆದ್ರೆ ರಾಜ ನೀನ್ ಭಾಷೆ ಕೊಟ್ಬಿಟ್ಟು ಅವನ ಮತ್ತೆ ತಗೊಂಡೋಗಿ ನಿನ್ನ ಆರು ಜನ ಹೆಂಡತಿಯರ್ ನಡುವೆ ತಗೊಂಡ್ ಸೂಲಿಗಿತ್ತಿ ನಡುವೆ ತಗೊಂಡೋಗಿ ಆ ಅಮ್ಮನ ಇಟ್ಟೆ ಅವ್ರು ಇಷ್ಟೆಲ್ಲ ಹಿಂಸೆ ಕೊಟ್ರು ಇಷ್ಟೆಲ್ಲ ಮಾಡಿದ್ರು ಈ ತರ ಹೆರಿಗೆ ಆಯ್ತು ಈ ಅಮ್ಮನ ಈ ತರ ಕೊಲೆ ಆಯ್ತು ಇವೆಲ್ಲ ಕಥೆಗಳನ್ನ ಹೇಳ್ತಾವು ಕತೆ ಹೇಳ್ತಾ 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 ಅವ್ರು ಹೇಳ್ತಾರೆ ತಾಯಿಗೆ ಮಗು ಹುಟ್ಟಿದಾಗ ಮಕ್ಕಳನ್ನ ತಂದು ಇಲ್ಲಿ ಬಿಸಾಡಿದೆ ನೀನು ಆ ಹೆಂಡತಿಯನ್ನ ತೆಗೆದುಕೊಂಡೋಗಿ ನೀನು ಆ ಪರ್ವತದ ಹತ್ರ ಗವಿ ಒಳಗಡೆ ತೆಗೆದುಕೊಂಡೋಗಿ ಅವಳನ್ನ ಕೊಲೆ ಮಾಡಿಸಿದ್ದೆ ನೀನು ಆದ್ರೆ ಅವಳು ಕೊಲೆ ಆಗಿಲ್ಲ ಅವಳು ಹೇಳ್ದ ಪಕ್ಷಿಗಳು ಹೇಳ್ತಾ ಇದ್ದಾವ ನಮ್ಗೆ ಆ ಅಮ್ಮ ಕೊಲೆ ಆಗಿಲ್ಲ ಅವಳು ಗವಿ ಒಳಗಡೆ ಅವಳನ್ನ ಮೂಟೆ ಕಟ್ಟಿ ಹಾಕಲಾಗಿದೆ ಹಂಗಂದ ತಕ್ಷಣ ರಾಜನಿಗೆ ಎಲ್ಲಿಲ್ಲದ ಒಂದು ಇದು ಬಂದ್ಬಿಡ್ತದೆ ನಾನು ಎಲ್ಲೇ ಆಗ್ಲಿ ನಡೀರಿ ಮಕ್ಳೆ ಹೋಗೋಣ ಅದು ಹುಡುಕಂಬರ ನಡೀರಿ ಅಂತ ಅಂತ ಅವ್ನು ಕರಿತಾನೆ ಆದ್ರೆ ಮುಂದಕ್ಕೂ ಕತೆ ಹೇಳ್ಕೊಂಡು ಹೋಗ್ತಾನೆ ಹೇಳ್ತಾ ಅಲ್ಲಿಗೆ ಕೊನೆಗೆ ತನ್ನ ತಾಯಿ ಹಿಂಗ ಹಾಕ್ಲಲ್ಲ ಅವಳ ತಾಯಿ ಹತ್ರ ಅಲ್ಲಿ ಹೋಗ್ತವೆ ಮಂತ್ರಿಗೆ ಹೇಳ್ತಾನೆ ಮಂತ್ರಿ ನೀನ್ ಎಲ್ಲಿ ಕರ್ಕೊಂಡು ಹೋಗಿದ್ದೆ ಮತಂಗ ಪರ್ವತದ ಯಾವ ಗವಿ ಹತ್ರ ಕರ್ಕೊಂಡು ಹೋಗಿದ್ದೆ ಎಲ್ಲಿ ನಡಿ ಅಂತ ಅಂತ ರಥದಿಂದ ರೆಡಿ ಮಾಡ್ತಾರೆ ಮಕ್ಕಳೆಲ್ಲ ಕರ್ಕೊಂಡು ಹೋಗ್ತಾರೆ ಆ ಒಡ್ಡಿದಂತ ಕಲ್ಲು ಬಂಡೆಯನ್ನ ಮುಳ್ಳೆಲ್ಲನ ತೆಗಿತಾನೆ ಒಳಗಡೆ ಇಟ್ಟಿದ್ದಂತ ಅದನ್ನ ನೋಡಿದ್ರೆ ಕೆಳಗಡೆ ಅರ್ಧ ಶರೀರ ಗೆದ್ದು ತಿನ್ಬಿಟ್ಟಿರ್ತದೆ ಹುಳ ತಿನ್ಬಿಟ್ಟಿರ್ತದೆ ಇನ್ನು ಮೇಲ್ಗಡೆ ಅರ್ಧ ಭಾಗ ಮಾತ್ರ ಆ ತಾಯಿದಿರ್ತದೆ ಆದ್ರೆ ಶಿವಪಾರ್ವತಿ ಅವ್ರಿಗೆ ಜೀವ ಕಳೆ ಕೊಡ್ತಾರೆ ಅಂದ್ರೆ ಜೀವ ಕಳೆ ಕೊಡೋದು ಅಂದ್ರೆ ಆ ಪ್ರತಿ ಉಸಿರು ಕೊಟ್ರು ಮತ್ತೆ ಜೀವವನ್ನ ಕೊಟ್ರು ಅಂತ ಅಂದ್ರೆ ಮೌಲ್ಯಗಳು ಎಂದೂ ಸಾಯ ಇಲ್ಲ ಇಲ್ಲಿ ಸಿದ್ಧ ಮಹಾಲಕ್ಷ್ಮಿ ಬಹುದೊಡ್ಡ ಮೌಲ್ಯ ಮೌಲ್ಯಗಳು ಎಂದೂ ಸಾಯ ಇಲ್ಲ ಮೌಲ್ಯಗಳಿಗೆ ಸಾವಿಲ್ಲ ಸೊ ಸಿದ್ಧ ಮಹಾಲಕ್ಷ್ಮಿ ಅಲ್ಲಿ ಎಚ್ಚರ ಹಾಕ್ತಾಳೆ ಮಕ್ಕಳನ್ನ ಕಣ್ಣಿಂದ ನೋಡ್ತಾಳೆ ಗಂಡ ಕಾಲ ಹತ್ರ ಒಬ್ಬ ನಿಂತಿರ್ತಾನೆ ಚದುರಂಗ ಮಹಾರಾಜ ತಲೆ ಹತ್ರ ಮಂತ್ರಿ ನಿಂತಿರ್ತಾನೆ ಅಕ್ಕಪಕ್ಕದಲ್ಲಿ ಅವನ ಹೆಣ್ಣು ಎರಡು ಮಕ್ಕಳು ನಿಂತಿರ್ತವೆ ಮಲ್ಲಿಗೆ ಮತ್ತೆ ನಿಂಬಣ್ಣ ಕಣ್ಣು ಬಿಟ್ಟು ನೋಡ್ತಾಳೆ ಅಮ್ಮ ನಾವಮ್ಮ ಅಂತ ಅಂತ ನಮ್ಮ ಮಕ್ಕಳು ಅಂತ ಅಯ್ಯೋ ನನ್ನ ಮಕ್ಕಳೇ ಅಂತ ಎರಡು ಮಕ್ಕಳನ್ನ ತಪ್ಪಿಬಿಡ್ತಾಳೆ ಆ ಎರಡು ಮಕ್ಕಳು ತಾಯಿಯ ಎದೆ ಹಾಲನ್ನ ಕುಡಿತಾವೆ ಯಾಕೆಂದ್ರೆ ಅಲ್ಲಿ ಕುಡಿದಿರಲ್ಲ ಎದೆ ಹಾಲನ್ನ ಇಲ್ಲಿ ಮಕ್ಕಳು ಎದೆ ಹಾಲನ್ನ ಕುಡಿದು ಅಮ್ಮನ ಪ್ರೀತಿಯನ್ನ ಗಳಿಸ್ಕೋತಾರೆ ಹನ್ನೆರಡು ವರ್ಷ ಆದರೂ ಎದೆ ಹಾಲು ಕುಡಿತಾರ ಅಂತ ತಿಳ್ಕೊಂಡ್ಬಿಡಿ ಅಮ್ಮನ ಪ್ರೀತಿಯನ್ನ ಗಳಿಸ್ಕೊಂಡ್ರು ಅಷ್ಟೇ ಹಾಲು ಕುಡಿದಷ್ಟೇ ಸಂತೋಷ ಅವಕ್ಕೆ ಮತ್ತಷ್ಟು ಶಕ್ತಿ ಸಿಕ್ತು ಅಂತ ಅರ್ಥ ಅದು ಅಲ್ಲಿ ಆಮೇಲೆ ಅವನು ಹೇಳ್ತಾನೆ ನಾನು ತಪ್ಪು ಮಾಡಿದೆ ಅಂತ ಅಂತ ಅಯ್ಯೋ ಮಹಾರಾಜ್ರೆ ನೀವು ತಪ್ಪು ಮಾಡದಲ್ಲ ಅಲ್ಲಿ ಸಿದ್ಧ ಮಹಾಲಕ್ಷ್ಮಿ ಆ ತನ್ನ ಆ ಸ್ಥಿತಿಯೊಳಗಡೆ ರಾಜನಿಗೆ ಆಳುವ ರಾಜನಿಗೆ ವಿವೇಕವನ್ನ ಹೇಳ್ತಾಳೆ ಕಲಾವಿದ ಮೌಲ್ಯಗಳ ವಿಚಾರಗಳನ್ನ ಪ್ರಭುತ್ವಕ್ಕೆ ಬಿತ್ತುವ ಸಂದರ್ಭ ಅಲ್ಲಿ ಸಿದ್ಧ ಮಹಾಲಕ್ಷ್ಮಿಯ ಮೂಲಕ ಹೇಳ್ತಾಳೆ ಸಿದ್ಧ ಮಹಾಲಕ್ಷ್ಮಿ ಹೆಂಗೆ ಏನು ಎತ್ತ ಇಲ್ಲಪ್ಪ ನೀವು ದೊಡ್ಡವರು ಆದ್ರೆ ನನಗನ್ಸಿಸ್ತ ನಾನು ಪ್ರಭುತ್ವದ ಪಕ್ಕಕ್ಕೆ ಬರಲ್ಲ ಬೇಕಾದ್ರೆ ನಿನ್ನ ಪಟ್ಟಣದಲ್ಲಿ ಕಸ ಬಳ್ಕೊಂಡಿರ್ತೀನಿ ನಿನ್ನ ಹೆಂಡತಿಯಾಗಿ ಅರಮನೆಗೆ ಬರಲ್ಲ ನಾನು ನಿನ್ನ ಹೆಂಡತಿಯಾಗಿ ಕಸ ಬಳಿತೇನೆ ನೋಡಿ ದುಡಿಯುವ ವರ್ಗ ಆಳುವ ವರ್ಗಕ್ಕೆ ಇಡುವಂತ ಬಹುದೊಡ್ಡ ಸವಾಲು ಅದು ದುಡಿಯುವ ವರ್ಗ ಎಲ್ಲಿ ತನ್ನ ಅನನ್ಯತೆಯನ್ನ ತನ್ನ ಪ್ರೀತಿಯನ್ನ ತನ್ನ ಸಮನ್ವಯತೆಯನ್ನ ತನ್ನ ಸಹಭಾಗಿತ್ವವನ್ನ ಕಂಡುಕೋತದೆ ಅಂತ ಅಂದ್ರೆ ತನ್ನ ಕೆಲಸದಲ್ಲಿ ಅಲ್ಲಿ ಅವಳು ಹೇಳ್ಕೋತಾಳೆ ಅದಕ್ಕೆ ಹೇಳೋದು ಇದನ್ನ ಶ್ರಮಿಕ ಸಂವೇದನೆ ಇದೆಯಲ್ಲ ಶ್ರಮಿಕ ಸಂವೇದನೆ ಒಳಗಡೆ ಇರ್ತಕ್ಕಂತ ಪ್ರೀತಿ ಪ್ರಭುತ್ವದ ಸಂವೇದನೆ ಪ್ರಭುತ್ವಕ್ಕೆ ಸಂವೇದನೆ ಇಲ್ಲ ಪ್ರಭುತ್ವಕ್ಕೆ ಸಂವೇದನೆ ಇಲ್ಲದೆ ಇರ್ತಕ್ಕಂತ ಹಾಗಾಗಿ ಅಲ್ಲಿ ಅವಳು ಯಾರು ಸಿದ್ಧ ಮಹಾಲಕ್ಷ್ಮಿ ರಾಜನಿಗೆ ವಿವೇಕವನ್ನ ಹೇಳ್ತಾರೆ ಮಕ್ಕಳು ಮತ್ತೆ ತಂದೆಗೆ ವಿವೇಕವನ್ನ ಹೇಳ್ತಾರೆ ನಮ್ಮ ಅಮ್ಮನ ಜೊತೆಗೆ ನಾವಿರ್ತೀವಿ ನಾವು ಮಾಡ್ತಾ ಇರೋ ಕೆಲಸಗಳು ನಮಗೆ ಶ್ರೇಷ್ಠ ನಾವಿಲ್ಲೇ ಇರ್ತೀವಿ ನಾವಿಲ್ಲೇ ಬದುಕ್ತೀವಿ ನೆಮ್ಮದಿಯಿಂದ ಇರ್ತೀವಿ ಅಂತ ಅಂತ ಅವ ಮಕ್ಕಳೆಲ್ಲ ಹೇಳ್ತವೆ ಕೋತಿ ಒಂದು ಮರಿಯನ್ನ ತಗೊಂಡಿದಾಗ ನಿನ್ನ ಹೆಂಡತಿಯ ಒಂದು ಅವ್ರ ವಿಚಾರಗಳ ಬಗ್ಗೆ ಎಲ್ಲ ಹೇಳ್ತಾ ಬರ್ತಾವ ಯಾಕೆಂದ್ರೆ ಇದನ್ನ ನೇರವಾಗಿ ಹೇಳಕ್ ಆಗಲ್ಲ ಮಕ್ಕಳ ಬಾಯಿಂದ ಅದು ಗಂಡು ಬೇರುಂಡ ಹೆಣ್ಣು ಬೇರುಂಡ ಪಕ್ಷಿಗಳು ನಮ್ಮ ಕತೆ ಹೇಳ್ದೋ ಆ ಕಥೆಯನ್ನ ತಗೋ ನಿನಗೆ ಎತ್ತ ಅಂತ ಹೇಳಿ ಇದ್ದ ವಾಸ್ತವ ಸತ್ಯವನ್ನ ಮಂತ್ರಿ ಮೂಲಕನೂ ಹೇಳ್ಸಲ್ಲ ಬೇರೆ ಯಾರ ಮೂಲಕನೂ ಹೇಳ್ಸಲ್ಲ ಶಿವಪಾರ್ವತಿ ಮೂಲಕನೂ ಹೇಳ್ಸಲ್ಲ ಈ ಮಕ್ಕಳು ಆ ವಾಸ್ತವ ಸತ್ಯವನ್ನ ಆ ಆಳುವ ರಾಜನಿಗೆ ತನ್ನ ತಂದೆಗೆ ತೆರೆದಿಡ್ತಾರೆ ಈ ತೆರೆದಿಟ್ಟಂತ ಘಟನೆನೆ ರಾಜನ ಮನೋಪರಿವರ್ತನೆ ಮತ್ತು ಮನಸ್ಸಿನ ಬದಲಾವಣೆ ಮತ್ತು ತಾನು ಮಾಡಿದಂತ ಅನ್ಯಾಯಗಳು ಏನು ಅನ್ನೋದು ಅವನಿಗೆ ಗೊತ್ತಾಗುತ್ತೆ ಆವಾಗ ಮಕ್ಕಳು ಅಲ್ಲಿಗೆ ಹೋಗ್ತಾ ಇದೆ ದೇವಸ್ಥಾನದ ರಾತ್ರಿ ಮಹಾರಾಜ ನೆಲಗಂಡಂತೆ ರಾತ್ರಿ ಹೊತ್ತಿನಲ್ಲಿ ಮರಣಸಿದ್ದೇಶ್ವರನ ಶಕುನದಲ್ಲಿ ಬಂದು ಹೇಳ್ತಾನೆ ಸಿದ್ಧ ಮಹಾಲಕ್ಷ್ಮಿಯ ಮದುವೆ ಆದ್ರೆ ನಿನ್ಗೆ ಇದು ಕೊಡ್ತೀನಿ ಅಂತ ಅಂತ ಬಟ್ ಇದ್ರಲ್ಲೆಲ್ಲ ವಿಶೇಷವಾಗಿ ಮಹಾರಾಜನ ಇದಕ್ಕೆ ಮಕ್ಕಳು ತಾಯಿಯ ಜೊತೆಗೆ ಹೋಗಿ ಬಂದಾಗ ಸಿದ್ಧ ಮಹಾಲಕ್ಷ್ಮಿ ನಾನು ಮಾಡಿದಂತ
ಅಪರಾಧವನ್ನು ಕ್ಷಮಿಸಬೇಕು, ಇದು ನಾನು ಮಾಡಿದ ತಪ್ಪಲ್ಲ, ನನ್ನ ಏಳು ಜನ ಹೆಂಡತಿಯರು ಮಾಡಿದ್ದು ಅಂತ ಕಂಡ ಆ ಸಿದ್ಧಲಕ್ಷ್ಮಿ ಮುಂದೆ ಚದುರಂಗ ಮಹಾರಾಜ ತನ್ನ ಎಲ್ಲಾ ತಪ್ಪುಗಳನ್ನು ಒಪ್ಕೋತಾನೆ ಮತ್ತು ತಪ್ಪುಗಳನ್ನು ಒಪ್ಕೊಂಡು ತಾನು ಅರಮನೆಗೆ ಬಾ, ನೀನು ನನ್ನ ಜೊತೆ ರಾಜರಿಬಹುದು. ಆದ್ರೆ ಈ ಸಂವಿಕ ವರ್ಗ ಅದನ್ನು ಒಪ್ಪಲ್ಲ. ನೋಡಿ, ಇದು ಇಡೀ ಕಥೆಯ ವಿಶೇಷ. ಬೇರೆ ಕಡೆ ಆದ್ರೆ ಎಲ್ಲಾ ರಾಜ ರಾಣಿಯರು ಹೋಗಿ ಸುಖವಾಗಿ ಬಾಳಿದರು, ಮಕ್ಕಳಿಗೆ ಮತ್ತೆ ರಾಜ್ಯ ಸಿಕ್ಕಿತ್ತು, ಅವ್ರಿಗೆ ಪಟ್ಟಾಭಿಷೇಕ ಆಯ್ತು. ಹೀಗೆ ಕತೆ ನಮ್ ಜನಪದ ಕತೆ ಒಳಗಡೆ ಈ ತರ ಆಗ್ಬದ. ಆದ್ರೆ ಇಲ್ಲಿರ್ತಕ್ಕಂಥದ್ದು ಏನಂತ ಅಂದ್ರೆ, ಅವಳು ಸಿದ್ಧು ಮಹಾಲಕ್ಷ್ಮಿ ನಿರಾಕರಿಸ್ತಾಳೆ. ಇಲ್ಲ, ನಾ ಕೊನೆ ಹೇಳ್ತಾಳೆ, ನಾನು ಕಸ ಬಳಿದುಕೊಂಡು ನಿನ್ನ ಪಟ್ಟಣದೊಳಗೆ ಇರ್ತೇನೆ, ಆದ್ರೆ ನಾನು ಅಲ್ಲಿಗೆ ಬರಲ್ಲ ಸ್ವಾಮಿ. ಆಯ್ತಾ, ನಾನು ನಿಮ್ಮ ಬಗ್ಗೆ ನಿಮ್ಗೆ ಗೌರವ ಇದೆ, ಅದಕ್ಕೆ ಹೇಳ್ದ ನಾನು ಸ್ವಾಮಿ ಮಾಡಿದ್ದಮ್ಮನಿಗೆ ಮನಸ್ಸಾಕ್ಷಿ, ತೋಡಿದ್ದಮ್ಮನಿಗೆ ಜಲಸಾಕ್ಷಿ ಎಂದು ಧರ್ಮಶಾಸ್ತ್ರವಿರುವಲ್ಲಿ ಈ ಗಾದೆಗಳೆಲ್ಲ ಹೇಳ್ತಾ ಹೋಗ್ತಾರೆ. ನಮ್ಮ ಮುಂದೆ ಪ್ರಾಣ ಹತ್ಯೆ ಮಾಡಿದ ನೀವೇನಾದರೂ ಪ್ರಾಣ ಹತ್ಯೆ ಮಾಡಿದ್ರೆ ಮೊಟ್ಟ ಮೊದಲಿಂದ ನಿಮ್ಮ ಪಾದದ ಮೇಲೆ ನಾನು ನಾಲ್ಕು ಕಿತ್ತ ಮಕ್ಕಳು ಈ ಅಕ್ಕ ತಂಗಿಯರಿಗೆ ಕೂಡಿ ನಾನು ಪ್ರಾಣಹತ್ಯೆ ಮಾಡಿಲ್ಲ. ಪ್ರಾಣಹತ್ಯೆ ಮಾಡಿರೋರು ಯಾರು? ಪ್ರಾಣಹತ್ಯೆ ಮಹಾಪಾಪ ಅನ್ನುವಂತ ಈ ಮೌಲ್ಯಗಳನ್ನೇ ಅಂತ ಅಂತೇಳಿ ಘನ ನೀನ್ ಅವಳು ಹೇಳ್ತಾಳೆ. ನಮ್ಮ ಅಕ್ಕಂದಿರು ಕೊಲ್ಲಲಾಗದು, ನಾವು ಅವ್ರನ್ನ ಯಾರು ಇವರೆಲ್ಲಾನು ಕೊಲ್ಲಿ ಅಂತಾರ, ಕೊಲ್ಬೇಡ್ರಿ ಅಂತ ಕರಿತಾಳೆ. ಕೊಲ್ಬೇಡ್ರಿ, ಅವ್ರನ್ನೇ ಕೊಲ್ತಿರಲ್ಲ ಅಂತೇಳಿ ಅವಳು ಮನ ಮಹಾ ಅಪರಾಧ. ಅದು ನಮ್ಮ ನೀವು ಮೊಟ್ಟ ಮೊದಲು ಬಂದಿರತಕ್ಕಂಥವು ತಾಯಿ ಸಮಾನ, ನನ್ನ ಪಾದಕ್ಕೆ ನೀವು ಬೀಳ್ಬಾರ್ದು. ನಮ್ಮ ಪಾದ ನಮಸ್ಕಾರ ಮಾಡಕ್ ಹೋಗ್ತಾರೆ, ನನ್ನ ಪಾದಕ್ಕೆ ಬೀಳ್ಬೇಡಮ್ಮ, ನಾನು ಕೊನೆಯವಳು, ನನ್ನ ಕಾಲಕ್ಕೆ ಆಗಿ ನೀವು ಬೀಳ್ತೀರ ಅಂದ್ರೆ ಕಾಲಿಗೆ ಬೀಳಿಸುವಂತ ಪ್ರಕ್ರಿಯೆಯನ್ನ ಒಬ್ಬ ಕಲಾವಿದ, ಒಬ್ಬ ರಾಜನ ಹೆಂಡತಿಯರು ಮತ್ತು ರಾಜ, ಇಡೀ ಅವನ ಪರಿವಾರ, ಅವನ ಕುಟುಂಬ, ಶ್ರಮಜೀವಿ ಮತ್ತು ಮೌಲ್ಯಕ್ಕಾಗಿ ತನ್ನನ್ನ ತಾನು ತೊಯ್ಕೊಂಡಂತ ಸಿದ್ಧು ಮಹಾಲಕ್ಷ್ಮಿಯ ಪಾದಕ್ಕೆ ಬೀಳಿಸೋದು, ಮೌಲ್ಯಗಳಿಗೆ ಶರಣಾಗೋದು ಅಂತ ಕರೀತಾರೆ ಇದನ್ನ. ಮೌಲ್ಯಗಳಿಗೆ ಶರಣಾಗೋದು ಯಾಕೆಂದ್ರೆ, ಮೌಲ್ಯಗಳಿಗೆ ಶರಣಾಗುವುದಕ್ಕೆ ಮಾಡೋದು ಯಾವುದು ಅಂದ್ರೆ, ಪ್ರಭುತ್ವದ ಸಾಹಿತ್ಯಗಳಲ್ಲ. ಪ್ರಭುತ್ವದ ಸಾಹಿತ್ಯದಲ್ಲಿ ಮತ್ತೆ ಪ್ರಭುವಿಗೆ ಬಿರುದು ಭಾವಳಿಗಳನ್ನು ಕೊಡೋದು ಅಷ್ಟೇ. ಪ್ರಭು ಎಂದೂ ಮೌಲ್ಯಗಳಿಗೆ ಶರಣಾಗಲ್ಲ. ಇಲ್ಲಿ ಆ ರಾಜನನ್ನ ಮೌಲ್ಯಕ್ಕೆ ಶರಣಾಗಿಸುವ ಶಕ್ತಿ ಜನಪದ ಕಥನ ಕಾವ್ಯಗಳಲ್ಲಿ, ಜನಪದ ಮಹಾಕಾವ್ಯಗಳಲ್ಲಿ. ಆದ್ರೆ ಪ್ರಭುತ್ವವನ್ನ ಎಂದೂ ಸಹ ಜನಸಾಮಾನ್ಯರ ಪರವಾದ ಮೌಲ್ಯಗಳನ್ನು ಇಟ್ಕೊಂಡ್ರೆ ಮಾತ್ರ ಜನಸಾಮಾನ್ಯರು ಪ್ರಭುತ್ವವನ್ನು ಒಪ್ತಾರೆ. ಆದ್ರೆ ಪ್ರಭುತ್ವ ಜನಸಾಮಾನ್ಯರ ಪರವಾಗಿಲ್ಲ ಅಂತಂದ್ರೆ ಅವರು ಅವಕ್ಕೆ ಪ್ರಶ್ನೆಗಳನ್ನ ಸವಾಲುಗಳನ್ನ ಇಡ್ತಾ ಹೋಗ್ತಾರೆ. ಹಿಂಗೆ ಪಾದಕ್ಕೆ ಬೀಳು ಅಂತ ಹೇಳ್ತಾರೆ, ಈ ಅಮ್ಮ ನಮಸ್ಕಾರ ಮಾಡಿದ್ಲು, ನೀವು ಸುಖವಾಗಿರಿ ಅಂತ, ನನಗೆ ಯಾವ ಕಷ್ಟ ಬಂದ್ರೆ ನಾನು ತಡ್ಕೋತೀನಿ, ನನ್ನ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಟ್ರಿ ನೀವು ಅಂತ. ನೋಡಿ, ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿದೆ. ನೀನು ತಂದಿ ನಾನು ಅಲ್ಲವಮ್ಮ, ನೀನು ಬುದ್ಧಿವಂತೆ ಅಂತ ಹೇಳಿದ್ದಕ್ಕೆ ನೀನು ಕ್ಷಮಾಪಣೆ ಮಾಡಿದ್ನಲ್ಲ ಅಂತ ಅಂದ್ಬಿಟ್ಟು ಆ ಅಮ್ಮ ಮಾತ್ರ ಬಿಡದೆ ಇಲ್ಲಿ ಸುಗ್ಗಮ್ಮನ ಊರು ಮುಂದೆ ಎಣ್ಣೆ ಬಟ್ಟೆ ಹಾಕಿ ಸುಟ್ಟಾಕ್ರಿ ಅವಳನ್ನ. ಎಣ್ಣೆ ಬಟ್ಟೆಯಲ್ಲಿ ಸುಡೋದು ಅಂದ್ರೆ ಪ್ರಭುತ್ವದಲ್ಲಿ ಆ ಕಾಲಕ್ಕೆ ಕೊಡುತ್ತಿದ್ದಂತ ಒಂದು ಘೋರವಾದಂತ ಶಿಕ್ಷೆ. ಇಡೀ ಅವರ ಶರೀರಕ್ಕೆ ಎಣ್ಣೆಯ ಬಟ್ಟೆ, ಎಣ್ಣೆಯಿಂದ ಬಟ್ಟೆಗೆ ಹದ್ದಿ ಅವರ ಶರೀರಕ್ಕೆ ಎಲ್ಲ ಸುತ್ತಿ ಅವನ ಜೀವಂತವಾಗಿ ಬೆಂಕಿ ಹಚ್ಚಿ ಕೊಲ್ತಿದ್ರು. ಆ ಶಿಕ್ಷೆ ಇತ್ತು, ಅದಕ್ಕೆ ಎಣ್ಣೆ ಬಟ್ಟೆ ಸುತ್ತಿ ಸುಡುವಂತ ಪ್ರಕ್ರಿಯೆ ಅಂತ ಕರೀತಾರೆ. ಇದನ್ನ, ಈ ಶಿಕ್ಷೆಯನ್ನ ಸುಗ್ಗಮ್ಮನಿಗೆ ಕೊಡ್ರಿ ಅಂತ ಹೇಳ್ತಾರೆ. ಆಗ ಮಕ್ಕಳು ಕುತ್ಕೊಂಡು ಚದುರಂಗ ಮಹಾರಾಜ ಮುದ್ರೆಯುಂಗರವನ್ನ ತನ್ನ ಮಗನ ಕೈಗೆ ಕೊಟ್ಟು ದೇವರು ತೋರಿಸ್ತಾ ಹೋಗಿ ಪಟ್ಟೆ ಮಂಚದ ಮೇಲೆ ಕುಂಡ್ರಿಸಿ ಅವ್ರಿಗೆ ನೀನೇ ರಾಜನ ಆಗ್ಬೇಕು ಅಂತ ಹೇಳ್ತೀನಿ. ಸತ್ಯವಿದ್ರೆ ನಮ್ಮ ಮಲ್ಲಿಗೆ ಅವಾಗ ಎಲ್ಲರೂ ಹೇಳ್ತಾನೆ, ಸತ್ಯವಂತೆ ನಮ್ಮ ಮಲ್ಲಿಗವ. ಜನಪದ ಕಥನ ಕಾವ್ಯದಲ್ಲಿ ನೀವು ಚದುರಂಗ ಮಹಾರಾಜ ಅಂತ ಶೀರ್ಷಿಕೆ ತಗೊಂಡ್ರೆ ಇಲ್ಲಿ ಸತ್ಯವಂತೆ ಯಾರು ಅಂದ್ರೆ ಮಲ್ಲಿಗವ್ವ. ಸಿದ್ಧ ಮಹಾಲಕ್ಷ್ಮಿಯ ಮಗಳು ಮಲ್ಲಿಗವ್ವ ಇಲ್ಲಿ ಬಹಳ ಮುಖ್ಯವಾದಂತ ಅವಳಾಗಿರ್ತಾಳೆ. ಅವಳಿಗೆ ಯಾರಿಗಾದ್ರೂ ನಮ್ಮೆಲ್ಲ ಹೇಳಿ ಸತ್ಯವಂತ ನಮ್ಗೆ ಮಲ್ಲಿಗವ್ವ, ಯಾರಿಗ ನೀವು ಮಂಗಳಾರತಿ ಬೆಳಗಿ ಅಂದ್ರೆ ಚದುರಂಗ ಮಹಾರಾಜನಿಗೆಲ್ಲ ಮಂಗಳಾರತಿ ಬೆಳಗುದು. ಜನಪದ ಕಾವ್ಯದೊಳಗಡೆ ಕೊನೆಗೊಂದು ಮಂಗಳಾರತಿ ಹಾಡು ಬರ್ತದೆ, ಕಥೆಯೆಲ್ಲ ಮುಗಿದ ಮೇಲೆ ಮಂಗಳ. ಆ ಮಂಗಳ ಯಾರಿಗೆ ಅಂತ ಅಂದ್ರೆ ಮೌಲ್ಯ ಪರವಾದವರಿಗೆ ಮಂಗಳ, ಮೌಲ್ಯದ ಪರವಿಲ್ಲದವರಿಗೆ ಮಂಗಳ ಇಲ್ಲ. ಇಲ್ಲಿ ಜನಪದರ ಬಹುದೊಡ್ಡ ನಿರ್ಧಾರ. ಅದಕ್ಕೆ ಅವ್ರು ಹೇಳ್ತಾರೆ ಅಲ್ಲಿ, ನಮ್ಮ ಮಲ್ಲಿಗವ್ವಗೆ ಮಂಗಳಾರತಿ ಬೆಳಗಿರಿ, ನಮ್ಮ ನಿಂಬಣ್ಣಂಗೆ ಮಂಗಳಾರತಿ ಬೆಳಗಿರಿ, ನಮ್ಮ ಸಿದ್ಧು ಮಹಾಲಕ್ಷ್ಮಿಗೆ ಮಂಗಳಾರತಿ ಬೆಳಗಿರಿ ಅಂತ ಹೇಳ್ತಾರೆ. ಒಂದು ಯಾವತ್ತು ಚದುರಂಗ ಮಹಾರಾಜನಿಗೆ ಮತ್ತು ಚಂದ್ರಕಾಂತಿ ಅಂತವ್ರಿಗೆ ಮಂಗಳಾರತಿ ಬೆಳಗಿ ಅಂತ ಹೇಳಿದ್ರು. ಅರ್ಥ ಮೌಲ್ಯ, ಇವೆಲ್ಲವೂ ಮೌಲ್ಯಗಳು, ಈ ಪಾತ್ರಗಳೆಲ್ಲವೂ ಸಾಮಾಜಿಕ ಮೌಲ್ಯಗಳು. ಇಂಥ ಪಾತ್ರಗಳಿಗಷ್ಟೇ ನಮ್ಮಲ್ಲಿ ಅವಕಾಶಗಳನ್ನ
ನೀಡುವುದು ಮತ್ತು ಇಂತಹ ಮೌಲ್ಯಗಳನ್ನ ನಾವು ಕಾಪಾಡಬೇಕು ಅಂತಕ್ಕಂಥದ್ದು ಈ ಕಥನ ಕಾವ್ಯದ ಬಹಳ ಮುಖ್ಯವಾದಂತಹ ಒಂದು ಆಶಯ. ಕೊನೆಗೆ ಈ ಕಥನ ಕಾವ್ಯ ಎಲ್ಲರೂ ಈ ಮಲ್ಲಿಗಮ್ಮನಿಗೆ, ಆ ಹುಡುಗಿಗೆ, ಹೆಣ್ಮಗಳಿಗೆ, ಸಣ್ಣ ಮಗಳಿಗೆ, ಸಿದ್ಧಮಹಾಲಕ್ಷ್ಮಿಯ ಮಗಳಿಗೆ ಮತ್ತು ಮಗನಿಗೆ ಮಂಗಳಾರತಿಯನ್ನು ಬೆಳಗ್ತಾರೆ. ಆ ಮೌಲ್ಯಗಳೇ ಶ್ರೇಷ್ಠ ಅಂತ ನಮ್ಮ ಜನ ಅಂದ್ರೆ ಇಡೀ ಕಾವ್ಯದಲ್ಲಿ ಮಂಗಳದ ಪದದಲ್ಲಿ ಕೊಡುವಂತ ಮೌಲ್ಯಗಳು ಯಾವುವು ಅನ್ನುವಂತ ಸೂಕ್ಷ್ಮತೆಗಳು ಅಥವಾ ಹಿಂಟ್ಸ್ಗಳು ಇದ್ದಾವೆ ಅಲ್ಲಿ. ಯಾವುದು ಮೌಲ್ಯ, ಯಾರಿಗೆ ಮಂಗಳಾರತಿ ಬೆಳಬೇಕು, ಮಂಗಳ ಯಾರಿಗಾಗ್ಬೇಕು, ಅದು ಮೌಲ್ಯಕ್ಕೆ ಮಂಗಳವಾಗ್ಬೇಕು, ಮೌಲ್ಯಗಳಿಗೆ ಮಂಗಳವನ್ನ ಹಾಡ್ಬೇಕು ನಾವು ಅಂತ ಅನ್ನುವಂತ ಒಂದು ಬಹುಮುಖ್ಯವಾದಂತ ಕಥನ ಕಾವ್ಯವನ್ನ ಇಲ್ಲಿ ಕೊಡ್ತಾರೆ. ಆದ್ರೆ ಇಲ್ಲಿ ಕೊನೆಗೂ ಸಹ ಚದುರಂಗ ಮಹಾರಾಜನ ರಾಜನ ರಾಜತ್ವವನ್ನ ಅವನು ಯಾರು ಲಿಂಬರಾಜ ಅದು ನಿಂಬರಾಜ ಆ ಹುಡುಗನಿಗೆ ನೀಡಲಾಗುತ್ತೆ, ಪಟ್ಟವನ್ನ ಕಟ್ಟಲಾಗುತ್ತೆ ಮತ್ತು ಅವನ್ನ ನೀನೇ ಮುಂದುವರಿಬೇಕಪ್ಪ ಅಂತ ಕೇಳ್ಬಿಡ್ತಾನೆ. ಆದ್ರೆ ತಾಯಿಯಾದಂತ ಸಿದ್ಧಲಕ್ಷ್ಮಿ ಇದನ್ನ ಒಪ್ಪಲ್ಲ, ಇದು ನಮ್ಗೆ ಬೇಕಾಗಿಲ್ಲ, ನಾವು ದುಡಿದು ಬದುಕ್ತೇವೆ, ಶ್ರಮದಿಂದ ಬದುಕ್ತೇವೆ, ಅಥವಾ ನಾವು ಇನ್ನೊಬ್ಬ ಕೆಲಸ ಮಾಡಿ ಬದುಕ್ತೇವೆ ಅನ್ನುವಂತ ಬಹುದೊಡ್ಡ ಕಾಯಕತ್ವವನ್ನ ಅವಳು ಹೇಳ್ತಾ ಹೋಗ್ತಾಳೆ. ಕೊನೆ ತನಕ ಅದನ್ನ ಕಥನ ಕಾವ್ಯದಲ್ಲಿ ಕಲಾವಿದರು ಉಳಿಸ್ಕೊಂಡಿದ್ದಾರೆ. ಇಂಥ ಅದ್ಭುತವಾದ ಕಥನ ಕಾವ್ಯವನ್ನ ಸಮಾಜಕ್ಕೆ ಬಿತ್ತುವುದ್ರ ಮೂಲಕ, ಪ್ರಭುತ್ವದಕ್ಕಿಂತ ಸಾಮಾಜಿಕ ಮೌಲ್ಯ ಎಲ್ಲಿದೆ, ಸಾಮಾಜಿಕ ಮೌಲ್ಯಗಳನ್ನ ಪ್ರಭುತ್ವ ಸಮಾಜ ತನ್ನ ದುರುಪಯೋಗಕ್ಕೆ ಹೆಂಗ್ ಬಳಸ್ಕೊತದೆ, ದುರುಪಯೋಗವನ್ನ ಬಳಸ್ಕೊಂಡಂತ ಸಾಮಾಜಿಕ ಮೌಲ್ಯ ಆ ಪ್ರಭುತ್ವವನ್ನು ಗೆದ್ದು ಹೇಗೆ ಹೊರಬರ್ತದೆ ಅಂತಕ್ಕಂಥದ್ದು ಕಥನ ಕಾವ್ಯದ ಬಹಳ ಮುಖ್ಯವಾದಂತಹ ಆಶಯ ಸ್ನೇಹಿತರೆ. ಈ ಹಿನ್ನೆಲೆ ಒಳಗಡೆ ಇಂತಹ ಕಥನ ಕಾವ್ಯಗಳು ನಮ್ಮಲ್ಲಿ ಪದೇ ಪದೇ ಸಮಾಜವನ್ನ ಶುಷ್ಕಗೊಳಿಸುವ, ಸಮಾಜದಲ್ಲಿ ಸಾಮಾಜಿಕ ಮೌಲ್ಯಗಳನ್ನ ಜೀವಂತವಾಗಿಸುವ, ಗಟ್ಟಿಗೊಳಿಸುವ ಕೆಲಸವನ್ನ ಮಾಡ್ತವೆ. ಹಾಗಾಗಿ ಜನಪದ ಕಥನ ಕಾವ್ಯಗಳು ನಮ್ಮಲ್ಲಿ ಸದಾ ಸಮಾಜವನ್ನ ರೀಫ್ರೆಶ್ ಮಾಡುವಂತ, ಪುನಶ್ಚೇತನಗೊಳಿಸುವಂತ ಕೆಲಸವನ್ನ ಮಾಡ್ತವೆ. ಇವತ್ತು ಕೊರೋನಾ ಬಂದಿರ್ಬೋದು, ಬೇರೆ ಯಾವುದೇ ಸಾಮಾಜಿಕ ಸಂಕಟಗಳು ಬರ್ಬೋದು, ಇಂಥ ಎಲ್ಲಾ ಸಂಕಟಗಳನ್ನು ಮೀರಿ ಬೆಳೆಯುವಂತ ಬಹುದೊಡ್ಡ ಮತ್ತು ಸಂಕಟಗಳನ್ನು ಮೀರುವ ಶಕ್ತಿಯನ್ನ ಕೊಡುವಂತಹವು ನನ್ನ ಜನಪದ ಕಥನ ಕಾವ್ಯಗಳು ಮತ್ತು ಕಾವ್ಯಗಳು ಮತ್ತು ಜನಪದ ಗಾಯಕರುಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ಕಾವ್ಯವನ್ನು ತಮ್ಮ ಮುಂದೆ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಆತ್ಮೀಯ ನನ್ನ ಎಲ್ಲಾ ಗೆಳೆಯರಿಗೆ, ಡಾಕ್ಟರ್ ಎಸ್ ಬಾಲಾಜಿ ಅವರಿಗೆ, ನನ್ನ ಎಲ್ಲಾ ನನ್ನ ಯುವ ಬ್ರಿಗೇಡ್ನ ಸದಸ್ಯರಿಗೆ ಹಾಗೂ ಪರಿಷತ್ನ ಎಲ್ಲಾ ಸದಸ್ಯರುಗಳಿಗೆ, ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಘಟಕದ ಎಲ್ಲಾ ಸರ್ವ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ ಹಾಗೂ ಕೇಳಿದಂತ ತಮ್ಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಸಂಕಟ ತಾಳದೆ ತನ್ನ ಕರುಳಿನ ತವರಿಗೆ ಬಂದಾಳು, ತಾಯಿ ತಂದೆ ಮುಂದ ತನ್ನ ಗಂಡನ ಸುದ್ದಿ ಹೇಳುತ್ತಾಳು, ಗೆಳತಿಯ ಮುಂದ ಅತ್ತ ಹೇಳುತ್ತಾಳು ಗಂಡ ಇಲ್ಲ ಸರಳ, ಕುಡಿದು ಬಂದು ದಿನ ಸಂಶಯ ಮಾಡಿ ಕೊಡತಾನ ಕಿರುಕುಳ, ಹೇಗ ತಾಳಬೇಕು ಹೇಳ, ಹೇಗ ತಾಳಬೇಕು ಹೇಳ ಅಂತ ಹೇಳುತ್ತಾ ಕಾರ್ಯಕ್ರಮದಲ್ಲಿ ಪರಂಪರೆಯ ಕುರಿತಾಗಿ ಉತ್ತಮವಾಗಿ ಉಪನ್ಯಾಸವನ್ನ ನೀಡಿದಂತಹ ನಮ್ಮ ನಿಮ್ಮೆಲ್ಲರ ಡಾಕ್ಟರ್ ಚೆಲುವರಾಜು ಸರ್, ಪ್ರಾಧ್ಯಾಪಕರು, ಬುಡಕಟ್ಟು ಅಧ್ಯಯನ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಎಸ್ ಬಾಲಾಜಿ ಸರ್, ರಾಜ್ಯಾಧ್ಯಕ್ಷರು, ಕನ್ನಡ ಜಾನಪದ ಪರಿಷತ್ ಹಾಗೂ ಜಾನಪದ ಯುವ ಬ್ರಿಗೇಡ್ ಕಾರ್ಯಕ್ರಮದ ಪರವಾಗಿ ಹಿತ ನುಡಿ. ಚದುರಂಗ ಮಹಾರಾಜನ ಕಥನ ಕಾವ್ಯದ ಮರುಚಿಂತನೆಯನ್ನು ಮಾಡಿದಂತ, ಅದರ ಬಗ್ಗೆ ಆಳವಾಗಿ ಎಚ್ ಎಲ್ ನಾಗೇಗೌಡರು ಸಂಗ್ರಹ ಮಾಡಿದಂತ ಈ ಕಥನ ಕಾವ್ಯವನ್ನು ಮತ್ತೆ ಮತ್ತೆ ನಮ್ಗೆ ನೆನಪು ಮಾಡತಕ್ಕಂತ ಒಂದು ಕೆಲಸ, ಮತ್ತೆ 39ನೇ ಈ ಕಥನ ಕಾವ್ಯದ ಅಚ್ಚುಕಟ್ಟುತನ ಮತ್ತು ಬಹಳ ವಿಶೇಷವಾದಂತ ವ್ಯಕ್ತಿತ್ವ ಡಾಕ್ಟರ್ ಚಲುರಾಜ್ ಸರ್ ಅವರು. ಅವರು ವರ್ಣನೆ ಅವ್ರಿಗೆ ಸಮ ಯಾರು ಇಲ್ಲ. ಅವರು ಚಲದಂಕ ಮಲ್ಲ ಅಂದಂಗೆ ಅವ್ರಿಗವರೇ ಸಾಟಿ, ಅವ್ರಿಗೆ ಯಾರು ಸಾಟಿ ಇಲ್ಲ ಕರ್ನಾಟಕದಲ್ಲಿ ವಿದ್ಯುತ್ ವಲಯದಲ್ಲಿ ಅಂತ ನಾನಾದ್ರೂ ನನ್ನ ಒಪಿನಿಯನ್ ಅದು, ಬೇರೆಯವ್ರು ಏನ್ ತಪ್ಪು ತಿಳ್ಕೊಳಂಗಿಲ್ಲ, ನನ್ನ ಒಪಿನಿಯನ್ ಅದು. ನಾನು ನೋಡಿದಂಗೆ ಈ ಇಷ್ಟು ಮಟ್ಟಿಗೆ ಇಷ್ಟು ಅಧ್ಯಯನ ಮಾಡಿ ಇಷ್ಟೊಂದು ಅಚ್ಚುಕಟ್ಟಾಗಿ ಎಲ್ಲ ನೋಡಿ, ನಮ್ಮಲ್ಲಿ ಪಿ ಯು ಸಿ ಹುಡುಗರಿಂದ ಹಿಡಿದು ಸ್ಕಾಲರ್ಸ್ ಇದ್ದಾರೆ, ಇದರಲ್ಲಿ ಎಲ್ಲರಿಗೂ ಸಹ ಸಮನಾಗಿ ಅರ್ಥ ಆಗೋ ರೀತಿಲಿ
ಅವರು ಕಾವ್ಯದ ಒಳಗಡೆ ಪ್ರವೇಶ ಮತ್ತು ಹೊರಪ್ರವೇಶ ಮತ್ತೆ ಕಾವ್ಯದೊಳಗಡೆ ನಮ್ಮನ್ನ ತಗೊಂಡೋಗ್ತಕ್ಕಂಥ ರೀತಿ ಇದೆಯಲ್ಲ, ಅದನ್ನ ಎಷ್ಟು ಹೇಳೋದು ಅವ್ರಿಗೆ. ನಾನು ಕನ್ನಡ ಜಾನಪದ ಪರಿಷತ್ ಹಾಗೂ ಜಾನಪದ ಯುವ ಬ್ರಿಗೇಡ್ ಅವರ ವತಿಯಿಂದ ಅವ್ರಿಗೆ ಹೃತ್ಪೂರ್ವಕವಾಗಿ ಮತ್ತೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಸರ್. ಈ ಎಲ್ಲ ಕಾವ್ಯಗಳು ತಮ್ಮ ಆಶಯಂತೆ ಪುಸ್ತಕದ ರೂಪದಲ್ಲಿ ಬರ್ತದೆ. ಮತ್ತೊಂದು ಹೊಸ ಪರಂಪರೆಯನ್ನು ನಮ್ಮ ಯುವ ಪೀಳಿಗೆಗೆ ಕೊಡ್ತಕ್ಕಂಥ ಜವಾಬ್ದಾರಿ ನೀವು ನಮ್ಮ ಮೇಲೆ ಹಾಕಿದ್ದೀರಾ. ನಿಮ್ಮ ನೇತೃತ್ವದಲ್ಲಿ ಆ ಕಾರ್ಯ ಈ ವರ್ಷದಲ್ಲೇ ಆಗಲಿ ಅಂತ ಭಾವಿಸ್ತಾ, ನೀನು 14ನೇ ತಾರೀಕು ಲಾಕ್ಡೌನ್ ಓಪನ್ ಆಗೋ ಸುಳಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆದರೂ ಸಹ ನಮ್ಮ ಪರಂಪರೆ ಅಂತೂ ನಡೀತಾನೆ ಇರ್ತದೆ, ಪರಂಪರೆನೇ ಇಲ್ಲೋದಿಲ್ಲ. ಜೋಳಿಗೆ ಮಾತ್ರ 55 ಮಾಲಿಕೆಗೆ ನಿಲ್ಲಿಸ್ತಾ ಇದ್ದೀವಿ ಜನಪದ ಜೋಳಿಗೆ. ಇದೇ ರೀತಿ ಚಲುರಾಜ್ ಸರ್ ಅಂತ ವಿದ್ವಾಂಸರು, ನಾನು ನಿನ್ನೆ ತಾನೇ ಈಗ 50ನೇ ದಿನ ಡಾಕ್ಟರ್ ತಳವಾರ ಅವರು ಮೈಸೂರು ವಿಶ್ವವಿದ್ಯಾಲಯ ತಳವಾರ ಅವರು ಮಾತಾಡ್ತಾರೆ 50ನೇ ದಿನ. ಆ ಥರ ಬಹುತೇಕ ವಿದ್ವಾಂಸರನ್ನ ಕೇಳಿದ್ದೀವಿ. ಈಗ ತುಂಬಾ ಜನ ಇವಾಗ ಅವರ ಹೆಸರುಗಳು ಕೊಡ್ತಾ ಇದ್ದಾರೆ, ಇದು ಸ್ವಲ್ಪ ಮುಂಚೆ ಕೊಡಬೇಕಾಗಿತ್ತು. ಆದರೂ ಸಹ ಮತ್ತೊಂದು ಲಾಕ್ಡೌನ್ ಬರಬಾರ್ದು, ಬಂದ್ರೆ ಅಂತ ಸಮಯದಲ್ಲಿ ಮತ್ತೊಂದು ಮಾಲಿಕೆನ ಸರ್ ಹೇಳಿದ್ದಾರೆ ಚಲುರಾಜ್ ಸರ್, ಒಂದು ಬುಡಕಟ್ಟು ಮತ್ತೆ ಅಲೆಮಾರಿ ಮಾಲಿಕೆ ಮಾಡಬೇಕು ಅಂತ ಖಂಡಿತವಾಗ್ಲೂ ಮಾಡೋಣ ಸರ್ ಅಂತ ಹೇಳ್ತಾ, ಇದನ್ನ ಭಾನುವಾರ ನಾನು ಒಂದ್ ನಿಮಿಷ ನನ್ನ ಇದರಿಂದ ಆಚೆ ಹೋದೆ 100 ಜನ ಆಗೋಗಿದೆ, ಒಳಗಡೆನೆ ಬರಕಾಗ್ತಿಲ್ಲ. ಆ ತರ ಪೂರ್ತಿ ಒಂದು 5 ನಿಮಿಷ ಒಳಗಡೆನೆ ಬರಕಾಗಿಲ್ಲ. ಆಮೇಲೆ ಒಬ್ಬ ಹುಡುಗನ್ ಫೋನ್ ಮಾಡಿ ಸ್ವಲ್ಪ ಲೆಫ್ಟ್ ಆಗಪ್ಪ ಬರ್ತೀನಿ ಅಂತೇಳಿ ಆಮೇಲೆ ಒಳಗಡೆ ಹೋದೆ. ಆ ತರ ಒಂದು 10-20 ನಿಮಿಷ ಅಂತೂ ಒಳಗಡೆ ಬರಕ್ ಆಗದಿರೋ ಪರಿಸ್ಥಿತಿ ಆಗೋಯ್ತು. ಆದ್ರೂ ನನ್ಗೆ ಚಲುರಾಜ್ ಸರ್ ಅವರ ಈ ಚದುರಂಗ ಮಹಾರಾಜನ ಕಾವ್ಯ ಬಹಳ ಇಷ್ಟ ಆಯ್ತು, ಧನ್ಯವಾದಗಳು ಸರ್ ಅಂತ ಹೇಳ್ತಾ, ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ವಿಭಾಗದ ಸಂಚಾಲಕರುಗಳು, ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ತಾಲೂಕು ಅಧ್ಯಕ್ಷರು, ಜಾನಪದ ಯುವ ಬ್ರಿಗೇಡ್ನ ಎಲ್ಲ ಸಂಚಾಲಕರುಗಳಿಗೂ, ನಮ್ಮ ಟೆಕ್ನಿಕಲ್ ಟೀಮ್ಗೂ ಸಹ ಧನ್ಯವಾದಗಳು. ಇತರ ವಿದ್ವಾಂಸರುಗಳು ಎಲ್ಲರಿಗೂ ಸಹ ಧನ್ಯವಾದಗಳು ಹೇಳ್ತಾ, ಪರಂಪರೆ ಮಾಲಿಕೆ 39ರ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ನಡೆಗೆ ವಿರಾಮ ನೀಡ್ತಾ ಇದ್ದೀವಿ. ಫೀಡ್ಬ್ಯಾಕ್ ಲಿಂಕ್ ನ ತಾವು ತಗೋಬಹುದು. ಮತ್ತೊಮ್ಮೆ ಚಲುರಾಜ್ ಸರ್ ಅವ್ರಿಗೆ ನನ್ನ ಸಲ್ಯೂಟ್. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯ ನುಡಿಯನ್ನು ನುಡಿಯುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜಾನಪದ ಜಂಗಮ ಎಂದ ಹೆಸರುವಾಸಿಯಾಗಿರುವ ಡಾಕ್ಟರ್ ಎಸ್ ಬಾಲಾಜಿ ಸರ್, ರಾಜ್ಯಾಧ್ಯಕ್ಷರು ಹಾಗೂ ಕನ್ನಡ ಜಾನಪದ ಪರಿಷತ್ ಜಾನಪದ ಯುವ ಬ್ರಿಗೇಡ್, ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಆಗಿರುತ್ತದೆ. ವಂದನಾರ್ಪಣೆಯನ್ನು ಕಿರಣ್ ಶಕ್ತಿ ಗಣಪತಿ ವಾರ್ಡ್ ಸಂಚಾಲಕರು ಬೆಂಗಳೂರು. ಬುಡಕಟ್ಟು ವಿಭಾಗ ಬುಡಕಟ್ಟು ಕನ್ನಡ ವಿಶ್ವವಿದ್ಯಾಲಯ ಅವರಿಗೆ ನಮ್ಮ ಜನಪದ ಯುವ ಬ್ರಿಗೇಡ್ನ ರಾಜ್ಯಾಧ್ಯಕ್ಷರು ಹಾಗೂ ಅಧ್ಯಕ್ಷತೆಯನ್ನು ವಹಿಸಿದ ಹಾಗೆ ಇರುವಂತಹ ಚಾಲಕ